यस यस मत्तमे फेसबुक मूलक लाइव नानु निम्म प्रीतिय जादूगार कुद्रोळि गणेश मत्ते निम्म सम्मुखदल्लि बंदिद्देने गेळेयरे संजे 5 गंटे होत्तिगे अथवा 6 गंटे होत्तिगे नम्म जादू अभिमानिगळ जोते जगत्तिन एल्ल कडे इरुवंत नन्न गेळेयर जोते इवत्तिन ईगिन लॉकडाउन अन्नुवंत पीरियड न समयदल्लि जादू कार्यक्रम लाइव आगे मांडलिके होरगडे होगलिके अवकाश इल्लदंत समयदल्लि सोशल डिस्टेंस इरबेकु अन्नुवंत ई ओंदु संकष्टद स्थितियल्लि ಏನೆ ಸೋಶಿಯಲ್ ಡಿಸ್ಟೆನ್ಸ್ ಇದ್ರು ಕೂಡ ನಾವು ಮನಸ್ಸಿನಿಂದ ನಿಮಗೆ ಡಿಸ್ಟೆನ್ಸ್ ಅಲ್ಲಿ ಇರಲ್ಲ ಹತ್ರದಲ್ಲೇ ಇರ್ತೇವೆ ಅನ್ನುವಂತ ಪ್ರಯತ್ನದ ಮೇಲೆ ಶುರುವಾಗಿರುವಂತ ಕಾರ್ಯಕ್ರಮ ಫೇಸ್‌ಬುಕ್ ಲೈವ್ ಕಾರ್ಯಕ್ರಮ ಇಲ್ಲಿ ನನ್ನ ಈ ಫೇಸ್‌ಬುಕ್ ಕಾರ್ಯಕ್ರಮದಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಕೇವಲ ಫೇಸ್‌ಬುಕ್ ಅಲ್ಲಿ ಲೈವ್ ಆಗ್ತಾ ಇರೋದಲ್ಲದೆ ನಮ್ಮ ಮಂಗಳೂರಿನ ಪ್ರಸಿದ್ಧ ಟಿವಿ ಚಾನೆಲ್ V4 ಮೀಡಿಯಾ 24x7 ಚಾನೆಲ್ ಅಲ್ಲಿ ಕೂಡ ಪ್ರಸಾರ ಆಗ್ತಿದೆ ನೇರವಾಗಿ ಇವತ್ತು ಹೀಗೆ ಸುಮ್ಮನೆ ಹುಡುಗಾಟಿಕೆಯಿಂದ ಶುರುವಾದದ್ದು ಹೇಗೆ ಫೇಸ್‌ಬುಕ್ ಲೈವ್ ಅಂತ ಹೇಳಿದ್ರೆ ನಾನು ಆನ್ಲೈನ್ ಮೂಲಕ ಜಾದೂ ಹೇಳಿಕೊಡುವಂತ ಆನ್ಲೈನ್ ಜಾದೂ ತರಬೇತಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದನೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರಿಗೆ ಮ್ಯಾಜಿಕ್ ಕಲಿಯಲು ಆಸಕ್ತಿ ಇದೆ ಅವರಿಗೆ 3 ಅಥವಾ 4 ದಿನದ ಕ್ಲಾಸ್ ಜೂಮ್ ಅಪ್ಲಿಕೇಶನ್ ಅಲ್ಲಿ 1 ಗಂಟೆ ನಡೆಯುತ್ತದೆ ಈಗಲೇ ಮೊದಲನೇ ಬ್ಯಾಚ್ ಶುರುವಾಗಿದೆ ಎರಡನೇ ಬ್ಯಾಚ್ ಬಹರೈನ್ ದೇಶಕ್ಕೋಸ್ಕರ ಮತ್ತು ಅದರ ಜೊತೆ ಗಲ್ಫ್ ಅಲ್ಲಿ ಇರುವಂತ ಎಲ್ಲರಿಗೋಸ್ಕರ ಶುರುವಾಗ್ತಿದೆ ಭಾರತದ ಎರಡನೇ ಬ್ಯಾಚ್ ಗೆ ಸಂಬಂಧಪಟ್ಟವರು ಆಸಕ್ತಿ ಇದ್ದವರು ಸಂಪರ್ಕ ಮಾಡಬಹುದು ಹೀಗೆ ಆ ಒಂದು ಆನ್ಲೈನ್ ತರಗತಿಯನ್ನು ಶುರು ಮಾಡಲಿಕ್ಕೆ ಬೇಕಾಗಿ ಆನ್ಲೈನ್ ಮೂಲಕವೇ ಇನಾಗುರೇಷನ್ ಆಗಿರುವಂತ ಕಾರ್ಯಕ್ರಮ ಅಲ್ಲಿಂದ ಶುರು ಹಚ್ಚಿಕೊಂಡು ಇಲ್ಲಿವರೆಗೆ 9ನೇ ಕಾರ್ಯಕ್ರಮಕ್ಕೆ ಬಂದು ನಿಂತಿದೆ ಅಭಿಮಾನಿಗಳೇ 9 ದಿನ ಹೇಗೆ ಕಳೆದು ಹೋಯ್ತು ಅಂತ ನನಗೆ ಗೊತ್ತಿಲ್ಲ ಬಹಳ ಸಂತೋಷ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ನಿರಂತರವಾಗಿ ನಡೆಯುತ್ತಿರುವಂತ ಫೇಸ್‌ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಆನ್ಲೈನ್ ಕ್ಲಾಸಿನ ಇನಾಗುರೇಷನ್ ಅನ್ನು ನನ್ನ ಪೂಜ್ಯ ಗುರುಗಳು ರಾಮಕೃಷ್ಣ ಮಠದ ಶ್ರೀ ಏಕಗಮ್ಯನಾಥ ಏಕಗಮ್ಯಾನಂದ ಸ್ವಾಮೀಜಿ ಅವರು ಬಂದು ಮಾಡಿದರು ಎರಡನೇ ದಿವಸ ನಮ್ಮ ಕರ್ನಾಟಕದ ಜಾದೂ ರಂಗದ ಹಿರಿಯಣ್ಣ ಉದಯ ಜಾದೂಗರ ಅವರು ಜಾದೂ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮೂರನೇ ದಿನ ನನ್ನ ಆತ್ಮೀಯ ಮಿತ್ರ ಮಿಮಿಕ್ರಿ ಗೋಪಿ ಅವರು ಬಂದು ನಿಮ್ಮೆಲ್ಲರನ್ನು ನನಗೆ ನಗೆಗಡಲಲ್ಲಿ ತಿಳಿಸಿದರು ನಾಲ್ಕನೇ ದಿನ ನನ್ನ ಪ್ರೀತಿಯ ಮಿತ್ರ ಮೈನ್ ರಾಮದಾಸ್ ಅವರು ತಮ್ಮ ಹಾಡುಗಳಿಂದ ನಿಮ್ಮನ್ನು ರಂಜನೆ ಮಾಡಿದರು ಐದನೇ ದಿವಸ ನಮ್ಮ ಹಿರಿಯ ನಟರಾಗಿರುವಂತ ರಾಜಕೀಯ ಮುಖಂಡರಾಗಿರುವಂತ ಮುಖ್ಯಮಂತ್ರಿ ಚಂದ್ರ ಅವರು ನಮ್ಮ ಮೇಲೆ ಆಶೀರ್ವಾದ ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದರ ಮರುದಿವಸ ಇದೇ ಕಾರ್ಯಕ್ರಮದಲ್ಲಿ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸೀಸನ್ 3 ನ ವಿನ್ನರ್ ರಾಕೇಶ್ ಪೂಜಾರಿ ಹೂಡೆ ಅವರು ಬಂದು ಭಾಗವಹಿಸಿದ್ರು ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ ಆನ್ಲೈನ್ ಕ್ಲಾಸ್ಗಳ ನಂತರ ಸೋಮವಾರ ಶುರುವಾದಂತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ರು ನನ್ನ ಬಹಳ ಆತ್ಮೀಯ ಗೆಳೆಯ ಬಿಗ್ ಬಾಸ್ ಸೀಸನ್ 7 ಕನ್ನಡ ಬಿಗ್ ಬಾಸ್ ನ ವಿನ್ನರ್ ಶೈನ್ ಶೆಟ್ಟಿ ಅವರು ಬಂದು ನಮ್ಮ ಜೊತೆ ಮಾತಾಡಿದ್ರು ನಿನ್ನೆ ನಮ್ಮ ಕನ್ನಡದ ಹಿರಿಯ ನಟ ಪ್ರಬುದ್ಧ ನಟರಾಗಿರುವಂತ ಟೆನ್ನಿಸ್ ಕೃಷ್ಣ ಅವರು ನಮ್ಮ ಜೊತೆ ಬಂದು ಭಾಗವಹಿಸಿದ್ರು ಕಲಾಭಿಮಾನಿ ಬಂಧುಗಳೇ ಹೀಗೆ 8 ದಿನಗಳು ಕಳೆದಿದೆ 9ನೇ ಫೇಸ್‌ಬುಕ್ ಲೈವ್ ಅಲ್ಲಿ ಇವತ್ತು ಮತ್ತೊಬ್ಬ ನನ್ನ ಬಹಳ ಆತ್ಮೀಯ ಮಿತ್ರ ಬಂದಿದ್ದಾನೆ ಇವರು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ನಮ್ಮ ನಾಡಿನ ಬಹಳ ದೊಡ್ಡ ಜಾದೂಗಾರರು ನಮ್ಮ ದೊಡ್ಡ ಸಾಧಕರು ನಮ್ಮ ನಾಡಿನ ಆ ಸಾಧಕರೊಂದಿಗೆ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಶುರು ಮಾಡುತ್ತಿದ್ದೇನೆ ಮತ್ತೊಮ್ಮೆ ಈ ಫೇಸ್‌ಬುಕ್ ಮೂಲಕ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ನನ್ನ ಮಿತ್ರರಿಗೆ ಎಲ್ಲ ನನ್ನ ಅಭಿಮಾನಿಗಳಿಗೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಬಹಳ ಪ್ರೀತಿಯಿಂದ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮ ಈ ಫೇಸ್‌ಬುಕ್ ಲೈವ್ ಅಲ್ಲಿ ನಡೆಯುತ್ತದೆ ಈ ಕಾರ್ಯಕ್ರಮ ಹೆಚ್ಚೆಚ್ಚು ಜನ ನೋಡುವಂತಾಗಲು ದಯವಿಟ್ಟು ಈಗಲೇ ನಿಮ್ಮ ಪೇಜ್ ಅಲ್ಲಿ ಇದನ್ನು ಶೇರ್ ಮಾಡಿ ಫೇಸ್‌ಬುಕ್ ಅನ್ನು ಈ ಲೈವ್ ಕಾರ್ಯಕ್ರಮವನ್ನು ಶೇರ್ ಮಾಡುವ ಮೂಲಕ ಹೆಚ್ಚು ಜನ ಈ ಕಾರ್ಯಕ್ರಮ ನೋಡುವ ಹಾಗೆ ಮಾಡಿ ಅಂತ ವಿನಂತಿ ಮಾಡುತ್ತಿದ್ದೇನೆ ಅದೇ ರೀತಿ V4 ನ್ಯೂಸ್ 24x7 ಚಾನೆಲ್ ಮಂಗಳೂರಿನ ಚಾನೆಲ್ ಮಂಗಳೂರು ಉಡುಪಿ ಜಿಲ್ಲೆಗಳಲ್ಲೆಲ್ಲ ಸಿಗ್ತಾ ಇದೆ ಆ ಕಾರ್ಯಕ್ರಮವನ್ನು ಆ ಟಿವಿ ಮೂಲಕ ನೋಡುವಂತ ಅನುಕೂಲ ಇದ್ದವರಿಗೆ ನೀವುಗಳು ಫೋನ್ ಮೂಲಕ ಮೆಸೇಜ್ ಮೂಲಕ ಕೂಡ ಅದನ್ನು ಹೇಳಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತವನ್ನು ನಿಮ್ಗೆಲ್ರಿಗೂ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯವಾಗಿ ಕಾರ್ಯಕ್ರಮ ನೋಡ್ತಾ ಇರುವಂತ ನಿಮ್ಗೆಲ್ರಿಗೂ ಕೂಡ ಬಹಳ ಪ್ರೀತಿಯ ನಮಸ್ಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೇನೆ ಕಲಾಭಿಮಾನಿಗಳೇ ಕೊರೋನಾ ವೈರಸ್ ನ ಈ ಒಂದು ಸಂಕಷ್ಟ ನಿಧಾನವಾಗಿ ನಮ್ಮಿಂದ ದೂರ ಆಗ್ತಾ ಇರುವಂತ ಲಕ್ಷಣಗಳು ಕಾಣ್ತಾ ಇದೆ ಕೊರೋನಾ ವೈರಸ್ ದೂರ ಆಗಿದೆ ಇಲ್ವಾ ನಮಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೇಲೆ ನಿರ್ಬಂಧ ಇದ್ದಂತದ್ದು ಸ್ವಲ್ಪ ಸಡಿಲಿಕೆ ಆಗ್ತದೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಕೆ ಆಗ್ತದೆ ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ಪರಿಹಾರದ ಒಂದು ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿದೆ ಆದರೆ ಎಷ್ಟೇ ಸಡಿಲಿಕೆ ಇದ್ರೂ ಕೂಡ ದಯವಿಟ್ಟು ಕೊರೋನಾ ಅನ್ನುವಂಥದ್ದು ನಮ್ಮ ಒಳಗಡೆ ಎಲ್ಲಿ ಬೇಕಾದ್ರೂ ಇರಬಹುದು ಯಾವಾಗ ಬೇಕಾದ್ರೂ ನಮ್ಮನ್ನು ಅಟ್ಯಾಕ್ ಮಾಡಬಹುದು ಅನ್ನೋದನ್ನ ನೆನ್ಪಿಟ್ಕೊಳ್ಳೋಣ
ದಯವಿಟ್ಟು ನಮ್ಮ ನಮ್ಮ ಜಾಗರೂಕತೆಯಲ್ಲಿ ಇರೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ವಯಸ್ಸಾದವರು ಸಣ್ಣ ಮಕ್ಕಳನ್ನು ತುಂಬಾ ಹೆಚ್ಚಾಗಿ ರಕ್ಷಣೆ ಮಾಡೋಣ. ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ರೆ ದಯವಿಟ್ಟು ತಕ್ಷಣ ಸ್ನಾನ ಮಾಡಿ, ಏನೇ ಒತ್ತಾಯ ಮಾಡಿದ್ರು ಯಾರೇ ತೊಂದರೆ ಕೊಟ್ಟರು ಕೂಡ ತಕ್ಷಣ ಒತ್ತಾಯದಿಂದ ಆ ಸ್ನಾನವನ್ನು ಮಾಡಿ ಶುಚಿಯಾಗಿ ಇಟ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಗಳನ್ನು ಉಪಯೋಗಿಸ್ಕೊಳ್ಳಿ, ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿ ಅಂತ ನಾನು ಬಹಳ ಪ್ರೀತಿಯಿಂದ ನಿಮ್ಮ ಕಾಳಜಿಗೆ ಆರೋಗ್ಯಕ್ಕೆ ನಮ್ಮೆಲ್ಲರ ಕಾಳಜಿಗೆ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಬಹಳ ಸುರಕ್ಷಿತವಾಗಿ ಈ ಲಾಕ್ಡೌನ್ ನಿಂದ ನಾವು ಹೊರಬರೋಣ, ಆದಷ್ಟು ಬೇಗ ಈ ಕೊರೋನಾ ವೈರಸ್ನ ಭೀತಿಯಿಂದ ನಾವು ದೂರ ಆಗೋಣ ಅನ್ನೋದು ನಾನು ಬಯಸ್ತಾ ಇದ್ದೇನೆ. ಸರ್ಕಾರ ಘೋಷಣೆಯನ್ನು ಮಾಡಿದೆ, ಪರಿಹಾರದ ಘೋಷಣೆಯನ್ನು ಮಾಡಿದೆ. ನಾನೊಬ್ಬ ಕಲಾವಿದನಾಗಿ ಭಾರತದಲ್ಲಿ ಇರುವಂತ ಎಲ್ಲರೂ ಇವತ್ತು ಪರಿಹಾರದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಕ್ಷೇತ್ರದ ವ್ಯಾಪಾರಿಗಳು, ಗೃಹ ಸಾಲಕ್ಕೆ ಸಂಬಂಧಪಟ್ಟವರು, ವಾಹನ ಸಾಲಕ್ಕೆ ಸಂಬಂಧಪಟ್ಟವರು, ಸಂಬಳ ತೆಗೆದುಕೊಳ್ಳುವವರು, ಹೀಗೆ ಎಕ್ಸ್ಪೋರ್ಟ್ ಮಾಡುವವರು ಎಲ್ಲ ರೀತಿಯಿಂದಲೂ ಕೂಡ ಯಾವ ರೀತಿಯಿಂದ ಪರಿಹಾರ ಕೇಂದ್ರ ಪರಿಹಾರದಿಂದ ಸಿಗಬಹುದು ಅನ್ನುವುದನ್ನು ನಿರೀಕ್ಷೆ ಮಾಡ್ತೇನೆ. ನಾನು ಸಂಬಂಧಪಟ್ಟಂತ ಸರ್ಕಾರದ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಒಂದು ಸಣ್ಣ ಮನವಿಯನ್ನು ಮಾಡಲಿಕ್ಕೆ, ಅಥವಾ ಇದು ದೊಡ್ಡ ಮನವಿ, ಸಣ್ಣ ಮನವಿ ಅಲ್ಲ, ದೊಡ್ಡ ಮನವಿ ಮಾಡ್ತಾ ಇದ್ದೇನೆ. ಪರಿಹಾರವನ್ನು ಘೋಷಣೆ ಮಾಡುವಾಗ ಅಥವಾ ನಮ್ಮ ದೇಶದಲ್ಲಿ ಎಲ್ಲಾ ಪ್ರಜೆಗಳು ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಂಡಾಗ, ಕಲಾವಿದರು ಅನ್ನುವಂತ ಬಡ ಜೀವಿಗಳು ಕೂಡ ನಾವು ಕೂಡ ಸಂಕಷ್ಟದಲ್ಲಿದ್ದೇವೆ ಅನ್ನೋದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಅನ್ನುವಂತ ಬಹಳ ಪ್ರೀತಿಯ ಕೋರಿಕೆಯನ್ನು ಮಾಡ್ತಾ ಇದ್ದೇನೆ. ಅದರಲ್ಲೂ ಕೂಡ ನಾನು ಇವತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಹಳ ಬೇಗ ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅಲ್ಲಿ ಜನ ಬೇಕಾಗುತ್ತೆ. ಸಿನಿಮಾಗೆ ಹೋಗ್ಬೇಕಿದ್ರೆ, ನಾಟಕಕ್ಕೆ ಹೋಗ್ಬೇಕಿದ್ರೆ ಜನ ಹೆದರ್ಕೋಬಹುದು, ಯಾಕಂದ್ರೆ ತುಂಬಾ ಜನ ಸೇರುವಂತ ಜಾಗ ಅಲ್ಲಿ ಕೊರೋನಾ ಇಲ್ಲ ಬರ್ಬಹುದು ಅಂತ ಹೇಳ್ಕೊಂಡು. ಹಾಗಾಗಿ ಎಲ್ಲವೂ ತಿಳಿಯಾದಾಗ ಮಾತ್ರ ಮತ್ತೊಮ್ಮೆ ಮನೋರಂಜನೆ ಶುರು ಆಗ್ಬಹುದು. ನಾಟಕ, ಸಿನಿಮಾ, ನೃತ್ಯ, ಜಾದು, ಡ್ಯಾನ್ಸ್, ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲ ಮತ್ತೆ ಶುರು ಆಗುತ್ತೆ. ಅಲ್ಲಿವರೆಗೆ ಕಲಾವಿದರ ಪಾಡು ಯಾರ ಹತ್ರ ಕೇಳುದು ಹೇಳಿ ನೋಡಿ. ಇವತ್ತಿನ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಬಡವರನ್ನು ಗುರುತಿಸಿಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಾರೆ. ಶ್ರೀಮಂತರಿಗೆ ಸಹಾಯದ ಅಗತ್ಯ ಇದೆ ಇಲ್ವೋ ನನ್ಗೆ ಗೊತ್ತಿಲ್ಲ. ಆದ್ರೆ ಮಧ್ಯದಲ್ಲಿ ಪೇಚಾಟಕ್ಕೆ ಈಡಾಗುವವರು ಮಿಡಲ್ ಕ್ಲಾಸ್ನ ಮಂದಿ, ಮಧ್ಯಮ ವರ್ಗದವರು. ಆ ಕಡೆ ಸ್ವಾಭಿಮಾನ ಬಿಟ್ಟು ಕೇಳುವಾಗಿಲ್ಲ, ಈ ಕಡೆ ಹೊರಡಾಗಿಲ್ಲ, ಇಂತ ಒಂದು ಸಂಕಷ್ಟದ ಸ್ಥಿತಿ ಮಧ್ಯಮ ವರ್ಗದವರು ಇದೆ. ಅದೇ ರೀತಿ ಕಲಾವಿದರಿಗೂ ಕೂಡ ಇದೆ. ಕಲಾವಿದರು ತುಂಬಾ ಸ್ವಾಭಿಮಾನವನ್ನು ಮೀರಿ ಸಹಾಯ ಮಾಡಿ ಅಂತ ಕೇಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡಬಹುದು, ಸುತ್ತಮುತ್ತಲನ್ನು ನೋಡ್ಕೊಂಡು ಕಲಾವಿದರು, ಅದರಲ್ಲಿ ವಿಶೇಷವಾಗಿ ವಯಸ್ಸಾದ ಕಲಾವಿದರು ಇದ್ರೆ, ಹಿರಿಯ ಕಲಾವಿದರೆ, ಅವರನ್ನು ತಕ್ಷಣ ಅವರಿಗೆ ಬೇಕಾಗಿರುವಂತಹ ಸಹಕಾರಗಳನ್ನು ಮಾಡಿ, ಹಾಗೆ ಪರಿಹಾರ ಘೋಷಣೆ ಮಾಡುವಾಗ ದಯವಿಟ್ಟು ಸರ್ಕಾರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಪರಿಹಾರ ಘೋಷಣೆ ಮಾಡುವಾಗ, ಭಾರತ ಅನ್ನುವಂತ ನಮ್ಮ ದೇಶದಲ್ಲಿರುವಂತಹ ಜಾದು ಕಲಾವಿದರು, ಅಸಂಖ್ಯ ಜಾದು ಕಲಾವಿದರು ಇದ್ದಾರೆ. ಈ ಅಸಂಖ್ಯ ಜಾದು ಕಲಾವಿದರ ಒಂದು ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಂಡು ಈ ಪರಿಹಾರದ ಘೋಷಣೆಯಲ್ಲಿ ಜಾದು ಕಲಾವಿದರನ್ನು ಕೂಡ ಸೇರಿಸಿಕೊಳ್ಳಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ ಇದೀಗ. ಹಾಗಾಗಿ ಬನ್ನಿ ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರು ಅನ್ನೋದನ್ನು ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಇದೀಗ ನಾನು ನಿಮ್ಮೆಲ್ಲರ ಜೊತೆ ಇವತ್ತು ನಮ್ಮ 9ನೇ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಬಂದಿರುವಂತ ಅತಿಥಿಯನ್ನು ಶುರು ಮಾಡುವಂತ ಕಾರ್ಯಕ್ರಮ ಈಗ ನಾನು ಶುರು ಮಾಡ್ತಿದ್ದೇನೆ. ಇವತ್ತಿನ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಇದೀಗ ನಿಮ್ಮ ಸಮ್ಮುಖದಲ್ಲಿ ಹೀಗೆ. ನಾವು ಸ್ವಲ್ಪ ಹೊತ್ತಲ್ಲಿ ಶುರು ಮಾಡ್ಲಿಕ್ಕಿದ್ದೇವೆ ಇವತ್ತಿನ ಫೇಸ್ಬುಕ್ ಕಾರ್ಯಕ್ರಮದ 9ನೇ ಸಂಚಿಕೆ. ನೀವೆಲ್ಲರೂ ನನ್ನನ್ನೇ ನೋಡಿ ಒಂದು ಕ್ಷಣ ಆಲೋಚನೆ ಮಾಡಿ. ಒಬ್ಬ ವ್ಯಕ್ತಿಯನ್ನು ಕೈಗೆ ಕೋಳ ಹಾಕ್ತಾರೆ, ಬೀಗ, ಕಾಲಿಗೆ ಕೋಳ ಹಾಕ್ತಾರೆ, ಶರೀರಕ್ಕೆ ಎಲ್ಲ ಸರಪಳಿಗಳನ್ನು ಕಟ್ಟಿ 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 ಸಿಕ್ಕಾಪಟ್ಟೆ ಪದ್ರ ಮಾಡ್ತಾರೆ. ಸಾಮಾನ್ಯವಾಗಿ ನನ್ ಗೊತ್ತಿದ್ದಾಗ ಒಂದು 40-50 ಲಾಕ್ಗಳಿಂದ ಬಿಗಿಯಾಗಿ ಕಟ್ತಾರೆ. ಕಟ್ಟಿಯಾದ ನಂತರ ಆತನ ಕಾಲಿಗೆ ಕ್ರೈನಿನ ಒಂದು ಕೊಕ್ಕೆಯನ್ನು ಸಿಕ್ಕಿಸ್ತಾರೆ. ಕ್ರೈನ್ ಆ ವ್ಯಕ್ತಿಯನ್ನು ಉಲ್ಟ ಮೇಲಕ್ಕೆ ಎತ್ತುತ್ತದೆ. ಮಧ್ಯದಲ್ಲಿ ಒಂದು ದೊಡ್ಡ ಹುಲ್ಲಿನ
ದೊಡ್ಡ ಹೊರೆ ಇರ್ತದೆ ಒಂದು ಭವನ ಇರ್ತದೆ ದೊಡ್ಡ ಹುಲ್ಲಿನ ಸರ್ಕಲ್ ಮಾಡಿರ್ತಾರೆ ವೃತ್ತ ಮಾಡಿರ್ತಾರೆ ಅದರ ಒಳಗಡೆ ಕ್ರೇನ್ ಇಂದ ಅದನ್ನ ನಿಧಾನಕ್ಕೆ ಹೀಗೆ ಆ ವ್ಯಕ್ತಿನ ಹೀಗೆ ಇಳಿಸ್ತಾರೆ ಒಂದೇ ಕ್ಷಣ ಆ ಹುಲ್ಲಿಗೆ ಪೆಟ್ರೋಲ್ ಹಾಕ್ತಾರೆ ಭಗ್ಗಂತ ಬೆಂಕಿ ಹತ್ತಿಸ್ತಾರೆ ಆ ಬೆಂಕಿ ಹತ್ತಿಕೊಂಡು ಜ್ವಾಲೆ ಉರಿತಿದೆ ಪಕ್ಕದಲ್ಲಿ ನಿಲ್ಲಕಾಗಲ ಅಂತ ಒಂದು ಅಗ್ನಿ ವ್ಯೂಹದಿಂದ ಅದನ್ನು ಭೇದಿಸಿಕೊಂಡು ಒಬ್ಬ ವ್ಯಕ್ತಿ ಪಡಕ್ ಅಂತ ಹೊರಗೆ ಬರ್ತಾನೆ ಬೇಳಿ ಹಿಡಿ ಯಾವುದು ಇರೋದಿಲ್ಲ ಹೇಗ ಆಗಬಹುದಲ್ವೇ ಇನ್ನೊಂದು ವಿಷಯ ಹೇಳ್ತಾನೆ ಒಬ್ಬ ವ್ಯಕ್ತಿಯನ್ನು ಹೀಗೆ ಕೈಕೋಳಗಳಿಂದ ಕಟ್ಟಿ ಒಂದು ದೊಡ್ಡ ಪೆಟ್ಟಿಗೆಯೊಳಗಡೆ ಹಾಕ್ತಾರೆ ಪೆಟ್ಟಿಗೆಯೊಳಗಡೆ ಹಾಕಿದ್ರೆ ಪೆಟ್ಟಿಗೆಗೂ ಕೂಡ ಬೀಗ ಹಾಕ್ತಾರೆ ಯಾವುದೇ ಕಾರಣದಿಂದ ಪೆಟ್ಟಿಗೆಯಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಇಂಥ ವ್ಯಕ್ತಿಯನ್ನು ಜೋಗ ಜಲಪಾತ ಅಬ್ಬಬ್ಬ ಮೇಲಿಂದ ನಿಂತು ನೋಡಿದ್ರೆ ಎದೆ ಜಲ್ಲನತೆ ಅಂತ ಜೋಗ ಜಲಪಾತದ ಮೇಲ್ಗಡೆ ಪೆಟ್ಟಿಗೆ ಇಟ್ಟು ಬಡಕ್ಕಂತ ದೂಡಿ ಬಿಡ್ತಾರೆ ಆ ಜಲಪಾತದ ಮೇಲಿಂದ ಕೆಳಗಿನವರೆಗೆ ಪೆಟ್ಟಿಗೆ ಉರುಳಿ ಉರುಳಿ ಬರ್ತಾ ಇದೆ ಎಲ್ಲರೂ ಅನ್ಕೊಂಡ್ರು ಒಳಗಡೆ ಇದ್ದಂತೆ ವ್ಯಕ್ತಿ ಹೋಗೇ ಬಿಟ್ಟ ಆದ್ರೆ ಆಶ್ಚರ್ಯವಾಗಿ ಜಲಪಾತದ ಕೆಳಭಾಗದಲ್ಲಿ ಒಂದು ಬಂಡೆ ಮೇಲೆ ಕೈಯನ್ನು ಟಾಟಾ ಮಾಡ್ತಾ ಆ ವ್ಯಕ್ತಿ ಮತ್ತೆ ನಿಮಗೆ ಜೀವಂತವಾಗಿ ಕಾಣ್ತಾನೆ ಏನ್ ಆಶ್ಚರ್ಯ ಅಲ್ವಾ ಇನ್ನೊಂದು ವಿಚಾರ ಹೇಳ್ತಾನೆ ಹಂಚಿಕೊಳ್ತಾನೆ ಆ ವ್ಯಕ್ತಿಯನ್ನು ಸ್ವತಃ ಪೊಲೀಸ್ನವರೇ ನಮ್ಮ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಅದೇ ರೀತಿ ಬಳ್ಳಾರಿ ಸೆಂಟ್ರಲ್ ಬಳ್ಳಾರಿ ಜೈಲಲ್ಲಿ ಕೂಡ ಅದೇ ಮಾಡಿದ್ರು ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಕೈದಿಗಳನ್ನು ಕೂಡಿಡುವಂತ ಒಂದು ದೊಡ್ಡ ಸೆಲ್ಲಿನ ಒಳಗಡೆ ಹಾಕ್ತಾರೆ ಬಂದ್ ಮಾಡ್ತಾರೆ ಬೀಗ ಬಂದ್ ಮಾಡ್ತಾರೆ ಬಂದ್ ಮಾಡಿ ಹೊರಗಡೆ ಬರಬೇಕಿದ್ರೆ ಅರೆ ಆ ವ್ಯಕ್ತಿ ಆಫೀಸರ್ ಆ ಜೈಲಿನ ಆಫೀಸರ್ನ ಕೋಣೆಯಲ್ಲಿ ಆರಾಮ್ಸೆ ಕೂತಿರ್ತಾನೆ ಹೇಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಯಾರಿಗೂ ಅರ್ಥ ಆಗುವುದಿಲ್ಲ ಇದೆಲ್ಲ ಕುದ್ರೋಳಿ ಗಣೇಶ್ ಅವರು ಸುಮ್ಮನೆ ಕಥೆ ಬಿಡ್ತಾ ಇದಾರ ರೈಲ್ ಬಿಡ್ತಾ ಇದಾರ ಯಾರೋ ಹೌಡಿನಿ ಅನ್ನುವನು ಒಂದು ಕಾಲದಲ್ಲಿ ಬದುಕಿದ್ದಂತ ದೊಡ್ಡ ಒಂದು ಜಾದೂಗಾರ ಅಮೆರಿಕದಲ್ಲಿದ್ದ ಜರ್ಮನಿಯ ಜಾದೂಗಾರ ಆತ ಇದನ್ನೆಲ್ಲ ಮಾಡ್ತಿದ್ದ ಅಂತ ನಾವು ಕೇಳಿದ್ದೇನೆ ನೋಡಿದ್ದೇನೆ ಅಂತ ನೀವು ಅನ್ಕೊಳ್ಬಹುದು ಆದ್ರೆ ನಮ್ಮ ನೀವು ಬೆಂಗಳೂರು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ರಾಜ್ಯದವರು ಯಾರಾದ್ರೂ ಅಂತದೆಲ್ಲ ಮಾಡಿದಾರ ಹೌದಾ ಸ್ವಾಮಿ ಅಂತ ನೀವು ಕೇಳಿದ್ರೆ ನಾನು ಹೇಳ್ತಾ ಇರೋದು ಯಾವುದೇ ಉತ್ಪ್ರೇಕ್ಷ ಅಲ್ಲ ಅಭಿಮಾನಿಗಳೇ ಇಂಥ ಅದ್ಭುತವಾದ ಎಸ್ಕೇಪ್ ಸಾಹಸಗಳನ್ನು ಮಾಡಿ ಜೊತೆಗೆ ಜಾದುವಿನಲ್ಲಿ ಕ್ರಾಂತಿಕಾರಕ ಶೋಸ್ಗಳನ್ನು ಮಾಡಿ ಜಾದು ಮಾತ್ರ ಅಲ್ಲದೆ ಧ್ವನಿಗಾರುಡಿ ವೆಂಟ್ರಿಲಾಕ್ವಿಸಂ ಅನ್ನುವಂಥ ಕಲೆಯನ್ನು ಉತ್ತುಂಗಕ್ಕೇರಿಸಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನರಳಿನಾಟ ಎಲ್ಲ ನೋಡಿರ್ತಾರೆ ಪರಿವಳ ಮಾಡೋದು ಮೊಲ ಮಾಡೋದು ನಾಯಿ ಮಾಡೋದು ಹೀಗೆ ಹೀಗೆ ಮಾಡೋದು ನಾವೆಲ್ಲರೂ ಆ ಕರೆಂಟ್ ಹೋದಾಗ ಕತ್ಲಲ್ಲಿ ಹೀಗೆ ಮಾಡ್ತಾ ಇದ್ದೆವು ಆದ್ರೆ ಅದೇ ನರಳಿನಾಟಕ್ಕೆ ಪುಣ್ಯಕೋಟಿಯ ಕಥೆಯನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನೊಂದು ವಿಶೇಷವಾದ ಕಲೆಯನ್ನು ಮಾಡಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯ ಹೆಸರನ್ನು ಇಡೀ ಜಗತ್ತಲ್ಲಿ ತೋರಿಸಿಕೊಟ್ಟು ಸಿಕ್ಕಾಪಟ್ಟೆ ಅವಾರ್ಡ್ಗಳನ್ನು ಜಯಿಸಿಕೊಂಡು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅನ್ನುವಂಥ ಬಿಗ್ ರಿಯಾಲಿಟಿ ಶೋಸ್ ಅಲ್ಲಿ ಶಾಡೋ ಪ್ಲೇ ಮೂಲಕ ಫೈನಲಿಸ್ಟ್ ಕೂಡ ಆಗಿ ಮೆಚ್ಚಿದಂತ ನನ್ನ ಆತ್ಮೀಯ ಮಿತ್ರ ನಾನು ಮತ್ತು ಅವರು ಸ್ಪರ್ಧಿಗಳು ಕಾಂಪಿಟೇಟರ್ಸ್ ಆದ್ರೆ ಅದು ಕೇವಲ ವೃತ್ತಿಗೆ ಮಾತ್ರ ಸಂಬಂಧಪಟ್ಟದು ನಮ್ಮ ಪ್ರೀತಿಗೆ ಸಂಬಂಧಪಟ್ಟದಲ್ಲ ಅಂತ ಒಂದು ಪ್ರೀತಿಯ ನನ್ನ ಗೆಳೆಯ ಇವತ್ತು ನನ್ನ ಫೇಸ್ಬುಕ್ ಕಾರ್ಯಕ್ರಮದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಎಲ್ಲಿದ್ದೀರಿ ಅಲ್ಲಿಂದ ಚಪ್ಪಾಳಿ ಮೂಲಕ ಸ್ವಾಗತಿಸಿ ನಮ್ಮೆಲ್ಲರ ಹೆಮ್ಮೆಯ ಪ್ರಹ್ಲಾದ್ ಆಚಾರ್ಯ ಇದೀಗ ನಿಮ್ಮ ಸಮ್ಮುಖದಲ್ಲಿ ಪ್ರಹ್ಲಾದ್ ಅವರೇ ನಿಮ್ಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ ನಮಸ್ಕಾರ ಖಂಡಿತ ಕೇಳಿಸ್ತಾ ಇದೆ ನಿಮ್ಮ ಹೃದಯದ ಮಾತು ಕೇಳಿಸ್ತಾ ಇದೆ ಬಾಯಿಯ ಮಾತು ಕೇಳಿಸ್ತಾ ಇದೆ ಧ್ವನಿ ಕೂಡ ಕೇಳಿಸ್ತಾ ಇದೆ ನನ್ನ ಮಾತು ಕೇಳಿಸ್ತಾ ಇದ್ರೆ ಇಲ್ವಾ ನೋಡಿ ನೀವೀಗ ನಮ್ಮೆಲ್ಲರ ಜೊತೆ ಲೈವ್ ಆಗಿದ್ದೀರಾ ನೀವು ಈಗ ನಿಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಇದ್ದೀರಿ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಬಂದು ಅಭಿಮಾನಿಗಳೇ ನಿಮ್ಮಿಂದ ಎರಡು ಮಾತು ಮುಂಭಾಗದಲ್ಲಿರುವ ಕುದ್ರೋಳಿ ಗಣೇಶ್ ಅವರಿಗೆ ಹಾಗೂ ಪ್ರತಿಯೊಬ್ಬರು ತಮ್ಮ ತಮ್ಮ ಮುಖ ಪುಟದಲ್ಲಿ ನೋಡ್ತಾ ಇರುವ ಪ್ರತಿಯೊಬ್ಬ ಫೇಸ್ಬುಕ್ ನ ಮೂಲಕ ಕುದ್ರೋಳಿ ಗಣೇಶ್ ಈ ಕಾರ್ಯಕ್ರಮವನ್ನು ನೋಡ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಪ್ರಹ್ಲಾದ್ ಆಚಾರ್ಯರ ನಮಸ್ಕಾರ ಶುಭಾಶಯಗಳು ನೀವ್ ಹೇಗಿದ್ದೀರಾ ಕುದ್ರೋಳಿ ಗಣೇಶ್ ಅವರೇ ನೀವು ಹೇಳಿದ್ರಿ ಈಗ ಪ್ರಹ್ಲಾದ್ ಆಚಾರ್ಯ ಲೈವ್ ಆಗಿದ್ದಾರೆ ಅಂತ ಸಂತೋಷದ ವಿಷಯ ಅಂದ್ರೆ ಈ ಬೆಂಗಳೂರಿನ ಕೊರೋನಾದ ಮಧ್ಯೆ ನಾವಿನ್ನು ಲೈವ್ ಆಗಿದ್ದೇವೆ ಅನ್ನೋದೇ ದೊಡ್ಡ ಸಂತೋಷ ದೊಡ್ಡ ಪವಾಡ ಯಾವ ಯಾವ ಫೇಸ್ಬುಕ್ ಲೈವ್ ಮತ್ತೆ ಯಾವ ಲೈವ್ ಅಂದ್ರೆ ಜೀವವಾಗಿರುವುದು ಜೀವಂತವಾಗಿದ್ದೀರಿ ಅಂತ ನೀವು ಹೇಳ್ತಾ ಇರೋದು ಅಲ್ವೇ ಖಂಡಿತ ಅಂತ ಒಂದು ಪರಿಸ್ಥಿತಿಯೇ ಆಗಿದೆ ಈಗ ನಮ್ಮ ಎಲ್ಲರ ಸಮ್ಮುಖದಲ್ಲಿ ಆದ್ರೆ ನಾನು ಹೇಳ್ತಾ ಇದ್ದೆ ಅಭಿಮಾನಿಗಳ ಜೊತೆ ಹಂಚ್ಕೊಳ್ತಾ ಇದ್ದೆ ಏನು ಅಂತ ಹೇಳಿದ್ರೆ ಕಲಾವಿದರು ಯಾವುದೇ ಲಾಕ್ಡೌನ್ ಇದ್ರು ಕೂಡ ಯಾವುದೇ ಲಾಕ್ಡೌನ್ ಅನ್ನು ಲೆಕ್ಕಿಸದೆ ಅಭಿಮಾನಿಗಳ ಜೊತೆ ಸೇರ್ಕೊಳ್ಳಿಕ್ಕೆ ಇಂಥದ್ದೊಂದು ವ್ಯವಸ್ಥೆಗಳನ್ನ ಮಾಡ್ತಾ ಇರ್ತಾರೆ
ಇವತ್ತ ಜಾದು ಅಭಿಮಾನಿಗಳಿಗೆ ಮತ್ತೆ ನಿಮ್ಮ ಎಲ್ಲಾ ಕಲೆ ಅಭಿಮಾನಿಗಳಿಗೆ ಬಂದು ಸೇರ್ಕೊಂಡಿದ್ದೀರಿ ನಿಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಧನ್ಯವಾದಗಳು ಕಣೇಶ್ ಅವರೇ ನೋಡಿ ಎಸ್ಕೇಪ್ ಮ್ಯಾಜಿಕ್ ನ ಬಗ್ಗೆ ನೀವೇನೋ ಹೇಳಿದ್ರಲ್ಲ ಎಸ್ಕೇಪ್ ಮ್ಯಾಜಿಕ್ ಕಲ್ತಾಗ ಎಷ್ಟು ಉಪಕಾರ ಆಯ್ತು ನೋಡಿ ಈಗ ಲಾಕ್ ಡೌನ್ ಇಂದ ಹೊರಗೆ ಬರ್ಲಿಕ್ಕೆ ಆಯ್ತು ಅಲ್ಲ ನಾನು ಆಗ ಹೇಳ್ತಾ ಇದ್ದೆ ಅಭಿಮಾನಿಗಳಿಗೆ ಇವರನ್ನು ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಹಾಕಿದ್ರು ಇವರನ್ನು ಬಳ್ಳಾರಿ ಜೈಲಿಗೆ ಹಾಕಿದ್ರು ಕೂಡ ಅಲ್ಲಿಂದ ಹೊರಗಡೆ ಬಂದಿದ್ದಾರೆ ಅಲ್ಲ ನಿಮಗೆ ಇಂತ ಜಾದುಗಳನ್ನು ಮಾಡಿದ ನಂತರ ಯಾರಿಗೆ ಅಲ್ಲಿಂದ ಎಸ್ಕೇಪ್ ಆಗಬೇಕು ನಿಜವಾಗಿ ಅಂತವರಿಂದ ಡಿಮಾಂಡ್ ಗೆ ಮಾಡಿ ಏನಾದರೂ ಬಂದಿದ ಪ್ರಹ್ಲಾದ್ ಅವರೇ ಡಿಮಾಂಡ್ ಬರೋಕ್ಕಿಂತ ಮುಂಚೆ ಒಂದೇ ಒಂದು ಕಳಕಳಿ ಜೈಲಿಗೆ ಹಾಕಿದ್ದನ್ನ ಹೇಳ್ತಾ ಇದ್ದೀರಿ ಯಾಕೆ ಹಾಕಿದ್ದು ಅಂತ ದಯವಿಟ್ಟು ಹೇಳಿಬಿಡಿ ಇಲ್ಲದಿದ್ರೆ ಅಪಾರ್ಥ ಆದಿತ್ತು ಅದು ಬೆಂಗಳೂರು ಜೈಲಿಗೆ ಹಾಕಿದ್ದಾರೆ ಬಳ್ಳಾರಿ ಜೈಲಿಗೆ ಹಾಕಿದ್ದಾರೆ ಶಿವಮೊಗ್ಗ ಜೈಲಿಗೆ ಹಾಕಿದ್ದಾರೆ ಅದು ಮಾತ್ರ ಹೇಳಬೇಡಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿಬಿಡಿ ಎಸ್ ಅಭಿಮಾನಿಗಳೇ ನಾನು ಜೈಲಿಗೆ ಪ್ರಹ್ಲಾದರನ್ನ ಹಾಕಿದ್ದು ಎಸ್ಕೇಪ್ ಮ್ಯಾಜಿಕ್ ಅನ್ನುವಂತ ಜಾದು ಪ್ರದರ್ಶನದ ಸಲುವಾಗಿ ಅನ್ನೋದನ್ನ ಹೇಳಿಕೆ ಮರೆತು ಬಿಟ್ಟೆ ಹೌದು ಕರೆಕ್ಟ್ ಕರೆಕ್ಟ್ ನೀವು ಯಾರು ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ ಅಂತ ಮತ್ತೊಮ್ಮೆ ನನ್ನ ಆತ್ಮೀಯ ಸ್ನೇಹಿತ ಪ್ರಹ್ಲಾದ್ ಆಚಾರ್ಯವರಿಗೆ ಬಹಳ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಶಬ್ದಗಳೇ ಇಲ್ಲ ಥ್ಯಾಂಕ್ ಯು ಶಬ್ದವೇ ಇಲ್ಲ ಏನು ಹೇಗೆ ಮಾಡಬೇಕಂತ ಶಬ್ದವೇ ಇಲ್ಲ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಇವತ್ತಿನ ಪ್ರೇಕ್ಷಕರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬಹುದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಜಡ್ಜ್ ಆಗಿದ್ದಂತ ಕರಣ್ ಜೋಹರ್ ಅನುಪಮ್ ಖೇರ್ ಇನ್ನೊಬ್ರು ಅವರ ಮಾಡೆಲ್ ಹೆಸರು ಮಲೈಕಾ 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 ಅರೋರಾ ಈ ಮೂರು ಜನ ಜಡ್ಜಸ್ ಗಳು ನಿಮ್ಮ ಅವರ ಮಾತುಗಳಲ್ಲಿ ಅವರ ಭಾವಗಳಲ್ಲಿ ಹೇಗೆ ಹೇಗೆ ಆ ಒಂದು ನೆರಳಿನಲ್ಲಿರುವಂತ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋರು ಆ ಫೀಲ್ ಆ ಅನುಪಮ್ ಐ ಮೀನ್ ಕಿರಣ್ ಖೇರ್ ಅಂತ ಒಂದು ಕಡೆ ಅದು ಅದೊಂದು ಆನೆಗೆ ಸಂಬಂಧಪಟ್ಟಂತ ಒಂದು ಶಾಡೋ ಬಂದಾಗ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಳಗಿಂದ ಹತ್ತು ಬಿಟ್ರು ಅವ್ರು ಅವರ ಧ್ವನಿಯಲ್ಲಿ ಆ ಒಂದು ಗದ್ಗದ ಆಗಿರುತ್ತೆ ಅವರದ ಧ್ವನಿ ಬಹಳ ಬಹಳ ಫೀಲ್ ಆ ಫೀಲ್ ಅಂತ ತರ್ಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಅಭಿಮಾನಿಗಳೇ ಪ್ರಹ್ಲಾದ್ ಅವ್ರ ಜೊತೆ ಮಾತಾಡೋಣ ಅವರ ಜರ್ನಿ ಜಾದುವಿನಿಂದ ಶುರುವಾಗಿದೆ ವೆಂಟ್ರಿಲಾಕ್ವಿಸಮ್ಗೆ ಬೆಳೆದು ಬಿಟ್ಟಿದೆ ನೆರಳಿ ನಾಟಕಕ್ಕೆ ಅವರು ಸುಪೀರಿಯರ್ ಆಗಿಬಿಟ್ಟಿದ್ದಾರೆ ಇದೆಲ್ಲ ಜರ್ನಿಗಳ ಜೊತೆ ಅವ್ರ ಜೊತೆ ಮಾತಾಡೋಣ ಮತ್ತೆ ಮಾಹಿತಿ ಫೇಸ್ಬುಕ್ ಲೈವ್ ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ನಿಮ್ಮ ಪ್ರೀತಿಯ ಜಾದುಗಾರ ಕುದ್ರೋಳಿ ಗಣೇಶ್ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಹೆಚ್ಚು ಜನ ನೋಡ್ಬೇಕು ಪ್ರಚಾರಕ್ಕೋಸ್ಕರ ಅಲ್ಲ ಇಂಥ ಒಂದು ಮಾಹಿತಿ ಸಾಧಕರು ಮಾಡ್ತಿರುವಂತ ಈ ಒಂದು ಸಾಧನೆ ತುಂಬಾ ಜನರಿಗೆ ಗೊತ್ತಾಗಬೇಕನ್ನುವಂತ ಉದ್ದೇಶ ಇವತ್ತು ಫೇಸ್ಬುಕ್ ಲೈವ್ ನದು ಹೆಚ್ಚು ಜನರಿಗೆ ಶೇರ್ ಆಗುದು ಹೇಗೆ ನೀವು ಫೇಸ್ಬುಕ್ ಲೈವ್ ಅನ್ನು ಶೇರ್ ಮಾಡೋ ಮೂಲಕ ಅದೇ ರೀತಿ V4 ಚಾನೆಲ್ ಮೂಲಕ ಈ ಕಾರ್ಯಕ್ರಮ ಲೈವ್ ಆಗಿ ಪ್ರಸಾರ ಆಗ್ತದೆ ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಪ್ರಹ್ಲಾದ್ ಜೊತೆ ಮಾತಾಡ್ತಿದ್ದೇನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಹ್ಲಾದ್ ಆಚಾರ್ಯವರ ಅಭಿಮಾನಿಗಳು ಜಗತ್ತಿನ ಎಲ್ಲಾ ಕಡೆ ಇದ್ದಾರೆ ನಾನು ಫೇಸ್ಬುಕ್ ಮೂಲಕ ನನ್ನ ಅಭಿಮಾನಿಗಳು ಎಲ್ಲಾ ಕಡೆ ಇರುವವರು ಎಲ್ರಿಗೂ ಇದನ್ನು ತಿಳಿಸಿದ್ದೇನೆ ಸೊ ಐ ವುಡ್ ಲೈಕ್ ಟು ಐ ರಿಮೆಂಬರ್ ದಟ್ ದ ದೋಸ್ ಹೂ ಆರ್ ಲುಕಿಂಗ್ ಅಟ್ ದಿಸ್ ಶೋ ದಿಸ್ ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಟಾಕ್ ಶೋ ವಿತ್ ಪ್ರಹ್ಲಾದ್ ಆಚಾರ್ಯ ಮೆನಿ ಆಫ್ ದಮ್ ಮೇ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕನ್ನಡ ವಾಟ್ ವಿ ಆರ್ ಸ್ಪೀಕಿಂಗ್ ವಿಚ್ ಇಸ್ ಅವರ್ ಸ್ಟೇಟ್ ಲ್ಯಾಂಗ್ವೇಜ್ ವಿ ಆರ್ ಬೌಂಡ್ ಟು ಡೂ ದಿಸ್ ಟಾಕ್ ಶೋ ಇನ್ ಕನ್ನಡ ಬಟ್ ಲೆಟ್ ಮೀ ಟೆಲ್ ಯು ದಟ್ ಐ ಮಿಕ್ಸ್ ಮೈ ಹಿಂದಿ ಬಿ ಮಿಕ್ಸ್ ಕರುಂಗ ಅಂಡ್ ಐ ವಿಲ್ ಸ್ಪೀಕ್ ಆಲ್ಸೋ ಇನ್ ಇಂಗ್ಲಿಷ್ ಆಲ್ಸೋ ಸೊ ದಟ್ ಇನ್ ದ ಮಿಡಲ್ ಯು ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಬಟ್ ಐ ಟೆಲ್ ಯು ಒನ್ ಥಿಂಗ್ ಆಪ್ ಸಭಿಕೋ ಮೈ ಬತಾ ದೇನಾ ಚಾಹುಂಗಾ ಕಿ ಜೋ ಬಿ ಅಭಿ ಆಪ್ ಡಿಸ್ಕಶನ್ ದೇಖೆಂಗೆ ಯಾ ಕುಚ್ ವಿಡಿಯೋ ಕ್ಲಿಪಿಂಗ್ಸ್ ದೇಖೆಂಗೆ ಯಾ ಕುಚ್ ಜಾದೂ ದೇಖೆಂಗೆ ಜೋ ಪ್ರಹ್ಲಾದ್ ಜಿ ಕರೆಂಗೆ ಯಾ ಮೈ ಕುಚ್ ಕರುಂಗಾ ಉನ್ ಸಭಿ ಕೇ ಲಿಯೇ ಕೋಯಿ ಲ್ಯಾಂಗ್ವೇಜ್ ಕಾ ಕೋಯಿ ಭಾಷಾ ಕಾ ಡೆಫಿನೆಟ್ಲಿ ನೀಡ್ ನಹೀ ಹೋಗಾ ಕಲಾ ತೋ ಕಲಾ ಹೋತಿ ಹೈ ಉಸ್ಕೋ ಭಾಷಾ ಕಾ ಕೋಯಿ ಫರಕ್ ನಹೀ ಪಡೆಗಾ ಯೇ ಮೇರಾ ಮಾನ್ನಾ ಹೈ ಇದನ್ನ ಹೇಳ್ತಾ ಪ್ರಹ್ಲಾದ್ ಜೊತೆ ಮಾತಾಡೋಣ ಪ್ರಹ್ಲಾದ್ ಅವರೇ ನಾನು ಈಗ ನಾವು ಕ್ಲಿಪಿಂಗ್ ನೋಡಿದ್ದು ಈ ಒಂದು ನೆರಳಿ ನಾಟಕ ಸಂಬಂಧಪಟ್ಟದ್ದಾಗಿರುವುದರಿಂದ ನನ್ನ ಮೊದಲನೇ ಪ್ರಶ್ನೆ ನಿಮಗೆ ನೋಡಿ ನನಗೆ ನೆನಪಿದೆ ಎಷ್ಟೋ ವರ್ಷಗಳು ನನಗೆ ನೆನಪಿದೆ ಬಹುಶಃ ತೀರಾ ಇತ್ತೀಚಿನವರೆಗೂ ಕೂಡ ಶಾಡೋ ಪ್ಲೇ ಅಂದ್ರೆ ಪಾರಿವಾಳ ಮಾಡುದು ನೋಡಿ ನನಗೆ ಒಂಚೂರು ಗೊತ್ತಿದೆ ಹೀಗೆ ಪಾರಿವಾಳ ಮಾಡುದು ಹೀಗೆ ಹೀಗೆ ಹಿಡಿದ್ರೆ ಒಂದು ನಾಯಿ ಆಗಿ ನಾ ಬೋಬೋ ಅಂತ ಹೀಗೆ ನೋಡಿ ಹೀಗೆ ಬೋಬೋ ಮಾಡುದು ಇಂತ ಸೀಮಿತವಾಗಿದ್ದಂತ ಶಾಡೋ ಪ್ಲೇ ನಿಮ್ಮ ಕೈಯಲ್ಲಿ ಅರಳಿದು ಯಾವ ರೀತಿಯಿಂದ ಅರಳಿಬಿಡ್ತು ಅಂತ ಹೇಳಿದ್ರೆ ಅದ್ರ ಒಳಗಡೆ ಕತೆ ಬಂತು ಪುಣ್ಯಕೋಟಿ ಕತೆ ಬಂತು ಆ ನಂತರ ಅದ್ಭುತ ಅನಿಸಿದ್ರು ನನ್ಗೆ ಏನು ಅಂತ ಹೇಳಿದ್ರೆ ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೇನೆ ಮೊದಲು ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತಿರುವಂತದ್ದು ಒಂದು ಸಣ್ಣ ಇತಿಹಾಸ ಶಾಡೋ ಪ್ಲೇ ಬಗ್ಗೆ ನಿಮ್ಮಿಂದ ನಿಮ್ಗೆ ಗೊತ್ತಿರುವಷ್ಟು ಆ ನಂತರ ನೀವು ಶಾಡೋ ಪ್ಲೇಗೆ ಹೇಗೆ ನೀವು ಅಟ್ರಾಕ್ಟ್ ಆದ್ರಿ ಹೇಗೆ ಆಕರ್ಷಿತರಾದ್ರಿ ಹೇಗೆ ಬಂತು ನಿಮ್ಮ ಕೈಗೆ ಹೇಗೆ ಒಲಿಯಿತು ನಿಮ್ಮ ಕೈಗೆ ಶಾಡೋ ಈಗ ನಿಮ್ಮಿಂದ ಮಾಹಿತಿ ಶಾಡೋ ಪ್ಲೇ ಬಗ್ಗೆ ಮಾತಾಡಿದ್ರೆ ಪ್ರಾಯ ಅದರದ್ದೇ ಒಂದು ದೊಡ್ಡ ಇತಿಹಾಸ ಇದೆ ಶಾಡೋ ಪ್ಲೇ ಇದಮಿತ್ತಮಂತ ಯಾರು ಪ್ರಾರಂಭ ಮಾಡಿದ್ರು ಅನ್ನೋದು ಇವತ್ತಿಗೆ ಗೊತ್ತಿಲ್ಲ ಯಾವ ದೇಶದಿಂದ ಪ್ರಾರಂಭ ಆಯ್ತು ಅಂತ ಕೂಡ ಯಾರಿಗೂ ಇನ್ನೂ ಹೆಚ್ಚು ಮಾಹಿತಿ ಇಲ್ಲ
ಇದರ ಇತಿಹಾಸ ತುಂಬಾ ಸೀಮಿತವಾಗಿದ್ರೂ ಕೂಡ ಇದು ದೊಡ್ಡ ಇತಿಹಾಸ ಹೊಂದಿದೆ ಇದೇನಪ್ಪಾ ಪರಸ್ಪರ ವಿರೋಧಾಭಾಸ ಶಬ್ದ ಅಂದ್ರೆ ಮನುಷ್ಯ ಕಂಡುಹಿಡಿದ ಮೊದಲನೇ ಕಲೆ ಶ್ಯಾಡೋ ಅನ್ನೋದು ಒಂದು ರೀತಿಯ ವಾದ ಯಾಕಂದ್ರೆ ಕೇವ್ ಮ್ಯಾನ್ ಯಾವ ಒಂದು ಪರಿಸ್ಥಿತಿಯಲ್ಲಿ ಶಿಲಾಯುಗ ಸಮಯದಲ್ಲಿ ಕೂಡ ಬೆಂಕಿಯನ್ನ ಅವನು ಹುಟ್ಟು ಹಾಕಿದಾಗ ಆತ ಮೊದಲು ಕಂಡುಹಿಡಿದ ಶ್ಯಾಡೋ ಆತ ಅದರ ಮೂಲಕ ಸಂವಹನ ಮಾಡ್ತಾ ಇದ್ದ ಕಮ್ಯುನಿಕೇಟ್ ಮಾಡ್ತಾ ಇದ್ದ ಅನ್ನೋದು ಒಂದು ವಾದ ಸೋ ಹಾಗಾಗಿ ಕಲೆಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕಲೆ ಅಂದ್ರೆ ಶ್ಯಾಡೋ ಪ್ಲೇ ಅನ್ನೋದು ಕೆಲವರ ವಾದ ಆದ್ರೆ ಇದಕ್ಕೆ ಮನೋರಂಜನಾ ಇತಿಹಾಸ ತುಂಬಾ ಚಿಕ್ಕದಾಗಿದೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಮಕ್ಕಳನ್ನ ಮನೋರಂಜಿಸಲಿಕ್ಕೋಸ್ಕರ ಕಥೆ ಹೇಳಲಿಕ್ಕೋಸ್ಕರ ಶ್ಯಾಡೋನ ಬಳಸ್ತಾ ಇದ್ರು ಬಿಟ್ರೆ ಇದು ವೇದಿಕೆಗೆ ಬಂದದ್ದು ಬಹಳ ಇತ್ತೀಚಿನ ಸಮಯದಲ್ಲಿ ಶ್ಯಾಡೋ ಪ್ಲೇ ಅಂತ ಹೇಳ್ಕೊಳ್ಳಿ ಹಲವಾರು ರೀತಿಯ ಕನ್ಫ್ಯೂಷನ್ಸ್ ಇರುತ್ತೆ ಯಾಕಂದ್ರೆ ನೆರಳಿನಾಟ ಅನ್ನೋದು ಕೇವಲ ಕೈಬೆರಳಿನ ನೆರಳಿನಾಟ ಆಗಿರಬಹುದು ಮನುಷ್ಯ ಸಂಪೂರ್ಣವಾಗಿ ಅವನನ್ನು ತೊಡಗಿಸಿಕೊಂಡು ಅವನ ನೆರಳನ್ನ ಹುಟ್ಟಿಸಿ ಹಲವಾರು ಜನರ ನೆರಳನ್ನ ಸಮೂಹದಲ್ಲಿ ಸೇರಿಸಿಕೊಂಡು ಮಾಡುವಂತಹ ನೆರಳಿನಾಟ ಆಗಿರಬಹುದು ಅಥವಾ ಅದೆರಡು ಬಿಟ್ಟು ಕಟೌಟ್ಸ್ ಅನ್ನು ಬಳಸಿಕೊಂಡು ಅಥವಾ ಲೆದರ್ ಪಪೆಟ್ಸ್ ಅನ್ನು ಬಳಸಿಕೊಂಡು ಮಾಡೋದು ಕೂಡ ಅದು ಕೂಡ ನೆರಳಿನಾಟನೆ ಸೋ ಹಾಗಾಗಿ ನೆರಳಿನಾಟ ಅಂತ ಹೇಳ್ಕೊಳ್ಳಿ ನಾವು ಸ್ಪೆಸಿಫೈ ಮಾಡಬೇಕಾಗ್ತದೆ ಇದು ಯಾವ ನೆರಳಿನಾಟ ಅಂತ ನಾನು ವೈಯಕ್ತಿಕವಾಗಿ ಆರಿಸಿಕೊಂಡ ವಿಭಾಗ ಕೈ ಬೆರಳುಗಳ ನೆರಳಿನಾಟ ಸೋ ಇದರಲ್ಲಿ ಕೈ ಬೆರಳುಗಳ ಮೂಲಕ ಬೇರೆ ಬೇರೆ ಪ್ರಾಣಿ ಪ್ರಕೃತಿ ಪಕ್ಷಿಗಳನ್ನು ಮೂಡಿಸೋದು ಒಂದು ಚಾಲೆಂಜ್ ಇದು ಒಂದು ಹಂತದವರೆಗೆ ಕೈ ಬೆರಳಿನಿಂದ ಪ್ರಕೃತಿಯ ವಿವಿಧ ವಿನ್ಯಾಸಗಳನ್ನು ಮೂಡಿಸುವಲ್ಲಿಗೆ ಮಾತ್ರ ಸೀಮಿತ ಆಗಿತ್ತು ಅದರ ಮೂಲಕ ಕಥೆ ಹೇಳುವಂತಹ ಒಂದು ಸಂಘಟನೆಯನ್ನ ಅದರ ನಂತರ ನಿಧಾನಕ್ಕೆ ಒಬ್ಬ ಕಲಾವಿದ ಅದನ್ನ ಪ್ರಾರಂಭಿಸಿಕೊಂಡ ಸೊ ಅದನ್ನ ಮತ್ತೊಂದು ಹಂತಕ್ಕೆ ಮುಂದುವರಿಸುವ ಒಂದು ಇಚ್ಛೆಯಿಂದ ಹಾಡಿಗೆ ಸಂಯೋಜಿಸೋದು ಬೇರೆ ಬೇರೆ ಮೆಸೇಜ್ಗಳನ್ನು ಅದರ ಮೂಲಕ ಕೊಡೋದು ಕಮರ್ಷಿಯಲ್ ಆಗಿ ಅದನ್ನು ಬಳಸ್ಕೊಳ್ಳೋದು ಜಾಹೀರಾತು ಮಾಧ್ಯಮವಾಗಿ ಬಳಸ್ಕೊಳ್ಳೋದು ಸಂವಹನ ಮಾಧ್ಯಮವಾಗಿ ಬಳಸ್ಕೊಳ್ಳೋದು ಹೀಗೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅಲ್ಲಿಂದ ಇಲ್ಲಿವರೆಗೆ ಮಾಡ್ತಾ ಬಂದಿದ್ದೀನಿ ಅದಕ್ಕೆ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಕೂಡ ಬಂದಿದೆ ಮಾಧ್ಯಮ ಆಗಿರ್ಬೋದು ನೇರವಾಗಿ ಜನ ಆಗಿರ್ಬೋದು ಸೊ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಹೋದ್ರಿಂದ ಪ್ರಾಯ ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಯ್ತು ಇಂಡಿಯಾ ಗಾಟ್ ಟ್ಯಾಲೆಂಟ್ ನಲ್ಲಿ ಫೈನಲ್ ಹಂತದವರೆಗೆ ಬರಬೇಕಾದ್ರೆ ಅದು ಕೇವಲ ಮಾಧ್ಯಮದ ಸಪೋರ್ಟ್ ಅಥವಾ ಕಲಾವಿದರ ಮಾತ್ರ ಪ್ರಯತ್ನದಿಂದ ಸಾಧ್ಯ ಆಗೋದಿಲ್ಲ ಪ್ರತಿಯೊಬ್ಬ ಅದರ ದರ್ಶಕ ವೀಕ್ಷಕ ಅದನ್ನ ನೋಡಿ ಮೆಚ್ಚಿ ಆನಂದಿಸಿ ಪ್ರೋತ್ಸಾಹಿಸಿದಾಗ ಮಾತ್ರ ಒಬ್ಬ ಕಲಾವಿದ ಅಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಅಂದು ಮೆಚ್ಚಿದ ಇಂದು ಮೆಚ್ಚುತ್ತಾ ಇರುವ ಎಲ್ಲ ಪ್ರತಿಯೊಬ್ಬ ವೀಕ್ಷಕನಿಗೆ ಪ್ರೇಕ್ಷಕನಿಗೆ ಪ್ರೋತ್ಸಾಹಕನಿಗೆ ಈ ಮಾಧ್ಯಮದ ಮೂಲಕ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ರಿಗೂ ಧನ್ಯವಾದಗಳು ಅನಂತ ಧನ್ಯವಾದಗಳು ವಾವ್ ವಾವ್ ಸೂಪರ್ 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 ಒಳ್ಳೆ ಅದ್ಭುತ ಹೇಳಿದ್ರಿ ಈ ಮಾತಲ್ಲಿ ನನಗೆ ಒಂದು ಸ್ಪೆಸಿಫಿಕ್ ನಿಮ್ಮಿಂದ ಉತ್ತರ ಬೇಕು ಏನು ಅಂತ ಹೇಳಿದ್ರೆ ನೀವು ಶ್ಯಾಡೋ ಪ್ಲೇ ಬಹಳ ವರ್ಷಗಳಿಂದ ಮಾಡ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ ಹಾಗೆ ನಮ್ಮ ಕರ್ನಾಟಕದಲ್ಲಿ ಜಾದುವನ್ನು ಬರೀ ಜಾದು ಮಾಡದೆ ಅದ್ರ ಜೊತೆ ಮಾತನಾಡೋ ಗೊಂಬೆ ಮತ್ತು ಶ್ಯಾಡೋ ಪ್ಲೇ ಮಾಡ್ತಿದ್ದಂತಲ್ಲಿ ಮುಂಚೂಣಿಯಲ್ಲಿ ಇದ್ದದ್ದು ಉದಯ ಜೋದಗರ್ ಸರ್ ಅವರು ನಮ್ಮೆಲ್ಲರ ದೊಡ್ಡಣ್ಣ ನೀವು ಅವರನ್ನು ಗುರುಗಳು ಅಂತ ಹೇಳ್ತೀರಾ ಇತ್ತೀಚೆಗೆ ಜಾದು ಸಂವಾದ ಕಾರ್ಯಕ್ರಮ ಆಗಿದ್ದಾಗ ನೀವು ಅವರ ಬಗ್ಗೆ ಮಾಡಿದಂತ ಮೆಚ್ಚುಗೆ ಮಾತುಗಳು ಬಹಳ ಇಷ್ಟ ಆಗಿದೆ ಆಗ ಅದನ್ನು ಒಂದು ಮೇಲ್ಪದರದಲ್ಲಿ ಮಾತ್ರ ಇದ್ದಂತ ಕಲೆ ಈಗ ನಾನು ಕೇಳ್ತಿರೋದು ಏನು ಅಂತ ಹೇಳಿದ್ರೆ ಆಯಾಮ ಅಂದ್ರೆ ಯಾವತ್ತೂ ಕೂಡ ಒಬ್ಬ ಕಲಾವಿದನ ಪ್ರೌಢಿಮೆ ಅಂತ ಏನು ಹೇಳ್ತಾರೆ ಆ ಪ್ರೌಢಿಮೆ ಬೆಳೆಯುವಂಥದ್ದು ಆ ಒಂದು ಕಲೆಗೆ ಟಚ್ ಕೊಟ್ಟಾಗ ನಿಮ್ಮದೇ ಆಗಿರುವಂತ ಟಚ್ ಕೊಟ್ಟಾಗ ನಾನು ಅಬ್ಸರ್ವ್ ಮಾಡಿದ್ದು ನಾನೊಬ್ಬ ನಿಮ್ಮನ್ನು ಹತ್ತಿರದಿಂದ ಬಲ್ಲ ನಿಮ್ಮನ್ನು ಕಳೆದ ಒಂದು 25 ವರ್ಷಕ್ಕಿಂತ ಹೆಚ್ಚು ಆತ್ಮೀಯ ಸ್ನೇಹಿತನಾಗಿ ನಾನು ಹತ್ತಿರದಿಂದ ನಿಮ್ಮ ಬೆಳವಣಿಗೆಯನ್ನು ನೋಡಿದ್ದೇನೆ ಪ್ರಹ್ಲಾದ್ ಅವರೇ ನೀವು ನಾರ್ಮಲ್ ನೀವು ಕೂಡ ನಾರ್ಮಲೇ ಮಾಡ್ತಾ ಇದ್ದದ್ದು ಶರಬ್ಲೇನ್ ನೀವು ನಾರ್ಮಲೇ ಮಾಡ್ತಾ ಇದ್ರಿ ಆಗ ಬಹಳ ವರ್ಷಗಳಿಂದ ಪ್ರಚಲಿತ ಇದ್ದಂತ ಒಂದು ದೇವಸ್ಥಾನ ಮಸೀದಿ ಮುಲ್ಲಾ ಪೂಜಾರಿ ಆ ರೀತಿ ಒಂದು ಬಹಳ ವರ್ಷಗಳಿಂದ ಅದು ನೀವು ನಡೀತಾ ಇದ್ದು ಸಡನ್ ಆಗಿ ಅದು ಚೇಂಜ್ ಆಯ್ತು ನಿಮ್ಮ ಕೈಯಲ್ಲಿ ಪುಣ್ಯ ಕೊಟ್ಟಿಗೆ ಬಂತು ಅದಕ್ಕೆ ನಿಮ್ಮ ಆ ತಲೆ ಓಡಿದು ಹೇಗೆ ಸೊ ನನ್ನನ್ನು ತುಂಬಾ ಹತ್ತಿರದಿಂದ ನೀವು ಬಲ್ಲದ್ರಿಂದ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ ಆದ್ರೂ ಪ್ರೇಕ್ಷಕರಿಗೆ ಗೊತ್ತಾಗ್ಲಿಕ್ಕೋಸ್ಕರ ಒಂದೆರಡು ವಿಷಯ ಹಂಚಿಕೊಳ್ಬೇಕು ನಾವೆಲ್ಲ ಒಂದೇ ಗರಿಯ ಹಲವಾರು ಹಕ್ಕಿಗಳು ಯಾವ್ದನ್ನು ಕೂಡ ಇನ್ನೊಬ್ರು ಮಾಡಿದನ್ನ ಹಾಗೆ ಮಾಡ್ಲಿಕ್ಕೆ ನಮ್ಮ ಮನಸ್ಸು ಯಾವತ್ತಿಗೂ ಒಪ್ಪೋದಿಲ್ಲ ಅದು ಜಾದು ಕ್ಷೇತ್ರ ಆಗಿರ್ಬೋದು ಎಸ್ಕೇಪ್ ಆಗಿರ್ಬೋದು ವೆಂಟ್ರಲೋಗಿಸಮ್ ಆಗಿರ್ಬೋದು ನಮ್ಮತನವನ್ನ ನಾವು ಅದರಲ್ಲಿ ಬಳಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ವಿ ಸೊ ಹಾಗಾಗಿ ನಾನು ಯಾವ್ದನ್ನೇ ಮಾಡಿದಾಗ ಕೂಡ ಅದು ಮಕ್ಕಿಕ ಮಕ್ಕಿ ಕಾಪಿ ಆಗಬಾರ್ದು ನನ್ನತನ ಅದರಲ್ಲಿ ಬೆಳಿಬೇಕು ಅನ್ನೋದನ್ನ ಉಳಿಸ್ಕೊಂಡು ಬಂದವ ಅದು ನನಗೆ ಮೂಲ ಪ್ರೇರಣೆ ಆಯ್ತು ನಾನು ಶ್ಯಾಡೋ ಪ್ಲೇನ್ ಆರಿಸಿಕೊಂಡಾಗ ಕೂಡ ಅದೇ ನನಗೆ ಮೂಲ ಪ್ರೇರಣೆ ಅದರ ಮೂಲಕವೇ ನನಗೆ ನನ್ನದೇ ಆದಂತಹ ಒಂದು ವಿಭಿನ್ನ ರೀತಿಯ ಪ್ರಕಾರವನ್ನ ಹುಟ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ಸೊ ನೀವು ಕೇಳಿದ ಸ್ಪೆಸಿಫಿಕ್ ಪ್ರಶ್ನೆ ಶ್ಯಾಡೋ ಪ್ಲೇ ಜಾಸ್ತಿಯಾಗಿ ಬಳಸ್ಕೊಳ್ಳಿಕ್ಕೆ ಕಾರಣ ಏನು ಮತ್ತೆ ಅದಕ್ಕೆ ಏನ್ ಸ್ಫೂರ್ತಿ ಆಯ್ತು ಅಂತ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಎಸ್ಕೇಪ್ ಮಾಡ್ತಿದ್ದೆ ಮ್ಯಾಜಿಕ್ ಮಾಡ್ತಿದ್ದೆ ಇಲ್ಯೂಷನ್ಸ್ ಮಾಡ್ತಾ ಇದ್ದೆ ಎಂಟ್ರಲಾಗಿಸಂ ಮಾಡ್ತಾ ಇದ್ದೆ ಸುಮಾರು 6 ವರ್ಷಗಳ ಕಾಲ ನನ್ನದೇ ಆದ ಒಂದು 15 ಜನರ ತಂಡ ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ನೆರೆಹೊರೆಯ ದೇಶ ರಾಜ್ಯಗಳಲ್ಲಿ ಕೂಡ ಕಾರ್ಯಕ್ರಮ ಕೊಡ್ತಾ ಬಂದಿದ್ದೆ ನಮ್ದೇ ಒಂದು ತಂಡ ಇತ್ತು ದಿನ ಕಾರ್ಯಕ್ರಮ ಕೊಡ್ತಾ ಇದ್ವಿ ಆದ್ರೆ ಆ ಸಂದರ್ಭದಲ್ಲಿ ಆದ ಒಂದು ಸಣ್ಣ ಬದಲಾವಣೆ ನನ್ನ ಇಡೀ ವೃತ್ತಿಯನ್ನೇ ಬದಲಾಯಿಸಿಬಿಡ್ತು ಒಮ್ಮೆ ನನ್ನೊಬ್ಬ ಜಾದುಗಾರ ಮಿತ್ರ ರಾಜ್ಕುಮಾರ್ ಅಂತ ಡೆಲ್ಲಿ ಅವರು ಅವರು ಒಂದು ಆಫರ್ ಅನ್ನು ತಗೊಂಬಂದಿದ್ರು ಜರ್ಮನಿಯಲ್ಲಿ ಒಂದು ಹೊಸ ತಂಡ ರಚನೆ ಆಗ್ತಾ ಇದೆ ಇಂಡಿಯಾ ಸರ್ಕಸ್ ಅಂತ ಹೆಸರು
ಸೊ ಅಲ್ಲಿ ಭಾರತದ ಒಳ್ಳೆ ಒಳ್ಳೆ ಕಲಾಕಾರರನ್ನ ಆರಿಸಿಕೊಂಡು ಜರ್ಮನಿಯಲ್ಲಿ ಕಾರ್ಯಕ್ರಮ ಸಿದ್ಧ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಆಫರ್, ನಾವು ಹೋಗ್ಬೇಕು, ನಿಮ್ಮ ಭಾರತೀಯ ಜಾದುವನ್ನ ಅಲ್ಲಿ ತೋರಿಸಬೇಕು, ನಾವೆಲ್ಲ ಜೊತೆಯಾಗಿ ಹೋಗೋಣ ಅಂತ ಒಂದು ಆಫರ್ ಇತ್ತು. ಆಗ ನಾನು ಒಂಥರ ಉದಯೋನ್ಮುಖ ಎಸ್ಕೇಪ್ ಆರ್ಟಿಸ್ಟ್, ಸೊ ಇಲ್ಲಿ ಮಾಡಿದಂತಹ ಎಸ್ಕೇಪ್ ಗಳನ್ನೆಲ್ಲ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಅನ್ನೋ ಒಂದು ದೊಡ್ಡ ಆಕಾಂಕ್ಷೆಯಿಂದ ಅಲ್ಲಿ ಇಂಡಿಯನ್ ಹುದಿನಿ ಹೋಗಿ ಜರ್ಮನಿಯಲ್ಲಿ ಹೌದಿನಿ ಎಸ್ಕೇಪ್ ಮಾಡ್ತಾನೆ ಅನ್ನೋ ಒಂದು ಭಾವನೆಯಿಂದ ಅಲ್ಲಿ ಹೋಗಿದ್ದೆ. ಆ ವಿಡಿಯೋಸ್ ಎಲ್ಲ ನೋಡಿದ್ರು, ಅಲ್ಲಿ ಶೋ ಡೈರೆಕ್ಟರ್ ನನ್ನ ಕಾರ್ಯಕ್ರಮ ನೋಡಿದ್ರು. ಆದ್ರೆ ಆಶ್ಚರ್ಯ ಅಂದ್ರೆ ನಾನು ಎಲ್ಲಾ ಎಸ್ಕೇಪ್, ಇಂಡಿಯನ್ ರೋಪ್ರಿಕ್, ಇಂಡಿಯನ್ ಬಾಸ್ಕೆಟ್ ಎಲ್ಲಾ ಮ್ಯಾಜಿಕ್ಗಿಂತ ಅವ್ರಿಗೆ ತೀರಾ ಖುಷಿ ಆದದ್ದು ಶ್ಯಾಡೋ ಪ್ಲೇ. ಆ ಪುಣ್ಯಾತ್ಮ ಅವನ ಲೈಫ್ ನಲ್ಲಿ ಆ ಶ್ಯಾಡೋ ಪ್ಲೇ ಒಂದು ಆ ಮಜಲನ್ನ ನೋಡಿರ್ಲೇ ಇಲ್ಲ. ಅವತ್ತಿಗೆ ನಾನು ಮಾಡ್ತಾ ಇದ್ದದ್ದು ತೀರಾ ಸಾಮಾನ್ಯವಾದ ಒಂದು ಶ್ಯಾಡೋ ಪ್ಲೇ. ಅಂದ್ರೆ ಸಿದ್ಧಸೂತ್ರವಾದಂತದ್ದು ಏನ್ ಮಾಡ್ತಿದ್ವಿ, ಒಂದಷ್ಟು ಬೇರೆ ಬೇರೆ ಪ್ರಾಣಿ ಪ್ರಕಾರಗಳನ್ನ ತೋರಿಸಿ ಅವುಗಳಿಗೆ ವಾಯ್ಸ್ ಕೊಟ್ಟು ಬಿಟ್ರೆ ಅದು ಶ್ಯಾಡೋ ಪ್ಲೇ ಆಗಿತ್ತು. ಅಂತಹ ಶ್ಯಾಡೋ ಪ್ಲೇ ಅನ್ನೇ ಅವನು ಎಷ್ಟು ಮೆಚ್ಕೊಂಡ ಅಂದ್ರೆ, ನಿಮ್ಮೆಲ್ಲ ಮ್ಯಾಜಿಕ್ ಏರಿಯಾ ಮಾಡೋದಿದ್ರು ಕೂಡ ನೀವು ಲಾಬಿಯಲ್ಲಿ ತಗೊಳ್ಳಿ, ಐ ನೀಡ್ ಯು ಇನ್ ದ ಲಾಬಿ, ಬಟ್ ಇನ್ ದ ಮೈನ್ ಸ್ಟೇಜ್ ಐ ವಾಂಟ್ ಅ ಶ್ಯಾಡೋ ಪ್ಲೇ ಅಂತ. ಒಂದೇ ಹಠ ಒಂದು, ನಾನು ಯಾವ ರೀತಿಯಲ್ಲಿ ಅವನಿಗೆ ಸಮಜಾಯಿಷಿ ಕೊಟ್ಟರು ಅವ್ನು ಬೇಡ, ಐ ವಾಂಟ್ ಯು ವಿತ್ ದ ಶ್ಯಾಡೋ ಪ್ಲೇ ಆನ್ ದ ಮೈನ್ ಸ್ಟೇಜ್, ರೆಸ್ಟ್ ಇಸ್ ಇನ್ ದ ಲಾಬಿ ಅಂತ. ಸೊ ಹಾಗೆ ಅಲ್ಲಿಂದ ಪ್ರಾರಂಭ ಆದದ್ದು. ಅಲ್ಲಿ ಎ.ಆರ್. ರೆಹಮಾನ್ ಅವರ ಒಂದು ಹಾಡಿತ್ತು, ಕಣ್ಣ ಮುಚ್ಚೆ ಏನಾಗ ಅಂತ, ಕೃಷ್ಣನ ಮೇಲಿದ್ದ ಒಂದು ಹಾಡು. ಆ ಹಾಡಿಗೂ ನನ್ನ ಶ್ಯಾಡೋ ಪ್ಲೇಗೂ ಪ್ರಾಯ ಏನು ಸಂಬಂಧನೇ ಇರಲಿಲ್ಲ, ಆದ್ರೂ ಕೂಡ ಆ ಸಿದ್ಧಸೂತ್ರದ ಏನ್ ಶ್ಯಾಡೋ ಪ್ಲೇ ಇತ್ತು ಅದನ್ನ ಅಲ್ಲಿ ಮಾಡ್ತಾ ಇದ್ದೆ. ಆದ್ರೆ ಅದು ಬೆಳಿಲಿಕ್ಕೆ ಹೇಗೆ ಕಾರಣ ಆಯ್ತು ಅಂದ್ರೆ, ಜರ್ಮನಿಯಲ್ಲಿ ಸುಮಾರು 74 ಭಾರತದ ಕಲಾವಿದರಿದ್ರು. ಸ್ಯಾಮಟ್ ದಾವರ್ನ ಅಂತಹ ಒಂದು ಮಹಾನ್ ಕಲಾವಿದ ಕೊರಿಯೋಗ್ರಾಫಿ ಮಾಡಿದಂತಹ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಜೊತೆಗೆ ಇದು ನಡೀತಾ ಇತ್ತು. ಆದ್ರೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿ ಹಂತದಲ್ಲಿ ಪ್ರತಿ ಕಡೆಗಳಲ್ಲಿ ಮಾಧ್ಯಮಗಳು ಫೋಕಸ್ ಮಾಡಿದಾಗ, ದೃಶ್ಯ ಮಾಧ್ಯಮಗಳಾಗಿರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮಗಳಾಗಿರ್ಬೋದು, ಬರಿಬೇಕಾದ್ರೆ ಶ್ಯಾಡೋ ಪ್ಲೇಗೆ ಒಂದು ಬಾಕ್ಸ್ ಇದ್ದೇ ಇರ್ತಿತ್ತು. ಪ್ರತಿ ಕಾರ್ಯಕ್ರಮದ ನಂತರ ಫೀಡ್ ಬ್ಯಾಕ್ ಫಾರ್ಮ್ ಅಲ್ಲಿ ಶ್ಯಾಡೋ ಪ್ಲೇ ಬಗ್ಗೆ ಒಂದು ಒಂದು ಲೈನ್ ಕನಿಷ್ಠ ಪ್ರತಿಯೊಬ್ಬರು ಬರೀತಾನೆ ಇದ್ರು. ಅದು ನನ್ನ ಮತ್ತೆ ಆ ಮ್ಯಾನೇಜರ್ ನ ನಡುವಿನ ಒಡನಾಟಕ್ಕೆ ಬಹಳ ಒಂದು ವಿಚಿತ್ರ ಅನಿಸ್ತು ನನಗೆ. ಯಾಕಂದ್ರೆ ಮ್ಯಾನೇಜರ್ ಪ್ರತಿ ಕಾರ್ಯಕ್ರಮದಲ್ಲಿ ಮೊದಲು ಅಥವಾ ಆನಂತರ ಬಂದು ಹೇಳ್ತಿದ್ದ, ಇವತ್ತು ಇಂಥ ಗೆಸ್ಟ್ ಬಂದಿದ್ದಾರೆ, ಇಂಥ ಗೆಸ್ಟ್ ನಿನ್ ಶ್ಯಾಡೋ ಪ್ಲೇ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ಪ್ರತಿ ಸತ ರಿಪೋರ್ಟ್ ಕೊಟ್ಟು ಹೋಗ್ತಿದ್ದ. ಆವತ್ತು ನನಗೆ ಇಂಟರ್ನೆಟ್ ಎಲ್ಲ ಆಗ ಬಹಳಷ್ಟು ಇರ್ಲಿಲ್ಲ, ಸೊ ಹಾಗಾಗಿ ಗೂಗಲ್ ನ ವಿಷಯಗಳೆಲ್ಲ ಜಾಸ್ತಿ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಮಾತು ಏನಿದ್ರು ಕೂಡ ಪುಸ್ತಕ ಓದಿ ನಾವು ಬೆಳೆದವರು. ಆ ಸಂದರ್ಭದಲ್ಲಿ ನಾನು ಗೂಗಲ್ ಅಲ್ಲಿ ಅಲ್ಲಿಯ ಪರಿಮಿತಿಯಲ್ಲಿ ಗೂಗಲ್ ಅನ್ನು ಸರ್ಚ್ ಮಾಡಿದ್ದೆ. ಮೊದಲನೇ ಬಾರಿ ನಾನು ಸರ್ಚ್ ಮಾಡಿದ್ದು ಶ್ಯಾಡೋ ಪ್ಲೇ ಬಗ್ಗೆ, ಜನರ ಏನ್ ಮಾಹಿತಿ ಇದೆ, ಎಷ್ಟು ಜನ ಶ್ಯಾಡೋ ಪ್ಲೇ ಮಾಡ್ತಿದ್ದಾರೆ, ಪ್ರಪಂಚದಲ್ಲಿ ಏನೇನು ಶ್ಯಾಡೋ ಪ್ಲೇ ಬಗ್ಗೆ ಮಾಹಿತಿ ಲಭ್ಯ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಹೋದಾಗ, ಅವತ್ತು ನನಗೆ ಮೊದಲನೇ ಬಾರಿ ಗೊತ್ತಾಯ್ತು ವಿಶ್ವದಾದ್ಯಂತ ಶ್ಯಾಡೋ ಪ್ಲೇ, ಹ್ಯಾಂಡ್ ಶ್ಯಾಡೋ ಪ್ಲೇ ಮಾಡ್ತಾ ಇರುವವರು ಕೇವಲ ಕೈ ಬೆರಳಿಕೆ ಅಷ್ಟು ಜನ ಮಾತ್ರ ಅಂತ. ರೆಮನ್ ಪ್ರೋ ಆಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು, ಹೀಗೆ ಕೆಲವೇ ಜಾದುಗಾರರು ವಿಶ್ವದಾದ್ಯಂತ ಹಂಚಿ ಹೋಗಿದ್ದಾರೆ. ಅದು ಒಂದು 7-8 ಜನ ಕಾರ್ಯಕ್ರಮ ಮಾತ್ರ ಪ್ರೊಫೆಷನಲ್ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಅನ್ನೋದು ಅವತ್ತು ಗೊತ್ತಾಯ್ತು. ಯಾಕೆ ಮಾಧ್ಯಮಗಳು ಇಷ್ಟೊಂದು ಹುಚ್ಚೆದ್ದು ಶ್ಯಾಡೋ ಪ್ಲೇ ಅನ್ನ ಮೆಚ್ಕೊಳ್ತಾ ಇದ್ದು ಅಂದ್ರೆ, ಸಂಪೂರ್ಣ ಜರ್ಮನಿಯಲ್ಲಿ ಪ್ರಸನ್ನರಾವ್ ಅವರ ಮಗ ಅಲ್ಲಿ ಇದ್ರು, ಅವರೊಂದು ಸೀಮಿತವಾಗಿ ಕಾರ್ಯಕ್ರಮ ಕೊಡ್ತಾ ಇದ್ರು, ಅದು ಬಿಟ್ರೆ ಮೇನ್ ಸ್ಟೇಜ್ ಅಲ್ಲಿ ಶ್ಯಾಡೋ ಪ್ಲೇ ಅನ್ನ ಅಲ್ಲಿನ ಜನ ನೋಡ್ಲೇ ಇಲ್ಲ. ಸೊ ಹಾಗಾಗಿ ವಿಶ್ವದಾದ್ಯಂತ ಅದಕ್ಕೆ ಮನ್ನಣೆ ಇದೆ ಅನ್ನೋದು ಅಲ್ಲಿ ಗೊತ್ತಾಯ್ತು. ಸೊ ಅದನ್ನ ಏನಾದ್ರೂ ಬೆಳೆಸಬೇಕು ಅನ್ನೋ ಒಂದು ಮನಸ್ಸು ಅಲ್ಲಿ ದೃಢವಾಗಿ ಮಾರ್ಪಟ್ಟಿದ್ದೆ. ಸೊ ಆ ಎಲ್ಲ ಕಾರ್ಯಕ್ರಮ ಮುಗಿಸಿ ನಾನು ಭಾರತಕ್ಕೆ ವಾಪಸ್ ಬಂದಾಗ ನನ್ನಲ್ಲಿದ್ದ ಒಂದು ದೃಢತೆ ಏನಪ್ಪಾ ಅಂದ್ರೆ, ಮ್ಯಾಜಿಕ್ ಮಾಡಿಸ್ಲಿಕ್ಕೆ ನನ್ನ ಮಿತ್ರರು ಸಾಕಷ್ಟು ಜನ ಇದ್ದಾರೆ, ಆ ಮ್ಯಾಜಿಕ್ ಬೆಳೀತಾ ಹೋಗ್ತದೆ, ಮ್ಯಾಜಿಕ್ಗೆ ನನ್ನ ಅವಶ್ಯಕತೆ ಖಂಡಿತ ಇಲ್ಲ. ಸೊ ನನ್ನ ಅವಶ್ಯಕತೆ ಇರೋದಾದ್ರೆ ಶ್ಯಾಡೋ ಪ್ಲೇಗೆ ಅನ್ನೋದನ್ನ ನಾನು ದೃಢವಾಗಿ ನಂಬಿಕೊಂಡು ಅಲ್ಲಿಂದ ಬಂದವನೇ ನನ್ನ ಎಲ್ಲಾ ಟ್ರೂಪ್ ಅನ್ನ ನಿಲ್ಸಿ ಎಲ್ಲಾ ಕಾರ್ಯಕ್ರಮ ನಿಲ್ಸಿ ಕನಿಷ್ಠ 3 ವರ್ಷಗಳ ಕಾಲ ನಾನು ಮ್ಯಾಜಿಕ್ ಮಾಡೇ ಇಲ್ಲ. ನಂಬಿದ್ರೆ ನಂಬೆ ಬಿಟ್ರೆ ಬೇಡಿ, ಹೊಟ್ಟೆ ಪಾಡ ಆಗ್ತಿದ್ದದೆ ಮ್ಯಾಜಿಕ್ ಅಲ್ಲಿ. ಆ ಮ್ಯಾಜಿಕ್ ಅನ್ನ ಬದಲಾಯಿಸಿ ಸಂಪೂರ್ಣ ಬೇರೆ ವೃತ್ತಿಗೆ ಬರ್ಬೇಕಾದ್ರೆ ಪ್ರಾಯ ಎಂಟರೇ ಬೇಕು ಕಲಾವಿದನಿಗೆ. ಆದ್ರೆ ನನ್ನ ದೃಢತೆ ನನ್ಗೆ ಒಂದೇ ಹೇಳ್ತಾ ಇತ್ತು, ಇದರಲ್ಲಿ ಫ್ಯೂಚರ್ ಇದೆ, ಖಂಡಿತವಾಗ್ಲೂ ಮ್ಯಾಜಿಕ್ ಎಲ್ಲೋ ಒಂದ್ ಕಡೆ ನಿಲ್ಲದ ಹೋದಾದ್ರೆ ಅಲ್ಲಿಂದ ಈ ಕಲೆ ಪ್ರಾರಂಭ ಆಗ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಅದನ್ನ ಅವತ್ತು ನಿಲ್ಸಿದೆ. 3 ವರ್ಷಗಳ ಕಾಲ ನನ್ನನ್ನೇ ನಾನು ಬಂಧಿಸಿಕೊಂಡೆ. 6 ತಿಂಗಳು ನನ್ನ ಮನೆಯವರಿಗೂ ಕೂಡ ಸರಿಯಾಗಿ ಸಿಗ್ಲಿಲ್ಲ. ನನ್ನ ದಿನಚರಿ ಹೇಗಿತ್ತು ಅಂದ್ರೆ, ಬೆಳಿಗ್ಗೆ 6:30-7 ಗಂಟೆಗೆ ನನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ತಳ್ಳುಬಿಟ್ರೆ ನಾನು ರೂಮ್ ಸೇರ್ಕೊಂಡ್ ಬಿಟ್ಟಿದ್ದೆ. ಸಂಪೂರ್ಣ ಕತ್ಲೆ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಊಟಕ್ಕೆ ನಾಕ್ ಆದಾಗ್ಲೇ ಹೊರಗೆ ಬರ್ತಿದ್ದೆ. ಊಟ ಮಾಡಿ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಸೇರ್ಕೊಂಡ್ರೆ ಮತ್ತೆ ಮಕ್ಳು ಬರುವಾಗ ನಾನು ಸ್ವಲ್ಪ ಫ್ರೀ. ಮತ್ತೆ ಮಕ್ಳು ಮಲಗೋ ಸಮಯಕ್ಕೆ ನಾನು ಮತ್ತೆ ರೂಮ್ ಅಲ್ಲಿ ಸೇರ್ಕೊಂಡ್ರೆ ಮತ್ತೆ 12-1 ಗಂಟೆವರೆಗೆ ಅದೇ. ಏನ್ ಮಾಡ್ತಿದ್ದೆ ಅಂತ ಕೇಳ್ಬೇಡಿ, ಯಾಕಂದ್ರೆ ಅದೊಂಥರ ಕತ್ಲೆಯಲ್ಲಿ ಕರಿಬೇಕನ್ನು ಹುಡುಕುವಂತ ಒಂದು ಕ್ರಮ. ಏನ್ ಹುಡುಕಬೇಕಂತ ನನಗೂ ಗೊತ್ತಿಲ್ಲ, ಏನ್ ಮಾಡಬಹುದು ಅಂತ ನನಗೂ ಯೋಚನೆ ಇಲ್ಲ, ಏನೋ ಒಂದು ಮಾಡ್ಬೇಕು ಅಂತ ಮಾಡ್ತಾ ಇದ್ದೆ. ಆಗಿನ ಮನಸ್ಥಿತಿ ಹೇಗೆ ಇದೆ ಅನ್ನೋದನ್ನು ನಾನು ನಿಮ್ಮ ಸ್ನೇಹಿತನಾಗಿ ನಾನು ಪ್ರೇಕ್ಷಕರಿಗೆ ಹೇಳಿಕೆ ಬಯಸಿದ್ದೇನೆ. ದಯವಿಟ್ಟು ಕೇಳಿ, ನೀವು ನನ್ನ ಮಾತು ಕೇಳಿ. ಈಗ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೇನೆ, ಪ್ರಹ್ಲಾದ ಆಚಾರ್ಯ ಎನ್ನುವರು ಒಬ್ಬ ತಪಸ್ವಿ, ಇದು ಯಾವುದೇ ಉಪೇಕ್ಷೆ ಅಲ್ಲ. ನಾನು ಹೇಳ್ತೇನೆ ನಿಮಗೆ, ನನಗೆ ನಾನು ಸಾಕ್ಷಿ. ಗಡ್ಡ ಇಲ್ಲ, ಗಡ್ಡ ಇಲ್ಲ, ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೇವೆ. ಒಂದು ನಿಮಿಷ ಹೇಳಿ,
ನೋಡಿ ನಾನು ಅವರನ್ನು 25 30 ವರ್ಷಗಳಿದ್ದವಲ್ಲೇ ಸಾಮಾನ್ಯ ಅಷ್ಟು ವರ್ಷ ಆಯ್ತು ನಾನು ಅಬ್ಸರ್ವ್ ಮಾಡಿದವರಲ್ಲಿ ಏನು ಅಂತ ಹೇಳಿದ್ರೆ ಅವರು ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ತಗೊಂಡ್ರೆ ಅಂದ್ರೆ ಈಗ ಅವರು ಜಾದು ನಿಲ್ಲಿಸಿ ಬೇರೆ ಯಾವುದಾದ್ರು ಪ್ರಾಜೆಕ್ಟ್ ತಗೊಂಡ್ರೆ ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ ಆನಂತರ ಅವರು ಇನ್ನೊಂದು ಮತ್ತೆ ಅವರ ಅಭಿಪ್ರಾಯ ಶಾಡೋಗೆ ಬಂತು ಹೀಗೆ ಮಾಡುವಾಗ ಅವರದೊಂದು ಬದುಕಿನ ಒಂದು ಬಹಳ ಒಂದು ಒಂದು ಸ್ಪಷ್ಟ ಸಿದ್ಧಾಂತ ಇದೆ ಏನಂತ ಹೇಳಿದ್ರು ಏನೇ ಮಾಡಬೇಕಿದ್ರು ಕೂಡ ಕನಿಷ್ಠ 5 ವರ್ಷ ಟ್ರೈ ಮಾಡಬೇಕಂತೆ ಆಸ್ ಎ ಇಂಡಸ್ಟ್ರಿ ಆಗಿ 5 ವರ್ಷ ಹೊಡಚಾಟ ಮಾಡಲೇಬೇಕು ನೀನು ಅದರಲ್ಲಿ ಆದ್ರೆ ಮೇಲೆ ಬೀಳ್ತಿ ಇಲ್ಲದ್ರೆ ಮೇಲೆ ಬೀಳೋದಿಲ್ಲ ಅಂತ ಅವರದೊಂದು ನಂಬಿಕೆ ಹಾಗೆ ಅವರದೊಂದು ಅದೊಂದು ಬದುಕಿನ ಸಿದ್ಧಾಂತ ನೋಡಿ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎರಡು ವಿಚಾರ ಒಂದು ಯಾವುದೇ ತಡೆ ಬರಲಿ ಯಾವುದೇ ಬೀಳುಗಳು ಬರಲಿ ಅದನ್ನೆಲ್ಲವನ್ನು ಮೀರಿ ಏಕ ಮನಸ್ಸಿನಿಂದ ಹೊರಟ್ರೆ ಆಗುತ್ತೆ ಅನ್ನುವಂಥದ್ದು ಒಂದು ಎರಡನೇದು ಪ್ರಹ್ಲಾದ್ ಅವರು ಶಾಡೋ ಪ್ಲೇ ಬಗ್ಗೆ ರಿಸರ್ಚ್ ಮಾಡಿದ್ದಂತ ಆ ಸಮಯದಲ್ಲಿ ಆ 3 ವರ್ಷದ ಸಮಯದಲ್ಲಿ ನಾನು ಎಷ್ಟೋ ಸಾರಿ ಅವರನ್ನು ಫೋನ್ ಅಲ್ಲಿ ಸಂಪರ್ಕ ಮಾಡ್ಲಿಕ್ಕೆ ಅಂದ್ರೆ ಫೋನ್ ಒಂದು ಕ್ಯಾಶುವಲ್ ಕಾಲ್ ನಮಸ್ಕಾರ ಅಣ್ಣ ಹೇಗಿದ್ದೀರಿ ಎಂಜಲ್ಲ ಅಂತ ನಾವು ಒಂದು ಮಾತಾಡುವಾಗ ಆಹಾ ಈ ಮನುಷ್ಯ ಮಾತಾಡೋದೇ ಇಲ್ಲ ಆ ಹುಷಾರಲ್ಲ ದಾನೆ ಬಗ್ಗೆ ದಾರಿಂಡೆ ಅಷ್ಟೇ ಅಂದ್ರೆ ಅವರಿಗೆ ಮಾತಾಡ್ಲಿಕ್ಕೂ ಇಷ್ಟ ಇಲ್ಲ ನನಗೆ ಆಶ್ಚರ್ಯ ಆಗ್ತಿದ್ದು ಯಾಕೆ ನಾನು ಸಿಟ್ಟು ಕೂಡ ಬರ್ತಾ ಇದ್ದೆ ನನಗೆ ಇದೇನು ಪ್ರಹ್ಲಾದ್ ನಾನು ಇಷ್ಟು ಕ್ಲೋಸ್ ಫ್ರೆಂಡ್ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಎಂತ ಈ ಮನುಷ್ಯ ಅಂತ ನನಗೆ ಸಿಟ್ಟು ಬಂದಿದೆ ಅದ್ರ ಮತ್ತೆ ನನಗೆ ಅರ್ಥ ಆಯ್ತೇನು ಅಂತ ಹೇಳಿದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಡ್ತಾ ಇರುವಂತ ಒಂದು ಫ್ಲೋ ಒಂದು ಕ್ರಿಯೇಟಿವ್ ಫ್ಲೋ ಅನ್ನು ಈ ಹರಟೆ ಮಾತುಗಳು ಕಟ್ ಮಾಡಿ ಬಿಡ್ತದೆ ಇದು ನಾವು ಎರಡನೇ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಯಾವುದೇ ಒಂದು ಸಾಧನೆ ಮಾಡಬೇಕಿದ್ರೆ ಗಪ್ಪು ಚುಪ್ಪು ಅಂತ ಕೋಣೆಯಲ್ಲಿ ಕುತ್ಕೊಳ್ಬೇಕು ಎಲ್ಲಾ ಕನೆಕ್ಷನ್ಸ್ ಕಟ್ ಬ್ರೈನಿಗೆ ಒಂದೇ ನಾವು ಹೇಳುವಂತದ್ದು ನನಗೆ ಹೊಸತ್ತು ಏನು ಆಗಬೇಕು ಈ ಕ್ಷೇತ್ರದಲ್ಲಿ ದ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂಥದ್ದು ಖಂಡಿತ ವರ್ಕ್ ಆಗ್ತದೆ ಅದು ಮನಸ್ಸಿಗೆ ಐಡಿಯಾ ಕೊಡ್ತದೆ ಅನ್ನೋದಕ್ಕೆ ಸಾಕ್ಷಿ ಪ್ರಹ್ಲಾದ್ ಅವರು ಪ್ರಹ್ಲಾದ್ ಅವ್ರು ಹೇಳಿದ್ರು ಅವರಿಗೆ ಶಾಡೋ ಪ್ಲೇನ ಒಟ್ಟು ತಿರುವು ಸಿಕ್ಕಿದ್ದು ಜರ್ಮನಿಯಲ್ಲಿ ಅಂತ ಹೇಳ್ಕೊಂಡು ನಿಮ್ಗೆ ಮಾಹಿತಿ ಹೇಳ್ತಾ ಇದ್ದಾನೆ ಶಾಡೋ ಪ್ಲೇಗೆ ಸಂಬಂಧಪಟ್ಟಾಗೆ ಹಾಗೆ ಜಾದುವಿಗೆ ಸಂಬಂಧಪಟ್ಟಾಗೆ ಪ್ರಹ್ಲಾದ್ ಆಚಾರ್ಯವರು ಬಹಳಷ್ಟು ದೇಶಗಳನ್ನು ತಿರುಗಿ ಬಂದಿದ್ದಾರೆ ಜರ್ಮನಿಗೆ ಹೋಗಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದಾರೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ ಯುಕೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿದ್ದಾರೆ ಮಲೇಷ್ಯಾ ಸಿಂಗಾಪುರ ಶ್ರೀಲಂಕಾ ಬಾಂಗ್ಲಾದೇಶ ಹೀಗೆ ತುಂಬಾ ತುಂಬಾ ದೇಶಗಳಿಗೆ ಹೇಳಿದ ಹೋಗಿ ಬಂದಿದ್ದಾರೆ ಪ್ರಹ್ಲಾದ್ ಅವರು ನಾನು ಒಂದಷ್ಟು ಮೆಸೇಜ್ಗಳನ್ನು ಓದ್ತೇನೆ ದಯವಿಟ್ಟು ಗಮನಿಸಿ ನೀವು ಕಮೆಂಟ್ಗಳನ್ನು ಹಾಕಿದ್ರೆ ಫೇಸ್ಬುಕ್ ಅಲ್ಲಿ ಅದ್ರಲ್ಲಿ ಕೆಲವೊಂದನ್ನು ಆಯ್ದು ನಾವು ಹೇಳ್ತೇವೆ ನಾನೊಂದು ಎರಡು ಕಮೆಂಟ್ಗಳನ್ನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಒಂದು ಈ ಕಾರ್ಯಕ್ರಮವನ್ನು ದುಬಾಯಿ ದೇಶದಿಂದ ನಮ್ಮ ಜಾದು ಸ್ನೇಹಿತರಾಗಿರುವಂತ ಆಂಟನಿ ಮಸ್ಕರೇನಸ್ ಅವರು ನೋಡ್ತಾ ಇದ್ದಾರೆ ಆ ನಂತರ ಬಹಳ ವಿಶೇಷವಾಗಿ ಇದೇ ಕಾರ್ಯಕ್ರಮವನ್ನು ಆಸ್ಟ್ರೇಲಿಯಾದಿಂದ ಎಡಿಲೈಡ್ ಕನ್ನಡ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಶಿವಶಂಕರ್ ಎಲ್ ಗೌಡ ಅವರು ನೋಡ್ತಾ ಇದ್ದಾರೆ ಅವರು ಖುಷಿಯಿಂದ ನಿಮ್ಗೆ ಟಮ್ಸ್ ಅಪ್ ಹೇಳಿದ್ದಾರೆ ನಮ್ಮಿಬ್ಬರ ಆತ್ಮೀಯ ಮಿತ್ರ ಆಗಿರುವಂತ ಈ ರೀತಿಯ ಫೇಸ್ಬುಕ್ ಲೈವ್ ಮೂಲಕ ಜಾದೂಗಾರರೊಂದಿಗೆ ಮಾತಾಡುವಂತ ಒಂದು ವಿಶೇಷವಾಗಿರುವಂತ ಕಾರ್ಯಕ್ರಮವನ್ನು ಭಾರತದಲ್ಲಿ ಹುಟ್ಟು ಹಾಕಿದ್ದು ಇದೇ ಮನುಷ್ಯ ಶುರು ಮಾಡಿದಂತ ಜಾದೂಗಾರ ಮೈಂಡ್ ರೈಡರ್ ನಕುಲ್ ಶೆಣೆ ಅವರು ನಿಮ್ಗೆ ಹಾಯ್ ಹೇಳಿದ್ದಾರೆ ನಮ್ ಕಡೆ ಶೆಣೆಗೆ ಹಾಯ್ ಆಯ್ತಾ ಆ ನಂತರ ರಾಘವೇಂದ್ರ ಭಟ್ ಕೊಣಿಲ ಇವರು ಕೊಪ್ಪಳದಿಂದ ನೀವು ನನ್ನ ಅತ್ಯಂತ ಪ್ರೀತಿಯ ಆರ್ಟಿಸ್ಟ್ ಯು ಆರ್ ಮೈ ಫೇವರೇಟ್ ಆರ್ಟಿಸ್ಟ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಆರ್ ಬಿಗ್ ಫ್ಯಾನ್ ಆಫ್ ಯೂರ್ಸ್ ಪ್ರಹ್ಲಾದ್ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅದೇ ರೀತಿ ನಕುಲ್ ಶೆಣೆ ಅವರು ಒಂದು ಮೆಸೇಜ್ ಅನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಯು ಆರ್ ದ ಬೆಸ್ಟ್ ಎವರ್ ಪ್ರಹ್ಲಾದ್ ಆಚಾರ್ಯ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಮ್ಯಾಜಿಷಿಯನ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಹಾಗೆ ಈ ಕಾರ್ಯಕ್ರಮ ನೋಡ್ತಾ ಇರೋರು ದಯವಿಟ್ಟು ನೀವುಗಳು ಮೆಸೇಜ್ ಮಾಡಬಹುದು ಮೆಸೇಜ್ ಮಾಡುವಾಗ ದಯವಿಟ್ಟು ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅನ್ನೋದನ್ನ ಹೇಳಿ ನಾವು ಅದನ್ನು ಸಾಧ್ಯವಾದ್ರೆ ಪ್ರಹ್ಲಾದ್ ಅವರಿಗೆ ಮುಟ್ಟಿಸ್ತೇವೆ ಅಂತ ಹೇಳ್ತಾ ಬರ್ತಾ ಇದ್ದೇವೆ ನನ್ನ ಮುಂದಿನ ಒಂದು ಕ್ವಶನ್ ಗೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ಜಾದು ಬ್ರೇಕ್ ಬ್ರೇಕ್ ಅಲ್ಲಿ ಏನಾಗುತ್ತೆ ಬ್ರೇಕ್ ಅಲ್ಲಿ ಜಾದು ಆಗುತ್ತೆ ಯಾಕಂದ್ರೆ ಜಾದು ಬ್ರೇಕ್ ಇದೆ ಇದಕ್ಕೋಸ್ಕರ ದಯವಿಟ್ಟು ಇಲ್ಲೇ ಗಮನಿಸಿ ನಾನು ನಿಮ್ಗೆ ಎಷ್ಟು ಕಾಣುತ್ತೆ ಗೊತ್ತಿಲ್ಲ ನೋಡೋಣ ಕಾಣಬಹುದು ಓಕೆ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಒಂದು ಕಾಯಿನ್ ಮತ್ತೆ ಹೀಗೆ ಇಡ್ತಾ ಇದ್ದೇನೆ ಒಂದು ಕಾಯಿನ್ ಅನ್ನು ಈ ಕಾಯಿನ್ ನೋಡಿ ಕೈ ಹೀಗೆ ಓಡುತ್ತೆ ಈ ಕಾಯಿನ್ ಅನ್ನು ಹೀಗೆ ಉರುಳಿಸ್ತಾ ಇದ್ದಾರೆ ನೋಡಿ ಕೈ ಹೀಗೆ ಓಡುತ್ತೆ ಇದರಿಂದ ಹೀ ಕೊಟ್ಟ ಕಾಯಿನ್ ಅಲ್ಲ ಸುಮ್ಮನೆ ನನಗೊಂದು ಕ್ಯಾಮರಾಗೆ ಹೆಲ್ಪ್ ಮಾಡ್ಬೇಕು ನೀವು ಸ್ವಲ್ಪ ಟಿಲ್ಟ್ ಮಾಡ್ಬೇಕಾಗ್ತದೆ ಹೇಳ್ತೇನೆ ದಯವಿಟ್ಟು ಗಮನಿಸಿ ಇಲ್ಲಿ ನಾನು ಶೋಗೋಸ್ಕರ ಕ್ಯಾಮರಾ ಸ್ವಲ್ಪ ಟಿಲ್ಟ್ ಮಾಡ್ತೇನೆ ಈ ಕಾಯಿನ್ ಅನ್ನು ನಾನು ಇಲ್ಲಿ ಇಡ್ತಾ ಇದ್ದೇನೆ ಆ ನಂತರ ನಾನು ನನ್ನಲ್ಲಿ ಎರಡು ಬಳೆ ಇದೆ ಈ ಬಳೆಯ ಮೇಲೆ ಒಂದು ಕಾರ್ಡ್ ಇಡ್ತಾ ಇದ್ದೇನೆ ಇನ್ನು ಸ್ವಲ್ಪ ಟ್ರೀಟ್ ಮಾಡ್ಬೋದು ನೋಡಿ ಸರ್ ಆ ಇನ್ನೊಂದು ಬಳೆ ಹೀಗೆ ಇಡ್ತಾ ಇದ್ದೇನೆ ಈ ಎರಡು ಬಳೆಗಳನ್ನು ಈ ಕಾಯಿನ್ ಮೇಲೆ ಈಗ ಇಡ್ತಾ ಇದ್ದೇನೆ ಮ್ಯಾಜಿಕ್ ಮಾಡ್ಬೇಕಿದ್ರೆ ಬಳೆ ತೆಗಿಬೇಕಿದ್ರೆ ಬಳೆ ಒಳಗಡೆ ಕಾಯಿನ್ ಮಾಯ
ಕಾಣಿಸಿದೆ ನಂಗೆ ಗೊತ್ತಿಲ್ಲ ಸಾರಿ ಓಕೆ ಕಾಣಿಸಿದೆ ಸರ್ ಇನ್ನೊಮ್ಮೆ ನಾನು ಕಾಣುವಾಗ ಇನ್ನೊಂದು ಏನ ಮಾಡ್ತೇನೆ ಮತ್ತೆ ಬಳೆ ಇಟ್ಟು ಇದನ್ನು ಹೀಗಿತ್ತು ಚಕ್ ಮಾಡ್ಬೇಕಿದ್ರೆ ಮತ್ತೆ ಮ್ಯಾಜಿಕ್ ಇಂದ ಕಾಯಿನ್ ವಾಪಸ್ ಇದ್ರ ಮೇಲೆ ಬರುತ್ತೆ ಇದು ಒಂದು ಮ್ಯಾಜಿಕ್ ಇದೇ ಮ್ಯಾಜಿಕ್ ನಾನು ಇನ್ನೊಂದು ರೀತಿಯಿಂದ ನಾನು ನಿಮಗೆ ತೋರಿಸ್ತೇನೆ ಇಲ್ಲೇ ನೋಡಿ ಓಕೆ ಈಗ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಅನ್ನು ಇಲ್ಲಿ ಇಟ್ಟಿದ್ದಾನೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಲ್ಲಿದೆ ನಿಮ್ಗೆ ಕಾಣಿಸ್ತಿದೆ ಇದು ಕ್ಲಿಯರ್ ಕಾಣುತ್ತೆ ನಿಮಗೆ ಕಾಯಿನ್ ಈಗ ಇಡೋದು ಅದ್ರ ಮೇಲೆ ಗ್ಲಾಸ್ ಅನ್ನು ಹೀಗೆ ತರೋದು ಸುಮ್ಮನೆ ಹೀಗೆ ಟಪ್ಪ ಮ್ಯಾಜಿಕ್ ಮಾಡುದು ಕಾಯಿನ್ ಮಾಯ ಕಾಯಿನ್ ಮಾಯ ಆಗುತ್ತೆ ಮತ್ತೆ ಹೀಗೆ ಹಿಡಿದ್ರೆ ಈ ಗ್ಲಾಸ್ ಅನ್ನು ಹೀಗೆ ಮುಚ್ಚಿ ಮತ್ತೊಮ್ಮೆ ಮ್ಯಾಜಿಕ್ ಮಾಡಿ ಇದನ್ನು ಹೀಗೆ ತೆಗಿಬೇಕಿದ್ರೆ ಕಾಯಿನ್ ವಾಪಸ್ ಮತ್ತೆ ಬರುತ್ತೆ ಇದು ಮ್ಯಾಜಿಕ್ ಈ ಮ್ಯಾಜಿಕ್ ಹೇಗೆ ಮಾಡುದು ಅಂತ ತಿಳ್ಕೊಳ್ಬೇಕಿದ್ರೆ ದಯವಿಟ್ಟು ನಾನು ನಡೆಸಿರುವಂತ ಆನ್ಲೈನ್ ಮ್ಯಾಜಿಕ್ ಕ್ಲಾಸಿಗೆ ಜಾಯಿನ್ ಆಗಿ ಇದು ಮೂರನೇ ಕ್ಲಾಸಿನ ಮಕ್ಕಳಿಂದ ಹತ್ತನೇ ಕ್ಲಾಸ್ನ ಮಕ್ಕಳವರೆಗೆ ಒಂದು ಬ್ಯಾಚ್ ಆ ನಂತರ 21 ವರ್ಷದಿಂದ ಮೇಲ್ಪಟ್ಟವರಿಗೆ ಯಾರು ಬೇಕಾದ್ರೂ ಬಂದು ಜಾಯಿನ್ ಆಗ್ಬೋದು ಈಗಾಗಲೇ ಒಂದು ಬ್ಯಾಚ್ ನಮ್ದು ನಡೀತಾ ಇದೆ ಇದು 3 ಅಥವಾ 4 ದಿನದ ದಿನಕ್ಕೆ 1 ಗಂಟೆ ಹಾಗೆ ಝೂಮ್ ಅಪ್ಲಿಕೇಶನ್ ಮೂಲಕ ನಡೆಯುವಂತ ಈ ಮ್ಯಾಜಿಕ್ ಕ್ಲಾಸ್ ಇದಕ್ಕೆ ಜಾಯಿನ್ ಆಗಿ ಮ್ಯಾಜಿಕ್ ಅನ್ನು ಕಲ್ತ್ಕೊಳ್ಬಹುದು ನಮ್ಮ ಬಹರೇನ್ ದೇಶದಲ್ಲಿ ಶುರು ಮಾಡ್ಲಿಕ್ಕೆ ಇರುವಂತ ಮ್ಯಾಜಿಕ್ ಕ್ಲಾಸಿನ ಬ್ಯಾಚ್ ಶುಕ್ರವಾರ ನಾಡಿದ್ದು ಶುರುವಾಗ್ತಿದೆ ಅದಕ್ಕೆ ಜಾಯಿನ್ ಆಗಬೇಕಾಗಿರುವಂತಹ ಬಹರೇನ್ ದೇಶದವರು ಅಥವಾ ಗಲ್ಫಿನ ಎಲ್ಲ ಕಡೆಗೆ ನಿಮ್ಮ ಟೈಮ್ ಸೆಟ್ ಮಾಡ್ಕೊಂಡು ಜಾಯಿನ್ ಆಗುದಿದ್ರೆ ಭಾರತದ ಮಧ್ಯಾಹ್ನ 1:30 to 2:30 ಒಂದು ಬ್ಯಾಚ್ ಅದು ಅಂದ್ರೆ ಬಹರೇನ್ ದೇಶದಲ್ಲಿ ಬೆಳಿಗ್ಗೆ 11 to 12 ಈ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ತಾವುಗಳು ಸೇರ್ಕೋಬಹುದು ಹೇಗೆ ಸೇರೋದು ನಿಮ್ಮ ವಯಸ್ಸು ನಿಮ್ಮ ಹೆಸರು ನೀವು ಎಲ್ಲಿಂದ ಅನ್ನೋದನ್ನ ದಯವಿಟ್ಟು 9986134542 ನಂಬರ್ಗೆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿ ನಂಬರ್ ಬೇಕಿದ್ರೆ ಫೇಸ್ಬುಕ್ ಪೇಜ್ ನ ಅಪ್ಪಲ್ಲಿ ಇದೆ ಅಂತ ಹೇಳ್ತಾ ಇದ್ದೇನೆ ಹಾಗೆ ಹೇಳ್ತಾ ಮತ್ತೊಮ್ಮೆ ಈ ಫೇಸ್ಬುಕ್ ಕಾರ್ಯಕ್ರಮದ ಲೈವ್ ಕಾರ್ಯಕ್ರಮವನ್ನು ಹೆಚ್ಚು ಶೇರ್ ಮಾಡಿ ನಿಮ್ಮ ನಿಮ್ಮ ಪೇಜ್ ಗಳಲ್ಲಿ ಹೆಚ್ಚು ಜನ ನೋಡ್ಲಿ ಹಾಗೆ ಮಂಗಳೂರಿನ V4 ಚಾನಲ್ 24x7 ಈ ಟಿವಿ ಚಾನಲ್ ಅಲ್ಲಿ ಈ ಕಾರ್ಯಕ್ರಮ ನೇರವಾಗಿ ಪ್ರಸಾರ ಆಗ್ತಿದೆ ಅಂತ ಹೇಳ್ತಾ ಕಲಾಭಿಮಾನಿ ಬಂಧುಗಳೇ ಮತ್ತೊಮ್ಮೆ ನಾವು ಮಾತನ್ನು ಮುಂದುವರೆಸಿದ್ದೇವೆ ನಮ್ಮ ಇವತ್ತಿನ ಅತಿಥಿ ನನ್ನ ಆತ್ಮೀಯ ಮಿತ್ರ ಜಗತ್ ಪ್ರಸಿದ್ಧ ಜಾದೂಗಾರ ಶಾಡೋ ಪ್ಲೇ ಆರ್ಟಿಸ್ಟ್ ವೆಂಟ್ರಿಲಾಕ್ವಿಸ್ಟ್ ನನ್ನ ಆತ್ಮೀಯ ಪ್ರಹ್ಲಾದ್ ಆಚಾರ್ಯವರ ಜೊತೆ ಎಸ್ ಪ್ರಹ್ಲಾದ್ ಶಾಡೋ ಪ್ಲೇ ಬಗ್ಗೆ ನಾನು ಮಾತಾಡಿದೆ ನಾನು ಒಂದು ಮಾಹಿತಿಯನ್ನು ಹೇಳಿ ಮುಂದುವರೆಸೇನೆ ಇನ್ನೊಂದಕ್ಕೆ ಬರ್ತಾ ಇದ್ದೇನೆ ಸಬ್ಜೆಕ್ಟಿಗೆ ಪ್ರಹ್ಲಾದ್ ಆಚಾರ್ಯವರು ಅವರ ಶಾಡೋ ಪ್ಲೇಯಲ್ಲಿ ಇರುವಂತಹ ಬಹಳ ದೊಡ್ಡ ಅಂಶ ಒಂದು ಅವರ ಸಂಗೀತದ ಮೂಲಕ ಆ ಶಾಡೋ ಪ್ಲೇಯ ಮೂಲಕ ಕಥೆಯನ್ನು ಹೇಳಿರುವಂತದ್ದು ಇನ್ನೊಂದು ಅದ್ಭುತ ಯಾರಿಗೂ ಕೂಡ ಆಗದಿರುವಂತದ್ದು ನನ್ಗೆ ಗೊತ್ತಿದೆ ಹಾಗೆ ನನಗೆ ಹಸಿರಾಗಿದೆ ಅದು ಮ್ಯಾಜಿಕ್ ಅಂತ ಅನಿಸುತ್ತೆ ನನಗೆ ಅದು ಏನು ಅಂತ ಹೇಳಿದ್ರೆ ಪ್ರಸಿದ್ಧ ವ್ಯಕ್ತಿಗಳ ಮುಖವನ್ನೇ ಶಾಡೋದಿಂದ ಹುಟ್ಟಿಸುವಂತದ್ದು ಒಬ್ಬ ಬಾಬ್ರೆ ನಾನು ಅದು ನೆನೆಸ್ಕೊಳ್ಳಕ್ ಸಾಧ್ಯ ಇಲ್ಲ ಸುಭಾಷ್ ಚಂದ್ರ ಬೋಸ್ ನಿಮ್ಗೆ ಮಹಾತ್ಮ ಗಾಂಧೀಜಿಯವರು ಚಂದ್ರಶೇಖರ್ ಆಜಾದ್ ಒಂದೋ ಎರಡು ಜವಾಹರ್ಲಾಲ್ ನೆಹರು ಅದು ಹೇಗೆ ಸಾಧ್ಯ ಅವರೊಂದು ಪರದೆಯಲ್ಲಿ ಒಂದ್ ಸೈಡಿಗೆ ಆ ಸೆಲೆಬ್ರಿಟಿಗಳ ಫೋಟೋ ಹಾಕ್ತಾರೆ ಇನ್ನೊಂದ್ ಸೈಡ್ ಅವರ ಕೈ ಓಡ್ತಾ ಇರ್ತದೆ ಅದ್ಭುತವಾದ ಈ ಕಲ್ಪನೆ ನಿಮ್ಗೆ ಬಂದದ್ದು ಹೇಗೆ ಪ್ರಹ್ಲಾದ್ ಇದು ತೀರಾ ಹೊಸತ್ತು ಅಂತೇನಲ್ಲ ಈ ಹಿಂದೆ ಕೂಡ ಹಲವಾರು ಜನ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ತುಂಬಾ ಸೀಮಿತವಾಗಿತ್ತು ಉದಯ ಜಾದೂಗಾರ ಅವರು ಕಾರ್ಯಕ್ರಮ ಮಾಡುವಾಗ ಕೂಡ ನಾನು ನೋಡಿದ್ದೆ ಇಂದಿರಾ ಗಾಂಧಿ ಶಿವಾಜಿ ಮಹಾರಾಜಿಗೆ ಒಂದೆರಡು ಮಾರು ಮಾಡ್ತಾ ಇದ್ರು ಅಮರ್ ಸೇನ್ ಕಲ್ಕತ್ತಾದಲ್ಲಿ ಮಾಡುವಾಗ ಕೂಡ ಒಂದೆರಡು ಮದರ್ ತೆರೇಸಾ ರವೀಂದ್ರನಾಥ ಟಾಗೋರ್ ಹೀಗೆ ಒಂದೆರಡು ಕಾರ್ಯಕ್ರಮ ಫಿಗರ್ ಅನ್ನ ಅವರ ಕಾರ್ಯಕ್ರಮದ ಮಧ್ಯೆ ತೋರಿಸ್ತಾ ಇದ್ರು ಡೇವಿಡ್ ಹೊರನಾಡಿನ ಕೆಲವು ಕಲಾವಿದರು ಕೂಡ ಅಲ್ಲಿಯ ನೆಪೋಲಿಯನ್ ಬೋನಾಪಾರ್ಟಿ ಆಗಿರ್ಬೋದು ಸೊ ಅಲ್ಲಿಯ ಒಂದೆರಡು ಕಲಾವಿದರನ್ನ ಅವರು ನೆರಳಲ್ಲಿ ಸೃಷ್ಟಿ ಮಾಡಿ ತೋರಿಸ್ತಾ ಇದ್ರು ಸೊ ಆವಾಗ ನನ್ಗನ್ಸಿದ್ದು ಅಂದ್ರೆ ನಾವು ಇದಕ್ಕೆ ಮತ್ತೆ ನಮ್ಮ ತರದ ಟಚ್ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣದಲ್ಲಿ ಇಲ್ಲಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಲ್ಲಿಯ ಈ ಹಿಂದೆ ಆಗಿ ಹೋದ ಪ್ರಸಿದ್ಧ ಕಲಾವಿದರನ್ನ ಮತ್ತೆ ಅದರಲ್ಲಿ ರಿಪ್ಲಿಕಾ ಅದರನ್ನ ನೆರಳಿನ ಮೂಲಕ ಅದನ್ನ ಸೃಷ್ಟಿಸುವುದಕ್ಕೆ ಪ್ರಯತ್ನ ಪಟ್ಟೆ ಸೊ ಹಾಗೆ ಸಿಕ್ಕಿದ ಹಲವಾರು ಆಕೃತಿಗಳನ್ನೆಲ್ಲ ಸೇರಿಸಿ ಒತ್ತಟ್ಟಿಗೆ ಒಂದೇ ಥ್ರೆಡ್ ನಲ್ಲಿ ಅದನ್ನ ಪೋಣಿಸ್ತಾ ಹೋದಾಗ ಹುಟ್ಟಿಕೊಂಡದ್ದೇ ಈ ಒಂದು ಹಾಡು ಹಿಂದೂ ಮರ್ಯಾದ ಬಹಳ ಸಂತೋಷ ದೋಸ್ ಹೂ ಆರ್ ವಾಚಿಂಗ್ ಲೈವ್ ದ ಮ್ಯಾಜಿಕ್ ಟಾಕ್ ವಿತ್ ಮ್ಯಾಜಿಷಿಯನ್ ಪ್ರಹ್ಲಾದ್ ಯು ಕ್ಯಾನ್ ಸೆಂಡ್ ಯುವರ್ ಮೆಸೇಜಸ್ ಯು ಕ್ಯಾನ್ ಥ್ರೂ ಕಮೆಂಟ್ಸ್ ಆನ್ ದ ಫೇಸ್ಬುಕ್ ಐ ವಿಲ್ ಟ್ರೈ ಟು ರೀಡ್ ದ ಕಮೆಂಟ್ ಆನ್ ದಿಸ್ ಶೋ ಸೊ ದಟ್ ದಟ್ ಕ್ಯಾನ್ ರೀಚ್ ಟು ಪ್ರಹ್ಲಾದ್ ಆಚಾರ್ಯ ದೋಸ್ ಹೂ ಆರ್ ವಾಚಿಂಗ್ ಫ್ರಮ್ ಔಟ್ ಸೈಡ್ ಕರ್ನಾಟಕ ದೋಸ್ ಹೂ ಕೆನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಲೆಟ್ ಮೀ ವೆರಿ ಸ್ಪೆಸಿಫಿಕ್ಲಿ ಸೇ ದಟ್ ದಿಸ್ ಇಸ್ ಅ ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಅಂಡ್ ಐ ಆಮ್ ಟಾಕಿಂಗ್ ವಿತ್ ದ ವರ್ಲ್ಡ್ ಫೇಮಸ್ ಮ್ಯಾಜಿಷಿಯನ್ ಶಾಡೋ ಆರ್ಟಿಸ್ಟ್ ಅಂಡ್ ದ ವೆಂಟ್ರಿಲಾಕ್ವಿಸ್ಟ್ ದ ಒನ್ ಅಂಡ್ ದ ಓನ್ಲಿ ಪ್ರಹ್ಲಾದ್ ಆಚಾರ್ಯಜಿ ಅಂಡ್ ಐ ನೋ ದ ಪೀಪಲ್ ಆರ್ ಸ್ಪೆಷಲಿ ದ ಮ್ಯಾಜಿಷಿಯನ್ಸ್ ಆರ್ ಲುಕಿಂಗ್ ಎಟ್ ದಿಸ್ ಫೇಸ್ಬುಕ್ ಪ್ರೋಗ್ರಾಮ್ ಫ್ರಮ್ ಆಲ್ ಓವರ್ ಇಂಡಿಯಾ ಬಿಕಾಸ್ ಪ್ರಹ್ಲಾದ್ ಈಸ್ ನೌನ್ ಆಸ್ ದ ಮಾಸ್ಟರ್ ಗುರು ಆಫ್ ಮ್ಯಾಜಿಷಿಯನ್ಸ್ ಈಸ್ ದ ಮ್ಯಾಜಿಷಿಯನ್ ಆಫ್ ಮ್ಯಾಜಿಷಿಯನ್ಸ್ ಅಂಡ್ ಐ ನೋ there are hundreds of students of Prahlad who are doing magic right now in India. Main janta hu jo Prahlad ji ne puri bharat mein jahan bhi convention hua tha wahan se unka jo lecture chala tha unka jo course chala tha unhi ke zariye se hazaron students unke hai main janta hu
वो सबसे शहीद है जादूगर लोगों के. एंड स्पेशली आई वुड लाइक टू से दैट देयर इज अ बिग मैजिक एकेडमी इन इंडिया. इट इज ओनली इन केरला, दैट इज इन त्रिवेंद्रम, व्हिच वाज बिल्ट बाय माय वेरी गुड फ्रेंड मिस्टर गोपीनाथ मुदगल, द सेलिब्रिटी मैजिशियन ऑफ केरला. एंड ऑफ कोर्स ही इज द प्रेजेंट लीडर ऑफ द प्रोग्रेसिंग मैजिक इन इंडिया. आई बिलीव दैट. And he has built a magic academy with all of his heart. And you know who was the first professor of that magic academy who can teach magic to students? That's none other than Prahlad ji. He is the guy who actually developed the course material, what to teach, how to teach, and he is the permanent professor. He is the permanent faculty of that magic academy in Kerala. And he travels with Gopinath Mudgal ji all over the world. I believe so. And he's the best master guru of magicians, I say that. And let me tell you one thing. If you see the Indian basket in a very new form, ನಾನು ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಇಂಡಿಯನ್ ಬಾಸ್ಕೆಟ್ ಅನ್ನೋದು ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಜಾದು. ಅತ್ಯಂತ ಪ್ರಾಚೀನ ಜಾದುವಲ್ಲಿ ಭಾರತದಲ್ಲಿ ಒಂದು ಇಂಡಿಯನ್ ಬಾಸ್ಕೆಟ್ ಟ್ರಿಕ್ ಅಂತ ಹೇಳ್ತಾರೆ, ಒಂದು ಇಂಡಿಯನ್ ಮ್ಯಾಂಗೋ ಟ್ರಿಕ್ ಅಂತ ಹೇಳ್ತಾರೆ, ಇನ್ನೊಂದು ಇಂಡಿಯನ್ ಕಪ್ಸ್ ಅಂಡ್ ಬಾಲ್ಸ್ ಅಂತ ಹೇಳ್ತಾರೆ, ಮತ್ತೊಂದು ಬಹಳ ಫೇಮಸ್ ಇಂಡಿಯನ್ ರೋಪ್ ಟ್ರಿಕ್ ಅಂತ ಹೇಳ್ತಾರೆ. ಅದರಲ್ಲಿ ಇಂಡಿಯನ್ ಬಾಸ್ಕೆಟ್ ಟ್ರಿಕ್ ಅನ್ನುವಂಥದ್ದು ಬೀದಿ ಬದಿಯಲ್ಲಿ ಮಾಡ್ತಾ ಇದ್ರು, ಅದನ್ನೊಂದು ವೇದಿಕೆಗೆ ರೂಪಕ್ಕೆ ತಗೊಂಡೋಗಿ ಅದಕ್ಕೊಂದು ಸಾಂಪ್ರದಾಯಿಕವಾಗಿರುವಂತಹ ಒಂದು ಅದ್ಭುತವಾದ ಟಚ್ ಅನ್ನು ಕೊಟ್ಟಿರುವವರು ಪ್ರಹ್ಲಾದ್ ಆಚಾರ್ಯವರು. ಪ್ರಹ್ಲಾದ್ ಆಚಾರ್ಯವರು ಎಷ್ಟೊಂದು ಸರಳ ಅಂತ ಹೇಳಿದ್ರೆ, ಆ ಐಟಮ್ ಅನ್ನು ಅವರು ಮಾಡಿದಲ್ಲ, ಯಾರು ಕೇಳಿದ್ರು ಕೂಡ, ಯಾರೇ ಕೇಳಿ ಸರ್ ನಮ್ಗೊಂದು ಅದನ್ನ ಮ್ಯಾಜಿಕ್ ಅನ್ನು ಹೇಳ್ಕೊಡ್ತೀರಾ ಅಂತ ಯಾರಾದ್ರೂ ಕೇಳಿದ್ರೆ, ಬಹುಶಃ ನಾನಾದ್ರೂ ಖಂಡಿತ ಅದನ್ನ ಮಾಡ್ತಿರ್ಲಿಲ್ಲ ಪ್ರಹ್ಲಾದ್ ಅವರೇ, ಅದು ಖಂಡಿತ ಹೇಳಬಲ್ಲೆ ನಾನು. ಅವರು ಅದು ಯಾವುದೇ ಇದಿಲ್ಲದೆ, ಐ ಮೀನ್ ಒಂದು ಪ್ರೀತಿ ಇಲ್ಲ, ಯಾರು ಕೇಳ್ತಾರೆ ಅವರಿಗೆ ಆ ಇಂಡಿಯನ್ ಬಾಸ್ಕೆಟ್ ಟ್ರಿಕ್ ಅನ್ನು ಕಲ್ಸ್ಕೊಂಡಿದ್ದಾರೆ. ಎಷ್ಟೋ ಜನ ಅದನ್ನು ಕಲ್ತವರು ವರ್ಲ್ಡ್ ಫೇಮಸ್ ಗಳಾಗಿದ್ದಾರೆ ಅಂತ ಹೇಳಿ. ಮ್ಯಾಜಿಕ್ ಬೆಳೆದಿಲ್ಲ ಭಾರತದಲ್ಲಿ ಅಂದ್ರೆ ಒಂದು ಹಂತಕ್ಕೆ ಯಾಕೆ ಬೆಳೆದಿಲ್ಲ ಅಂತ ಹೇಳೋದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸಮಯದಲ್ಲಿ ಭಾರತದಲ್ಲಿ ಯಾವುದೇ ಕಲೆಗಳಿಗೆ ಪ್ರದರ್ಶನ ಮಾಡಲಿಕ್ಕೆ ಸಭಾಂಗಣ ಅನ್ನುವಂತ ಇರಲಿಲ್ಲ, ಹಾಲ್ ಇರಲಿಲ್ಲ. ನಮ್ದು ಏನೇ ಕಾರ್ಯಕ್ರಮಗಳಿದ್ರು ಕೂಡ ಬೀದಿ ಬದಿಯಲ್ಲಿ, ಮರದ ಅಡಿಯಲ್ಲಿ, ದೇವಸ್ಥಾನದ ಜಗಲಿಗಳಲ್ಲಿ, ಇಂತಹ ಸ್ಥಳಗಳಲ್ಲಿ ಆಗ್ತಿದ್ದ ಎಲ್ಲೋ ಭರತನಾಟ್ಯ ಸಂಗೀತ ಯಕ್ಷಗಾನ ನಿಮ್ಗೆ ಗೊತ್ತಿದೆ, ಒಂದು ಬಯಲಲ್ಲೇ ಆಗುವಂತದ್ದು ಅಂತ ಒಂದು ವ್ಯವಸ್ಥೆ ಇದ್ದ ಸಂದರ್ಭದಲ್ಲಿ ಭಾರತದಲ್ಲಿ ಹಾಲ್ಗಳ ನಿರ್ಮಾಣ, ಅದರಲ್ಲೂ ಟೌನ್ ಹಾಲ್ಗಳ ನಿರ್ಮಾಣವನ್ನು ಬ್ರಿಟಿಷರು ಮಾಡಿಕೊಂಡ್ರು ಅವರ ಸೈನಿಕರ ಎಂಟರ್ಟೈನ್ಮೆಂಟ್ ಗೆ. ಹೊರಗಡೆಯಿಂದ, ವಿಶೇಷವಾಗಿ ಜರ್ಮನಿ ಕಡೆಯಿಂದ ಎಲ್ಲ ಸರ್ಕಸ್ ಕಂಪನಿಗಳು ಕಲಾವಿದರೆಲ್ಲ ಬಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಅನುಕೂಲಕ್ಕೆ ಬೇಕಾಗಿ ಆ ಒಂದು ಹಾಲಿನ ವ್ಯವಸ್ಥೆ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಉಳಿಕಿದ ಎಲ್ಲಾ ಕಲೆಗಳ ಅಂದ್ರೆ ಸಂಗೀತಗಳು, ಭರತನಾಟ್ಯಗಳು, ಎಲ್ಲರೂ ಕೂಡ ನಾಟಕಗಳು, ಇವರೆಲ್ಲರೂ ಕೂಡ ಬೇಗ ಬೇಗ ಬದಲಾದ್ರು. ಅಂದ್ರೆ ನಾವು ಕೂಡ ಹಾಲ್ ಒಳಗಡೆ ಪ್ರದರ್ಶನ ಕೊಡುವಂತ ಮಟ್ಟಕ್ಕೆ ಬೆಳಿಬೇಕು ಅಂತ ಬೆಳೆದೆವು. ಆದ್ರೆ ಜಾದು ಅನಿವಾರ್ಯ ಕಾರಣದಿಂದ ಬೆಳೆಯಲಿಲ್ಲ. ಅದಕ್ಕೆ ಮುಖ್ಯ ಕಾರಣ, ನಮ್ಮ ದೇಶದಲ್ಲಿ ಜಾದು ಮಾಡುತ್ತಿದ್ದವರಿಗೆ ಇದ್ದಂತ ಬಡತನ ಒಂದು, ಮತ್ತೆ ಸಾಮಾಜಿಕ ಅಸಮಾನತನೆಯ ತುಂಬಾ ವಿಚಾರಗಳು ಅಲ್ಲಿತ್ತು. ಹಾಗಾಗಿ ಬೀದಿ ಬದಿಯ ಜಾದುಗಾರ ಅಂತ ಹೇಳಿದ್ರೆ ಅಸ್ಪೃಶ್ಯರು ಅನ್ನುವಂತ ಫೀಲಿಂಗ್ ಇದ್ದ ಸಮಯದಲ್ಲಿ ಅಲ್ಲಿಂದ ಜಾದು ಬೆಳೆಯಲಿಲ್ಲ. ಆಕ್ಚುಲಿ ನನ್ನ ಅಭಿಪ್ರಾಯ ಕಲಾಭಿಮಾನಿ ಬಂಧುಗಳ, ಇವತ್ತು ಒಬ್ಬ ಕೊಳಲು ಬಾರಿಸುವವನು, ಒಬ್ಬ ಹಾಡುವವನು, ಒಬ್ಬ ಖ್ಯಾತ, ಒಬ್ಬ ಯಾವುದೇ ವಿಚಾರ, ಡ್ಯಾನ್ಸರ್, ಭರತನಾಟ್ಯ, ಯಾವುದೇ ತಗೊಳ್ಳಿ, ಅದು ಮೂಲ ಯಾರು ಮಾಡ್ತಾ ಇದ್ರು ಅವರ ಪರಂಪರೆಯಲ್ಲೇ ಬೆಳೀತಾ ಬಂತು. ಇವತ್ತು ನಾರ್ತ್ ಇಂಡಿಯಾಗಳಲ್ಲಿ ತುಂಬಾ ಘರಾನಗಳಿವೆ, ಸಂಗೀತವನ್ನು ತಬಲವನ್ನು ಕಲಿಸುವಂತ ತುಂಬಾ ಘರಾನಗಳಿವೆ. ಆ ಘರಾನಗಳಿಂದ ಒಂದ್ ಸಮಯದಲ್ಲಿ ಬಹಳ ಬಡವರಾಗಿದ್ರು ಅವರು, ಆನಂತರ ಬೆಳೀತಾ ಬೆಳೀತಾ ಅದನ್ನ ಅಲ್ಲಿಂದ ಬಳಸಿ ಬಳಸಿ ಶ್ರೀಮಂತರಾದ್ರು. ನಮ್ಮ ದೇಶದಲ್ಲೂ ಕೂಡ ಬೀದಿ ಬದಿಯಿಂದಲೇ ಜಾದು ಬೆಳೆದು ಶ್ರೀಮಂತವಾಗಿ ವೇದಿಕೆ ಸ್ಥಾನ ಏರಬೇಕಾಗಿತ್ತು. ಆದ್ರೆ ಅವರನ್ನು ಯಾರು ಕೇಳುವರಿರ್ಲಿಲ್ಲ, ಹಾಗಾಗಿ ಅವರ ಬೀದಿ ಬದಿಯ ಸ್ಥಾನಕ್ಕೆ ಅವರು ಅಡ್ಜಸ್ಟ್ ಆಗಿತ್ತು. ಇವತ್ತಿಗೂ ಕೂಡ ದಿಲ್ಲಿಯಲ್ಲಿ ಪ್ರಹ್ಲಾದ್ ಅವ್ರಿಗೆ ಗೊತ್ತಿದೆ, ಒಂದು ಹಳ್ಳಿ ಬರೀ ಜಾದು ಮಾಡುವವರದ ಅಂದ್ರೆ ಬೀದಿ ಬದಿಯ ಜಾದು ಮಾಡುವವರದು ಅಥವಾ ಈ ಸರ್ಕಸ್ ಮಾಡುವವರದ ಅಂದ್ರೆ ಡಂಬರಾಟ ಮಾಡುವವರದ ಒಂದು ಹಳ್ಳಿಯೇ ಇದೆ, ಅವರಲ್ಲಿ ಹಾಗೆ ಇದ್ದಾರೆ. ಆಕ್ಚುಲಿ ಅಲ್ಲಿಂದ ಮೂಲವಾಗಿ ಬೆಳಿಬೇಕಾಗಿದ್ದಂತ ಜಾದುವಿಗೆ ನಿಜವಾದ ರಂಗಸ್ಥಾನವನ್ನು ತಂದವರು ನಮ್ಮ ದೇಶದಲ್ಲಿ ಪಿಸಿ ಸರ್ಕಾರ್ ಸೀನಿಯರ್ ಅವರು. ಅವರ ಪ್ರಯತ್ನದಿಂದಾಗಿ ಬಹುಶಃ ಜಾದುವನ್ನು ನಾವು ಹಾಲ್ಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಆಗ ಅವರ ಜಾದು ಪ್ರದರ್ಶನ ನೀಡಿದಂತ ತುಂಬಾ ಜನ ಜಾದು ಆಸಕ್ತರು ನನಗೂ ಕೂಡ ಸ್ಟೇಜ್ ಅಲ್ಲಿ ಮಾಡಬಹುದು ಅನ್ನುವಂತ ಒಂದು ನೆಲೆಗಟ್ಟಿನ ಮೇಲೆ ಜಾದುವನ್ನು ಅವರು ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದಾಗ ಜಾದು ಬೆಳೆಯಿತು. ಆದ್ರೆ ಇದರ ಮಧ್ಯದಲ್ಲಿ ತಪ್ಪಿ ಹೋದದ್ದು ಮೂಲ ಭಾರತೀಯ ಜಾದು ಪರಂಪರೆಯ ಮತ್ತು ಈಗಿನ ಜಾದುವಿನ ಮಧ್ಯದಲ್ಲಿ ಇದ್ದ ಕೊಂಡಿ. ಆ ಕೊಂಡಿಯನ್ನು ಬೆಸೆಯುವಂತ ಕೆಲಸ ನಿಜವಾಗಿ ಮಾಡಬೇಕಾಗಿತ್ತು. ಅಂತ ಒಂದು ಕೆಲಸವನ್ನು ಪ್ರಹ್ಲಾದ್ ಆಚಾರ್ಯವರು ಈಗ ನೀವು ನೋಡಿದಂತ ಇಂಡಿಯನ್ ಬಾಸ್ಕೆಟ್ ರಿಂದ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ ಅವರ ಇಂಡಿಯನ್ ಬಾಸ್ಕೆಟ್ ಟ್ರಿಕ್ ವರ್ಲ್ಡ್ ಫೇಮಸ್ ಅದರ ಪ್ರೆಸೆಂಟೇಷನ್ ಅನ್ನೋದ್ರ ಬಹಳ ಖುಷಿಯನ್ನು ನೆನ್ಪಿಟ್ಕೊಳ್ತಾ ಪ್ರಹ್ಲಾದ್ ಅವರು ಜಾದುವನ್ನು ಬಳಸ್ಲಿಕ್ಕೆ ತುಂಬಾ ಜನ ಇದ್ದಾರೆ, ನನಗೆ ಜಾದು ಬೇಡ ಅಂತ ಅವರು ಹೊರಟೋಗಿದ್ದಾರೆ. ಅದು ಪೂರ್ಣವಾಗಿ ಇಲ್ಲ, ನಾನು ಅದನ್ನ ಒಪ್ಪುದಿಲ್ಲ, ನೀವು ಹೋಗ್ಲೇಬಾರದು. ಅವ್ರು ಹೇಳ್ತಾ ಇದ್ರು ನೋಡಿ, ಒಂದು ಸಮಯದಲ್ಲಿ ನಾನು ಮತ್ತು ಪ್ರಹ್ಲಾದ್
ಕತ್ತಲ ಸ್ಪರ್ಧಿಗಳು ಪೆಟ್ಟು ಪೆಟ್ಟು ಪೆಟ್ಟಿಗೆ ಪೆಟ್ಟು ಲಡಾಯಿಗೆ ಲಡಾಯಿ ನಮ್ಮ ತುಳು ಭಾಷೆಯಲ್ಲಿ ಹೇಳ್ತಾರೆ ಅಂತ ಅವ್ರ ಒಂದು ಕಡೆ ಶೋಧನೆ ನಮ್ಮ ಒಂದು ಕಡೆ ಶೋಧನೆ ಈಗ ನಾವು ವೃತ್ತಿಪರವಾಗಿ ಸಿಕ್ಕಾಪಡೆ ಪ್ರತಿಸ್ಪರ್ಧಿಗಳು ಆ ಸಮಯದಲ್ಲಿ ಆ ಪ್ರತಿಸ್ಪರ್ಧೆಯಿಂದ ಆಗಿರುವಂತ ಬಹಳ ದೊಡ್ಡ ವಿಷಯ ಲಾಭ ಏನು ಅಂತ ಹೇಳಿದ್ರೆ ಜಾದು ಬೆಳೆದದು ಜಾದು ಕ್ಷೇತ್ರ ಬೆಳೆದದು ಆ ಕ್ಷೇತ್ರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೆದಿದ್ರೆ ಅದಕ್ಕೆ ಮುಖ್ಯವಾಗಿ ಪ್ರಹ್ಲಾದಾಚಾರ್ಯರ ಕೊಡುಗೆ ನಾನು ಯಾವಾಗಲೂ ಹೇಳಿಕ್ಕಿದೆ ಕಲಾಭಿಮನಿ ಬಂಧುಗಳೇ ಪ್ರಹ್ಲಾದಾಚಾರ್ಯರು ಬಹಳ ಸ್ಕ್ರಾಚ್ ಇಂದ ಶುರು ಮಾಡಿದ್ದಾರೆ ಅವರು ಅವರು ಡಮರಾಟವನ್ನು ಮಾಡಿದ್ದಾರೆ ಟೆಂಟ್ ಕಟ್ಟಿಕೊಂಡು ಶೋ ಅನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್ ಫೆಲೋ ಅವರು ಬಹುಶಃ ಅವರು ಕಷ್ಟಪಟ್ಟಷ್ಟು ನಾನು ಕಷ್ಟಪಟ್ಟಿಲ್ಲ ಖಂಡಿತ ಹೇಳಬಲ್ಲೆ ಎದೆ ತಟ್ಟಿ ಹೇಳಬಲ್ಲೆ ಅವರು ಅಹರ್ನಿಶಿ ಕೆಲಸದಿಂದಾಗಿ ಜಾದವನ್ನು ಶ್ರೀಮಂತವಾಗಿ ಬಳಸಿದರು ಮಾಯಾ ಜಾದವ್ ಅನ್ನುವಂತ ತಂಡ ಸುಮಾರು 25-30 ಜನರ ತಂಡದ ಜೊತೆಗೆ ಅವರು ಜಾದವನ್ನು ಮಾಡ್ತಾ ಇದ್ರು ಅವರ ಜಾದವನ್ನು ನೋಡದೆ ಬಹಳ ಒಂದು ವಿಶೇಷವಾಗಿರುವಂತ ಒಂದು ಒಂದು ಕನಸು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸುತ್ತಾ ಅವರು ಆ ಜಾದುವಿಗೆ ಕೊಟ್ಟಿರುವಂತ ಡ್ರಮ್ಯಾಜಿಕ್ ಅನ್ನುವಂತ ಎಲಿಮೆಂಟ್ ಅನ್ನು ಕೂಡ ನಾವೆಲ್ಲರೂ ನೆನ್ಪಿಟ್ಕೊಂಡಿದ್ದೇವೆ ಡ್ರಾಮಾ ಪ್ಲಸ್ ಮ್ಯಾಜಿಕ್ ಅನ್ನು ಅವರು ಅವರ ಜಾದುವಿಗೆ ನಾಟಕೀಯ ಧ್ವನಿಯಲ್ಲಿ ನಾಟಕೀಯವಾಗಿ ಹಾಕಿದ್ದಾರೆ ಅನ್ನೋದನ್ನು ಹೇಳ್ತಾ ನಿಮ್ಗೆ ಅಭಿನಂದನೆ ಹೇಳ್ತಾ ಇದ್ದೇನೆ ನಿಮ್ಗೆ ಮತ್ತಷ್ಟು ಕಮೆಂಟ್ಗಳನ್ನು ಓದಿ ಹೇಳ್ತಾ ಇದ್ದೇನೆ ಬೆಂಗಳೂರಿಂದ ಅಡಿಗ ಕೆಎನ್ ಇವರು ನಿಮಗೆ ಶುಭಾಶಯಗಳನ್ನು ಹೇಳಿದ್ದಾರೆ ದೇವಿ ಪ್ರಸಾದ್ ಚಂಗಲ್ಪಾಡಿಯವರು ನಿಮಗೆ ಶುಭಾಶಯ ಹೇಳಿದ್ದಾರೆ ಪ್ರಹ್ಲಾದ್ ಅವರೇ ಹಾಗೆ ಹಾಗೆ ನಿಮಗೆ ಬಹಳ ಸಂತೋಷ ಈ ಕಾರ್ಯಕ್ರಮದ ಬಗ್ಗೆ ಅಂತ ಹೇಳ್ತಾ ಲಕ್ಷ್ಮೀ ಮಚ್ಚಿನ ಅವರು ಇಬ್ಬರು ಮೆಜಿಷಿಯನ್ಸ್ ಗಳನ್ನು ಅನೇಕ ಕಾರ್ಯಕ್ರಮ ನೋಡಿ ಸಂತೋಷಗೊಂಡವ ಇದು ಇನ್ನು ವಿಭಿನ್ನ ಪ್ರಯತ್ನ ಅಂತ ನಿಮ್ಗೆ ಒಂದು ಮೆಸೇಜ್ ಅನ್ನು ಕೊಟ್ಟು ಕಳಿಸಿದ್ದಾರೆ ಅದೇ ರೀತಿ ಹೀಗೆ ಇಂಥದೊಂದು ಕಾರ್ಯಕ್ರಮ ಶುಭವಾಗ್ಲಿ ಅಂತ ಹೇಳ್ಕೊಂಡು ರೆಹಮಾನ್ ಖಾನ್ ಕುಂಜತ್ ಬೈಲಿಂದ ನಿಮ್ಗೆ ಶುಭಾಶಯ ಹೇಳಿದ್ದಾರೆ ನಿಮ್ಮ ಬಹಳ ದೊಡ್ಡ ಅಭಿಮಾನಿಯವರು ಅದೇ ರೀತಿ ಸುಧೀಂದ್ರ ಪೂಜಾರಿ ಅವರು ಶುಭವಾಗ್ಲಿ ನಮ್ಮೂರಿನ ಅಳಿಯ ನೀವು ಅಂತ ನಿಮ್ಮ ಹೆಂಡತಿ ಊರಿನವರೊಬ್ರು ಸುಧೀಂದ್ರ ಪೂಜಾರಿ ಅವರು ನಿಮ್ಗೆ ಶುಭಾಶಯ ಕೊಟ್ಟು ಕಳಿಸಿದ್ದಾರೆ ಅದೇ ರೀತಿ ಮುತಾರಿಫ್ ಮೊಯ್ದೀನ್ ಇವರು ಟೂ ಲೆಜೆಂಡ್ಸ್ ಆನ್ ಲೈನ್ ಅಂತ ನಮ್ಗೆ ಇಬ್ಬರಿಗೂ ಕೂಡ ಶುಭಾಶಯ ಕೊಡ್ಲಿಕ್ಕೆ ಕಳಿಸಿದ್ದಾರೆ ದಯವಿಟ್ಟು ಗಮನಿಸಿ ಅಭಿಮಾನಿಗಳೇ ಫೇಸ್ಬುಕ್ ಲೈವ್ ಮೂಲಕ ಈ ಕಾರ್ಯಕ್ರಮ ಹೆಚ್ಚು ಕಾರ್ಯಕ್ರಮ ನೋಡಲು ದಯವಿಟ್ಟು ಇದನ್ನು ಈಗಲೇ ಶೇರ್ ಮಾಡಿ ಜಗತ್ತಿನ ಎಲ್ಲ ಕಡೆ ಇರುವಂತ ನಿಮ್ಮ ಸ್ನೇಹಿತರ ಇದನ್ನು ನೋಡಾಗೆ ಮಾಡಿ ಬಿಫೋರ್ ನ್ಯೂಸ್ 24x7 ಟಿವಿ ಚಾನಲ್ ನೇರ ಪ್ರಸಾರ ಆಗ್ತಿದೆ ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈಗ ನಾನು ಮಾತಾಡ್ತಿರುವಂತದ್ದು ನಮ್ಮ ನಾಡಿನ ಖ್ಯಾತ ಜಾದೂಗಾರ ಖ್ಯಾತ ಧ್ವನಿಗಾರಡಿ ಮಾಂತ್ರಿಕ ಹಾಗೆ ಖ್ಯಾತ ನೆರಳಿನ ಆಟದ ತಜ್ಞ ಪ್ರಹ್ಲಾದ್ ಆಚಾರ್ಯವರ ಜೊತೆ ಅಂತ ಹೇಳ್ತಾ ನನ್ನ ಮುಂದಿನ ಮಾತು ಪ್ರಹ್ಲಾದ್ ಆಚಾರ್ಯವರೇ ನೀವು ಯಾವುದೇ ಫೀಲ್ಡಿಗೆ ಕೈ ಹಾಕಿದ್ರು ಕೂಡ ಅದಕ್ಕೊಂದು ಒಂದು ಒಂದು ಟಚ್ ಅನ್ನು ಕೊಡ್ತೀರಾ ಹಾಗೆ ನೀವು ನಿಮ್ಮ 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 ಹೆಸರಿನ ಜೊತೆ ನೀವೊಬ್ರು ಧ್ವನಿಗಾರುಡಿಗ ಅಂತ ಇದೆ ಇಂಗ್ಲಿಷ್ ಅಲ್ಲಿ ವೆಂಟ್ರಿಲಾಕ್ವಿಸಮ್ ಧ್ವನಿಯ ಧ್ವನಿಯ ಸಹಾಯದಿಂದ ಗೊಂಬೆಯನ್ನು ಮಾತಾಡಿಸುವಂತ ಕಲೆ ಆ ಕಲೆ ನೀವು ಹೇಗೆ ಅಟ್ರಾಕ್ಟ್ ಆದ್ರಿ ಮತ್ತೆ ನನಗೆ ನೆನಪಿದಾಗೆ ನೀವು ಗೊಂಬೆಯನ್ನು ಮಾಡಿದಿರಿ ಮಂಗದ ಮೂಲಕ ಮಾಡಿದಿರಿ ಹಾಗೆ ನಮ್ಮ ಈ ಜಿಲ್ಲೆಯ ಗಂಡು ಕಲೆಯಾಗಿರುವಂತಹ ಯಕ್ಷಗಾನವನ್ನು ಕೂಡ ನೀವು ಮಾಡಿದಿರಿ ನಾನು ಒಂದು ಒಂದು ಮಾಹಿತಿಯನ್ನು ನಾನು ನೀವು ನೀವು ಗೊಂಬೆ ಆಟವನ್ನು ಮಾಡಿದ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಒಂದು ಹೇಗೆ ಮಾಡಿದಿರಿ ಅನ್ನುವಂತ ಒಂದು ಫೋಟೋವನ್ನು ನಾನು ನಾನು ಅಭಿಮಾನಿಗಳ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ನೋಡಿ ಗೊಂಬೆ ಆಟದ ಅಂದ್ರೆ ಮಾತನಾಡ ಮಂಗ ಅಂತ ನೀವೇನು ಕೇಳಿದಿರಿ ಅಂತ ಒಂದು ಒಂದು ಕಲೆಗೆ ಪ್ರಹ್ಲಾದ ಆಚಾರ್ಯವರ ನೋಡಿ ಗಮನಿಸಿ ಅವರೊಂದು ಯಕ್ಷಗಾನದ ವೇಷಧಾರಿಯ ಗೊಂಬೆಯನ್ನು ಕೂಡ ಬಳಕೆ ಮಾಡಿಕೊಂಡು ಮಾಡಿದ್ದಾರೆ ಇದು ಅವರು ಬಹುಶಃ ನಾನು ನಾನು ಕಣ್ಣಿಂದ ನೋಡಿದ್ದೇನೆ ಉಡುಪಿಯಲ್ಲಿ ಅವರು ಅದನ್ನು ಮಾಡಿದ್ದನ್ನು ಕೂಡ ನಾನು ಯಕ್ಷಗಾನದಲ್ಲಿ ಪಾತ್ರವಹಿಸಿ ಅದನ್ನು ಮಾಡಿದ್ದನ್ನು ಕೂಡ ನಾನು ನೋಡಿದ್ದೇನೆ ಇಂಥ ಒಂದು ಅದ್ಭುತ ಪ್ರಯತ್ನಶೀಲ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಪ್ರಹ್ಲಾದ್ ಆಚಾರ್ಯವರು ದಯವಿಟ್ಟು ಧ್ವನಿಗಾರಡಿ ಕಲೆಯ ಬಗ್ಗೆ ಒಂದೆರಡು ಮಾತು ಜೊತೆಗೆ ಅದರ ಒಳಗಿನ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಸಾಧ್ಯ ಆದ್ರೆ ಈ ಮಾತಿನ ನಂತರ ನೀವು ನಮ್ಗೊಂದೆರಡು ಆ ಧ್ವನಿಗಾರಡಿಗೆ ನಾನು ತೋರಿಸಿದ್ರೆ ಚೆನ್ನಾಗಿತ್ತು ಅನ್ನುವಂತ ಮಾತು ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು ಈಗ ಧ್ವನಿಗಾರಡಿ ತೋರ್ಸೋದಕ್ಕಿಂತ ಮುಂಚೆ ನೀವು ಕೇಳಿದ್ರೆ ಧ್ವನಿಗಾರಡಿ ನನ್ಗೆ ಹೇಗೆ ಒಲಿತು ಅಂತ ನಾನು ಆಗ್ಲೇ ಹೇಳಿದೆ ಉದಯ್ ಜಾದುಗಾರ್ ಅವ್ರ ಜೊತೆಗೆ ನಾನು ಸಾಕಷ್ಟು ಕಾಲ ಅವ್ರ ವೇದಿಕೆಯನ್ನು ಹಂಚಿಕೊಂಡಿದ್ದೆ ಅವರೊಬ್ರು ಒಂಥರ ಅಜಾತ ಶತ್ರು ಯಾರೇ ಬಂದ್ರು ಕೂಡ ಅವಕಾಶ ಕೊಡುವಂತ ಅವಕಾಶ ಆವಾಗ ನಾನು ಅವರ ವೇದಿಕೆಗೆ ಹೋಗುವಾಗ ನಾನು ಜಾದು ಕಲಿತ ಆಗಿತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಪುಸ್ತಕಗಳ ಮೂಲಕ ನಾವು ಅವತ್ತು ಬಹಳಷ್ಟು ನಾವು ಸೇರ್ಕೊಂಡು ಮಾತಾಡ್ಕೊಂಡು ಒಂದಿಷ್ಟು ಕಲಿಕೆಯನ್ನು ಮುಂದುವರಿಸಿಕೊಂಡಿದ್ವಿ ಆ ಸಂದರ್ಭದಲ್ಲಿ ಅವರು ವೇದಿಕೆಯನ್ನು ಹಂಚಿಕೊಂಡಾಗ ನನಗ್ ಗೊತ್ತಿಲ್ಲದೇನೆ ಆ ಎರಡು ಕಲೆಗಳು ನನಗೆ ಒಲಿಯಿತು ನಾನು ಅದನ್ನ ಧ್ವನಿಗಾರಡಿ ಆಗ್ಲಿ ನೆರಳಿನ ಕಲೆ ಆಗ್ಲಿ ಕಲಿಬೇಕು ಅಂತ ಅವ್ರ ಜೊತೆ ಹೋದವನೇ ಅಲ್ಲ ಅವ್ರ ಜೊತೆ ವೇದಿಕೆ ಶೇರ್ ಮಾಡ್ಕೊಂಡು ನನ್ನ ಕಾರ್ಯಕ್ರಮ ಅಲ್ಲಿ ಕೊಡ್ತಾ ಇದ್ದಾಗ ಅವರು ಧ್ವನಿಗಾರಡಿಯನ್ನಾಗ್ಲಿ ಶಾಡೋ ಪ್ಲೇ ಆಗ್ಲಿ ಮಾಡ್ತಾ ನೋಡ್ತಾ ನೋಡ್ತಾ ನನಗೆ ಹೇಗೋ ಅದು ಒಲಿತು ಅದ್ರ ಜೊತೆ ಜೊತೆಗೆ ಅವರೇ ನನಗೆ ವೈಯಕ್ತಿಕವಾಗಿ ಹೇಳಿದ್ರು ನೀನ್ ಹೇಗೋ ಮ್ಯಾಜಿಕ್ ಶೋ ಮಾಡ್ತೀಯಾ ಮ್ಯಾಜಿಕ್ ಅನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ಯಾ ಈ ಎರಡು ಕಲೆಗಳನ್ನು ಕೂಡ ಬಳಸ್ಕೋ ನಿನಗೆ ಅದು ಬಹಳ ಹೆಲ್ಪ್ ಆಗ್ತದೆ ಇದು
ಎಂಟರ್ಟೈನ್ಮೆಂಟ್ ಬಹಳ ಮುಖ್ಯ ಅವರು ನಿಮಗೆ ಅವತ್ತಿನ ಇವತ್ತಿನವರೆಗೆ ಹೇಳಿದ್ದು ಒಂದೇ ವೇದಿಕೆ ಎಲ್ಲೂ ಖಾಲಿ ಬಿಡಬಾರದು ಸಾಧ್ಯ ಆದ ಎಲ್ಲ ರೀತಿಯಲ್ಲಿ ಜನರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಸೊ ಹಾಗೆ ಅವರ ಒಂದು ಕೋರಿಕೆಯ ಹಾಗೆ ಒಂದು ಕಳಕಳಿಯ ವಿನಂತಿಯ ಮೇರೆಗೆ ನಾನು ಅದನ್ನು ಬಳಸ್ಕೊಂಡೆ ನನಗೇನು ನಿಜ ಹೇಳಬೇಕು ಅಂದ್ರೆ ಧ್ವನಿಗಾರಡಿಯಲ್ಲಾಗ್ಲಿ ಶಾಡೋ ಪ್ಲೇಯಲ್ಲಾಗ್ಲಿ ನಾನು ಅದನ್ನು ಬಳಸ್ಕೊಂಡ ಸಮಯದಲ್ಲಿ ದೊಡ್ಡ ಒಲವಿರಲಿಲ್ಲ ಆಗ ನನ್ನ ಎಲ್ಲ ಕನಸಿದ್ದು ದೊಡ್ಡ ಜಾದುಗಾರ ಆಗಬೇಕು ವೇದಿಕೆಯಲ್ಲಿ ದೊಡ್ಡ ಅದ್ಭುತವನ್ನು ಸೃಷ್ಟಿ ಮಾಡಬೇಕು ದೊಡ್ಡ ದೊಡ್ಡ ಪೆಟ್ಟಿಗೆಗಳು ಬರಬೇಕು ದೊಡ್ಡ ದೊಡ್ಡ ರೀತಿಯಲ್ಲಿ ಜನರನ್ನ ಮರಳು ಮಾಡಬೇಕು ಅನ್ನೋ ಒಂದು ದೊಡ್ಡ ಕಲ್ಪನೆ ಅದ್ರ ಜೊತೆಗೆ ಎಸ್ಕೇಪ್ ಆರ್ಟಿಸ್ಟ್ ಹುದಿನಿಯ ನಂತರ ಯಾವ ಕಲಾವಿದನು ಮಾಡಿರಬಾರದು ಅಂತಹ ಎಲ್ಲಾ ರೀತಿಯ ಪ್ರಕಾರಗಳನ್ನ ಬಳಸಿ ಜನರನ್ನ ಮಂತ್ರಮುಗ್ಧರನ್ನಾಗಿಸಬೇಕು ಅನ್ನೋ ಒಂದು ತುಡಿತ ನನ್ನಲ್ಲಿತ್ತು ಸೊ ಹಾಗಾಗಿ ಶಾಡೋ ಪ್ಲೇ ಮತ್ತೆ ವೆಂಟರ್ ಆಫೀಸ್ ಬಗ್ಗೆ ಜಾಸ್ತಿ ಒಲವಿರಲಿಲ್ಲ ಆಯ್ತು ಆಯ್ತು ಮಾಡ್ತೀನಿ ಅಂತ ಅವರ ಒತ್ತಾಯಕ್ಕೆ ನಾನು ಹ್ಞೂ ಅಂತ ಹೇಳಿದ್ರು ಕೂಡ ನನ್ನದನ್ನ ಜಾಸ್ತಿ ಬಳಸ್ಕೊಂಡಿರ್ಲಿಲ್ಲ ಬಟ್ ಯಾವಾಗ ನನ್ನದೇ ಆದ ತಂಡ ಮಾಡಿಕೊಂಡು ಒಂದು ದೊಡ್ಡ ಶೋ 2 ಗಂಟೆ ಕಾರ್ಯಕ್ರಮ ಮಾಡ್ತಿದ್ದೆ ಆಗ ಮಧ್ಯದಲ್ಲಿ ಕೆಲವೊಮ್ಮೆ ನಮ್ಗೆ ಬ್ಯಾಕ್ ಸ್ಟೇಜ್ ಸೆಟ್ಟಿಂಗ್ ಗೆ ಸಮಯ ಬೇಕಾಗ್ತದೆ ಎಷ್ಟೇ ಕಲಾವಿದ್ರು ಕೂಡ ಅವ್ರ ಹಿಂದ್ಗಡೆಯಿಂದ ಎಲ್ಲರೂ ಮೇಕಪ್ ಚೇಂಜ್ ಮಾಡ್ಕೊಂಡು ಆ ಸ್ಟೇಜ್ ಗಳಿಗೆ ಬೇಕಾದ ಸಾಮಗ್ರಿಗಳನ್ನ ಒಂದ್ಸರ್ತಿ ಆಗಿರೋದನ್ನೆಲ್ಲ ಬಿಚ್ಚಿ ಮತ್ತಿರೋ ಹೊಸ ಐಟಮ್ ಗಳನ್ನ ಸೆಟ್ ಮಾಡಿ ಎಲ್ಲ ಮಾಡೋದಕ್ಕೆ ಒಂದಿಷ್ಟು ಸಮಯ ಬೇಕಾಗ್ತದೆ ಆಗ ನನ್ಗನ್ಸಿದ್ದು ಈ ವೆಂಟ್ರಲಾಗಿಸಂ ಬಹಳ ಹೆಲ್ಪ್ ಆಗ್ತದೆ ಒಬ್ಬನೇ ಕಲಾವಿದ ಎದುರುಗಡೆ ನಿಂತ್ಕೊಂಡು ಒಂದು 10 ನಿಮಿಷ ಮಾತಾಡ್ತಾ ಇದ್ರೆ ಆ 10 ನಿಮಿಷಗಳ ಕಾಲ ಬ್ಯಾಕ್ ಸ್ಟೇಜ್ ಅಲ್ಲಿ ಅವರೆಲ್ಲ ಸೆಟ್ ಮಾಡ್ಲಿಕ್ಕೆ ಆಗ್ತದೆ ಶಾಡೋ ಪ್ಲೇ ಕೂಡ ಹಾಗೆ ಸೊ ಎಲ್ಲ ಕತ್ಲೆ ಮಾಡಿ ಸ್ಕ್ರೀನ್ ಮೇಲೆ ನಾವು ಶಾಡೋ ಪ್ಲೇ ಮಾಡ್ತಾ ಇದ್ರೆ ಉಳಿದವರಿಗೆಲ್ಲ ಅನುಕೂಲ ಆ ಸಮಯ ಆ 10 ನಿಮಿಷದಲ್ಲಿ ಅವ್ರು ಸೆಟ್ ಮಾಡಬಹುದು ಈ ಒಂದು ಅಡ್ವಾಂಟೇಜ್ಗೋಸ್ಕರ ನಾನು ಅದನ್ನ ಬಳಸ್ಕೊಂಡಿದ್ದು ವಿನಃ ಆ ಕಲೆಯ ಮೇಲೆ ದೊಡ್ಡ ಒಲವಿಂದ ಖಂಡಿತ ಅಲ್ಲ ಬಟ್ ಕಾಲಾಂತರದಲ್ಲಿ ಏನಾಯ್ತು ಅಂದ್ರೆ ಈ ಜಾದುವಿನ ಜೊತೆ ಜೊತೆಗೆ ಆ ಕಲೆಗಳಿಗೂ ಕೂಡ ಜನ ಮನಸ್ಸೋಲುದನ್ನ ನೋಡಿ ಅಲ್ಲೂ ಕೂಡ ಏನೋ ಹೊಸತನ ಮಾಡಬೇಕು ಅದನ್ನು ಉಳಿಸಿಕೊಳ್ಬೇಕು ಅನ್ನೋ ಒಂದು ತುಡಿತ ಜಾಸ್ತಿ ಆದಾಗ ಅದಕ್ಕೂ ನನ್ನ ತನವನ್ನ ತೊಡಗಿಸ್ಲಿಕ್ಕೆ ಶುರು ಮಾಡಿದೆ ಮಾತಾಡೋ ಗೊಂಬೆ ಎಲ್ಲರೂ ಮಾಡ್ತಾ ಇದ್ರು ಮಾತಾಡೋ ಮಂಗ ತುಂಬಾ ಸಾಮಾನ್ಯವಾಗಿತ್ತು ಸೊ ಅಲ್ಲಿ ನಮ್ಮ ತನ ಏನ್ ಬಳಸ್ಕೊಳ್ಬಹುದು ಮೆಸೇಜ್ ಹ್ಯಾಕ್ ಕೊಡ್ಬೋದು ಅದ್ರ ಮೂಲಕ ನಮ್ಮ ಗಂಡು ಕಲೆ ಯಕ್ಷಗಾನವನ್ನ ಹ್ಯಾಕ್ ಬಳಸ್ಕೊಳ್ಬಹುದು ಅದನ್ನೆಲ್ಲ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಸೊ ಹಾಗಾಗಿ ವೆಂಟ್ರಲಾಜಿಸಂ ಸ್ವಲ್ಪ ಬೆಳೀತು ನೀವ್ ಹೇಳಿದ್ರೆ ಧ್ವನಿ ಗಾರುಡಿಯನ್ನ ಈಗ ಯಾಕೆ ಮಾಡಬಾರ್ದು ಅಂತ ಧ್ವನಿ ಗಾರುಡಿ ಮಾಡೋದನ್ನ ನಾನು ಯಾವತ್ತು ಕಡಿಮೆ ಮಾಡಿದೆ ಅಂದ್ರೆ ಈ ಹಂತದಲ್ಲಿ ನನಗೆ ಧ್ವನಿ ಗಾರುಡಿಗ ಆಗಿ ಉಳಿದಿಲ್ಲ ನಾನು ಬರೀ ಡಮ್ಮಿ ಆಗಿದ್ದೇನೆ ನನಗೆ ಧ್ವನಿ ಕೊಡೋರು ಬೇರೆ ಇದ್ದಾರೆ ಸೊ ಹಾಗಾಗಿ ಅವ್ರು ಬಂದ್ಮೇಲೆ ಅವ್ರು ಮಾತಾಡ್ತಾರೆ ನಾನು ಡಮ್ಮಿ ಆಗಿ ಸುಮ್ಮನೆ ಕೂತ್ಕೊಳ್ತೇನೆ ಒಳ್ಳೆ 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 ಮಾತು ಹೇಳಿದ್ರೆ ವೆರಿ ಗುಡ್ ವೆರಿ ಗುಡ್ ಆಯ್ತು ಸಂತೋಷ ನಿಮ್ ಜೊತೆ ಮಾತಾಡ್ತಾ ಮುಂದುವರಿಸಿದ್ರೆ ಒಂದು ನಮ್ಗೆ ನಿಮ್ ಕಡೆಯಿಂದ ಒಂದು ಮಾತಾಡುವ ಗೊಂಬೆಯ ಒಂದು ಡೆಮೋನ್ಸ್ಟ್ರೇಷನ್ ನಮ್ಮ ಅಭಿಮಾನಿಗಳಿಗೋಸ್ಕರ ಮಾಡಿ ಅಂತ ವಿನಂತಿ ಮಾಡ್ತಿದ್ದೆ ಅದಕ್ಕೆ ಪ್ರಯಾಸ ಸಿದ್ಧ ಆಗಿಲ್ಲ ನನ್ನ ಗೊಂಬೆ ಯಾವ ಪೆಟ್ಟಿಗೆಲ್ಲಿ ಇದೆ ಅಂತ ಗೊತ್ತಿಲ್ಲ ನನ್ಗೆ ಗೊತ್ತು ನನಗೆ ಶಾಡೋ ಪ್ಲೇ ಬಗ್ಗೆ ಎಲ್ಲವೂ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಎನಿವೆ ಈ ಕಾರ್ಯಕ್ರಮದ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಖಂಡಿತ ಅದನ್ನ ಡೆಮೋನ್ಸ್ಟ್ರೇಟ್ ಮಾಡ್ತೀನಿ ಯಾವ ಯಾವ ಪೆಟ್ಟಿಗೆಯಲ್ಲಿ ದೂರ ತೆಗಿಬೇಕು ನೋಡ್ಬೇಕು ಮನೆಯವರಿಗೆ ಕೆಲಸ ಕೊಡ್ತೀನಿ ನಾನು ಪ್ರಹ್ಲಾದ್ ಆಚಾರ್ಯವರ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಆಚಾರ್ಯರಿಗೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಆಚಾರ್ಯವರು ಜಾದುವಲ್ಲಿ ನಾನು ಆಗ್ಲೇ ನಿಮ್ಗೆ ಇಂಡಿಯನ್ ಬಾಸ್ಕೆಟ್ ಅನ್ನುವಂತ ಒಂದು ಟ್ರಿಕ್ ಅನ್ನು ತೋರಿಸಿದೆ ಜಾದುವಲ್ಲಿ ಇರುವಂತ ಒಂದು ಬಹಳ ಸಂಕೀರ್ಣವಾದ ಒಂದು ಒಂದು ಜಾದುವನ್ನು ಬ್ಲಾಕ್ ಕಾರ್ಡ್ ಅಂತ ನಾವು ಕರೀತೇವೆ ಜಾದುಗಾರ ನಾವು ಬ್ಲಾಕ್ ಕಾರ್ಡ್ ಅಂತ ಹೇಳ್ತೇವೆ ವೇದಿಕೆ ಮೇಲೆ ಅದು ಚಮತ್ಕಾರಗಳನ್ನು ಸೃಷ್ಟಿ ಮಾಡುವಂತ ಒಂದು ಕಲೆ ಆ ಕಲೆಯನ್ನು ಅವರು ಮಾಡಿದ್ರ ಒಂದು ಸಣ್ಣ ತುಣುಕನ್ನು ನಾನು ನಿಮ್ಮ ಅಭಿಮಾನಿಗಳಿಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ
वेशभूषण गंडुकले यक्षगान बड़के अंत बहुत खुशी पड़ता है प्रहलाद मैजिक बड़स तुम्बा जन नानती प्रहलाद जादूगार आगे जादू दूर बिड़बे जादू के बर नावे कॉम्पिटेटर फ्रेंडली बरी पेप्सी कंपनी इतने जास्त बिजनेस पेप्सी कोको कोला कंपनी मध्य कॉम्पिटेशन सिटे टर्न औट आगते नन मनस खंडित मनसु जादू की तिगते आग मैजिक प्रहलाद आचार्य रंजने के मुंदिन भाषेली यारगू अर्थ आगल इवन किटी अंत बेरे बेरे भाषेली मतडदक प्रयत्न पड़ताने सुम्नेो मारे नहीं ಕನ್ನಡದಲ್ಲಿ ಮಾತಾಡು ಕನ್ನಡ ಕನ್ನಡ ಎನ್ನಡ ಅದು ತಮಿಳುಡ ಇಲ್ಲಡ ಬೆಂಗಳೂರು ಕನ್ನಡ ಬೆಂಗಳೂರಿಗೆ ಬಂದು ಬೆಂಗಳೂರು ಕನ್ನಡದಲ್ಲಿ ಮಾತಾಡ್ತಿದ್ದಾನೆ ಬೆಂಗಳೂರು ಕನ್ನಡ ಬೇಡ ಶುದ್ಧ ಕನ್ನಡ ಅಚ್ಚ ಕನ್ನಡದಲ್ಲಿ ಮಾತಾಡಬೇಕು ಎಕಡ ಎಕಡ ತಕೊಂಡು ಹೋಗ್ತಾರೆ ಅಷ್ಟೇ ಕಿಟ್ಟಿ ಸರಿಯಾಗಿ ಹೇಳು ನಿಮಗೆ ನಿಮಗೆ ಸ್ವಾಗತ ಹಸಿಯಾಗತ ಸಂಜೆ ಹೊತ್ತು ಎಲ್ಲ ಚಾ ಕೊಟ್ಟು ಬಂದಿದ್ದಾರೆ ಯಾರಿಗೂ ಹಸಿವಿಲ್ಲ ಹೇಳು ನಿಮಗೆ ನಿಮಗೆ ಸ್ವಾಗತ ಗೋತ ಗೋತ ಅಲ್ಲ ಗತ 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 ಏನ್ ಗತ ನಿನ್ನ ಅಚ್ಚ ಗತ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಇವನ್ ಹೀಗೆ ಹೊರಗಡೆ ಬಿಡದೆ ಇದ್ರೆ ಅವನ್ ಪಾಡಿಗೆ ಏನೋ ಹರಡ್ತಾ ಇರ್ತಾನೆ ಬಿಟ್ಟಿ ಅದೆಲ್ಲ ಸರಿ ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನ್ ಯಾರ ಜೊತೆಗಿದ್ದೆ ಸುಮ್ನೆ ಇಲ್ಲೆಲ್ಲ ತುಂಬಾ ಜನ ಫೇಸ್ಬುಕ್ ಲೈವ್ ಅಲ್ಲಿ ನಿನ್ನ ನೋಡ್ತಾ ಇದಾರೆ ಹೌದಾ ನನ್ಗೆ ಯಾರು ಕಾಣ್ತಾ ಇಲ್ಲ ನಿನಗೆ ಯಾರು ಕಾಣೋದಿಲ್ಲ ಅವ್ರಿಗೆ ನೀನ್ ಕಾಣ್ತಾ ಇದೀಯ ಓ ಒನ್ನೇ ಇದು ಒಂಥರ ಒಂದ್ಮೇಲೆ ಹೇಳು ಎಲ್ರಿಗೂ ನೀನ್ ಪರಿಚಯ ಹೇಳ್ಕೊಡ್ಬೇಕು ಹೇಗೆ ನೀನ್ ನನ್ನ ಹತ್ರ ಬರೋದ್ಕಿಂತ ಮುಂಚೆ ಯಾರ ಜೊತೆಗಿದ್ದೆ ಗಾಂಧೀಜಿ ಜೊತೆ ಮಹಾತ್ಮ ಗಾಂಧಿ ಜೊತೆಗ ಇನ್ನೇನ್ ತೂಜ ಗಾಂಧಿ ಜೊತೆಗ ಕ್ಷಮಿಸಿ ಕಿಟ್ಟಿ ಸರಿಯಾಗಿ ಕೇಳಿಸ್ಕೋ ಸೊ ನೀನ್ ಮಹಾತ್ಮ ಗಾಂಧಿ ಜೊತೆ ಇದ್ದಲ್ವಾ ಹೌದು ಮಹಾತ್ಮ ಗಾಂಧಿ ಜೊತೆಗೆ ನೀನ್ ಏನ್ ಮಾಡ್ತಿದ್ದೆ ಕಣ್ಣು ಮುಚ್ಕೊಂಡಿದ್ದೆ ಗೊತ್ತಾಯ್ತು ಗಾಂಧೀಜಿ ಜೊತೆ ಮೂರ್ ಕೋತಿ ಮರಿ ಇತ್ತಂತೆ ಒಂದ್ ಕಿವಿ ಮುಚ್ಕೊಂಡು ಒಂದ್ ಬಾಯಿ ಮುಚ್ಕೊಂಡು ಇನ್ನೊಂದು ಕಣ್ ಮುಚ್ಕೊಂಡಿತ್ತು ಅದ್ರಲ್ಲಿ ಇವ್ನ್ ಕಣ್ ಮುಚ್ಕೊಂಡಿದ್ದ ಅನ್ಸುತ್ತೆ ವೆರಿ ಗುಡ್ ಕಿಟ್ಟಿ ನೀನ್ ಅವ್ರ ಜೊತೆಗಿದ್ಯಲ್ವಾ ಹೌದು ಸೊ ಅವ್ರ ಬಗ್ಗೆ ನಿಂಗೆಲ್ಲ ಗೊತ್ತು ತಾನೆ ಗೊತ್ತು ಇವ್ನ ಅವ್ರ ಜೊತೆಗಿದ್ದ ತುಂಬಾ ಹತ್ರದಿಂದ ನೋಡಿದಾನೆ ನೋಡ್ಲಿಲ್ಲ ಕಣ ಅವ್ರ ಜೊತೆಗಿದ್ಯಲ್ಲೋ ಕಣ್ಣು ಮುಚ್ಕೊಂಡಿದ್ನಲ್ಲ ಓಕೆ ಸರಿ ಕಣ್ಣು ಮುಚ್ಕೊಂಡಿದ್ದಿ ಅವ್ರ ಬಗ್ಗೆ ನಿಂಗೆ ಏನಾದ್ರೂ ಗೊತ್ತಿದ್ಯಾ ಗೊತ್ತಿದೆ ಏನ್ ಗೊತ್ತು ಎಲ್ಲ ಗೊತ್ತು ಹೇಳು ಏನ್ ಗೊತ್ತು ಹೇಳು ಏನ್ ಗೊತ್ತು ಕೇಳು ಮಹಾತ್ಮ ಗಾಂಧೀಜಿ ಎಲ್ಲಿ ಹುಟ್ಟಿದ್ರು ಮನೆಯಲ್ಲಿ ಅದೆಲ್ಲರಿಗೂ ಗೊತ್ತು ಮನೆಯಲ್ಲೇ ಹುಟ್ಟೋದು ಮಹಾತ್ಮ ಗಾಂಧೀಜಿ ಮನೆ ಎಲ್ಲಿತ್ತು ನನ್ನ ಮನೆ ಹತ್ರ ನಿಮ್ಮ ಮನೆ ಎಲ್ಲಿತ್ತು ಅವ್ರ ಮನೆ ಹತ್ರ ಯಾವುದಕ್ಕೂ ಬಾಯಿ ಬಿಡುದಿಲ್ಲ ನೀವು ನಿಮ್ಮಿಬ್ರ ಮನೆ ಎಲ್ಲಿತ್ತು ಹತ್ರ ಹತ್ರ ಅದ್ ಬೇಡ ಮಹಾತ್ಮ ಗಾಂಧೀಜಿ ಬಗ್ಗೆ ನಿಮ್ಗೆ ಏನ್ ಗೊತ್ತು ಎಲ್ಲ ಗೊತ್ತು ಯಾವ ಸರಿ ಮಹಾತ್ಮ ಗಾಂಧೀಜಿ ನಮ್ಗೆ ಏನ್ ಕೊಡ್ಸಿದ್ದಾರೆ ಒಂದಿನ ರಜೆ ಅದಲ್ಲ ನನ್ನ ಮಾತಿನ ಅರ್ಥ ಮಹಾತ್ಮ ಗಾಂಧೀಜಿ ನಮ್ಗೆ ಏನೋ ಒಂದು ಕೊಡ್ಸಿದ್ದಾರೆ ಕರೆಕ್ಟ್
ನಮ್ಗೆ ಎಲ್ರಿಗೂ ಏನೋ ಕೊಡ್ಸಿದ್ದಾರೆ, ಏನ್ ಕೊಡ್ಸಿದ್ದಾರೆ ಅದೇ ಒಂದಿನ ರಜೆ ಅದಲ್ವೋ. ನೀನ್ ಕ್ಯೂ ಕೊಡ್ತೀನಿ, ಆಗಸ್ಟ್ 15ನೇ ತಾರೀಕು ನಮ್ಗೆ ಏನ್ ಸಿಗುತ್ತೆ ಅದ ಗೊತ್ತಾಯ್ತು ತಾನೇ? ಗೊತ್ತಾಯ್ತು ಹೇಳು. ಸ್ಕೂಲ್ನಲ್ಲಿ ಚಾಕ್ಲೇಟ್ ಸಿಗುತ್ತೆ. ಇಷ್ಟ ಬಿಟ್ರೆ ಹೀಗೆ ಮಾತಾಡ್ತಿರ್ತಾನೆ ಕಿಟಿ. ಅದೆಲ್ಲ ನಾನು ಹೇಳಿದ್ದು, ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಯಾವಾಗ? ಆಗಸ್ಟ್ 14ನೇ ತಾರೀಕು ರಾತ್ರಿ. ನಾನು ಅನ್ಕೊಂಡಿದ್ದೆ ನಂಗೆ ಗೊತ್ತಿಲ್ಲ ಕಿಟಿ, ಅದ್ ಬೇಡ. ಮಹಾತ್ಮ ಗಾಂಧೀಜಿ ಕರೆಕ್ಟ್, ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಹೌದು. ಅವ್ರ ಮಗ ಯಾರು? ದಿನೇಶನ್. ಮಹಾತ್ಮ ಗಾಂಧೀಜಿ ಮಗ ದಿನೇಶನ್ ಅಲ್ಲ, ದಿನೇಶನ್. ಯಾರು ಹೇಳಿದ್ದು? ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಏನಂತ ಇದೆ? ಮಹಾತ್ಮ ಗಾಂಧೀಜಿ ಈಸ್, ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್, ದಿ ಫಾದರ್ ಆಫ್ ದಿನೇಶನ್. ಅದು ದಿನೇಶನ್ ಅಲ್ಲ, ಅದು ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್ ದಿ ನೇಷನ್. ಅಂದ್ರೆ ಅಂದ್ರು ಅಂದ್ರೆ ಅವ್ರು ಈ ದೇಶಕ್ಕೆ ತಂದೆ ಅಂತ. ದೇಶಕ್ಕೆಲ್ಲ ತಂದೆ ತಾನೆ? ಹೌದು. ಹಾಗಾದ್ರೆ ದಿನೇಶನ್ ತಂದೆ ತಾನೆ? ನಿನ್ ಲಾಜಿಕ್ ಚೆನ್ನಾಗಿದೆ, ಬಟ್ ಆ ಲಾಜಿಕ್ ಇಲ್ಲಿ ಬೇಡ. ಈಗ ಅವ್ರು ಏನ್ ಸಂದೇಶ ಕೊಟ್ಟಿದ್ದಾರೆ ಅದ್ ಹೇಳಿ ಸಾಕು. ಏನ್ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ? ಮದ್ಯಪಾನ ಮಾಡಬಾರ್ದು. ವೆರಿ ಗುಡ್. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಮದ್ಯಪಾನ ಮಾಡಬಾರ್ದು, ಸೈಡ್ ಎಲ್ಲ ಕುಡಿಬೇಕು. ಮದ್ಯಪಾನ ಅಂದ್ರೆ ಮದ್ಯದಲ್ಲಿ ಕುಡಿಯೋದು, ಸೈಡ್ ಅಲ್ಲಿ ಕುಡಿಯೋದು ಅಲ್ಲ. ಮದ್ಯ ಅಂದ್ರೆ ಹೆಂಡ ಸಾರಾಯಿ, ಅದೆಲ್ಲ ಕುಡಿಬಾರ್ದು. ಯಾಕೆ? ಯಾಕಂದ್ರೆ ಅದು ಸ್ಲೋ ಪಾಯ್ಸನ್. ಅಂದ್ರೆ ಅಂದ್ರೆ ಅದು ಕುಡಿದ್ರೆ ಮನುಷ್ಯ ನಿಧಾನಕ್ಕೆ ಸಾಯ್ತಾನೆ. ಯಾರು ಅರ್ಜೆಂಟ್ ಇದೆ ನಿಧಾನಕ್ಕೆ ಸಾಯೋಣ? ಹಾಗಲ್ವೋ ಕಿಟಿ. ಇವ್ನು ಹೀಗೆ ಮಾತಾಡ್ತಿರ್ತಾನೆ ಬಿಟ್ರೆ ನಮ್ ಸಂವಾದ ಮುಂದುವರಿಯೋದಿಲ್ಲ. ಇವನನ್ನ ಅವ್ನು ಕಳ್ಸಿಬಿಡೋಣ ಕಿಟಿ. ಇವ್ರಿಗೆಲ್ಲ ಒಂದ್ಸರ್ತಿ ಧನ್ಯವಾದ ಹೇಳು. ಹೇಗೆ ಹೇಗಿರ್ತೀಯಾ? ಕನ್ನಡದಲ್ಲಿ ಹೇಳು. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಸರಿ, ಯಾವ್ದೋ ಒಂದ್ ಹೇಳು. ಹೇಗೆ? ಓಕೆ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ಡಿಯರ್ ಲೇಡೀಸ್. ಓಕೆ, ಮೈ ಏನಾಯ್ತು? ಏನಿಲ್ಲ, ಒಂದ್ ಸ್ವಲ್ಪ ಕೆಮ್ಮು ಶೀತ ಆಗಿದೆ. ವಿಸ್ಕಿ ತಗೋ. ನಾನು ವಿಸ್ಕಿ ಕುಡಿಯೋದಿಲ್ಲ. ಕುಡಿಯೋದಲ್ಲ, ಹಚ್ಕೊಳ್ಳೋದು. ವಿಸ್ಕಿ ಹಚ್ಕೊಳ್ಳೋದ? ಮೂಗಿಗೆ ಹಚ್ಕೊಳ್ಳೋದು. ಅದು ವಿಕ್ಸ್ ಕರೆಕ್ಟ್. ಏನೇಳು? ಇಷ್ಟ ಇಷ್ಟ ಸುಮ್ನಿರು. ವಿಕ್ಸ್ ಕರೆಕ್ಟ್. ಏನೇಳು? ಕಿಸ್ಕಿಸ್ ಸುಮ್ನಿರು. ನಂಗೆ ಮುತ್ಕೊಳ್ಳೋದು ಇಷ್ಟ ಆಗಲ್ಲ. ನಂಗೆ ಇಷ್ಟ. ಸಾಕು ಸುಮ್ನಿರು. ನಿಂಗೆ ಅನ್ಕೊಂಡ್ರೆ ಇಷ್ಟನ? ಹೌದು. ಹಾಗಾದ್ರೆ ನಾನೇನಾದ್ರೂ ಸತ್ತೋದ್ರೆ ನೀನು ಅಳ್ತೀಯ? ಅಳ್ತೀನಿ. ಹೇಗೆ ಅಳ್ತೀಯ ತೋರ್ಸ್ ನೋಡೋಣ. ಹೇಗೆ ಸಾಯ್ತೀಯ ತೋರ್ಸ್ ನೋಡೋಣ. ಓಕೆ ಕಲಾವಿಮಾನಿಗಳೇ, ಇವ್ನು ಹೀಗೆ ಮಾತಾಡ್ತಾ ಇರ್ತಾನೆ. ಸೊ ಇವನ್ ಮಾತಾಡಕ್ ಬಿಟ್ರೆ ನಮ್ಮನ್ ಮತ್ತೆ ಖಂಡಿತ ಮಾತಾಡಕ್ ಬಿಡೋದಿಲ್ಲ. ಇವ್ರಿಗೆ ಹೇಳಿ ನೀನ್ ಬರಬೇಕು. ನಿಮಗೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ವೆರಿ ಗುಡ್, ನಾಟ್ ಗುಡ್. ಯಾಕೆ? ಚತ್ತಾಳೆ ತಟ್ಲೇ ಇಲ್ಲ. ಅವ್ರು ತರ್ತಾ ಇದ್ದಾರೆ, ನಿನ್ ಕಾಣಿಸೋದಿಲ್ಲ ಅವಳಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್. ನೋಡಿ, ಇದೇ ಒಂದು ಜಾದು. ಒಂದು ಗೊಂಬೆ ಏನಿಲ್ಲ, ಅದೊಂದು ಬರೀ ಒಂದು ಬಟ್ಟೆಯಿಂದ ಆಗಿರುವಂತದ್ದು ಗೊಂಬೆ. ಆ ಗೊಂಬೆಯ ಮುಖದ ಒಳಗಡೆ ಕೈ ಹಾಕ್ಬಿಟ್ಟು ತನ್ನ ಧ್ವನಿಯನ್ನು ಥ್ರೋ ಮಾಡೋ ಮೂಲಕ ನಮ್ಗೆ ಅವ್ರು ಕೊಡ್ತಾ ಇರುವಂತ ರಂಜನೆ ಏನಿದೆ ನೋಡಿ, ಅದ್ಭುತ. ಅದ್ಭುತ ರಂಜನೆ ಇದು, ಅದ್ಭುತ. ಒಂದ್ ಸ್ವಲ್ಪ ಸಂದೇಶಗಳನ್ನು ಓದ್ಲಿಕ್ಕೆ ಬಯಸ್ತಾ ಇದ್ದಾರೆ. ದಯವಿಟ್ಟು ನಿಮಗೂ ಕೂಡ ಪ್ರಹ್ಲಾದ್ ಆಚಾರ್ಯವರಿಗೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಸಂದೇಶಗಳಿದ್ರೆ ಫೇಸ್ಬುಕ್ ನ ಕಮೆಂಟ್ ಪೇಜ್ ಅಲ್ಲಿ ಅದನ್ನ ಹಾಕಿ, ಅದ್ರ ಕೆಲವನ್ನು ನಾವು ಆಯ್ದು ಅದನ್ನು ಓದ್ತೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಜಗತ್ತಿನ ಎಲ್ಲಾ ಕಡೆಯಿಂದ ನೋಡ್ತಾ ಇದ್ದಾರೆ, ಇನ್ನಷ್ಟು ಜನ ನೋಡ್ಲಿಕ್ಕೆ ಈಗಲೇ ಈ ಲೈವ್ ಅನ್ನು ನಿಮ್ಮ ನಿಮ್ಮ ಟೈಮ್ ಲೈನ್ ಅಲ್ಲಿ ಶೇರ್ ಮಾಡಿ. ಮಂಗಳೂರಿನ ಚಾನಲ್ V4 News 24x7 ಈ ಕಾರ್ಯಕ್ರಮದ ಈ ಚಾನಲ್ ಅಲ್ಲಿ ಕೂಡ ಈ ಕಾರ್ಯಕ್ರಮ ನೇರವಾಗಿ ಪ್ರಸಾರ ಆಗ್ತದೆ. ಆ ಪ್ರಸಾರ ಆಗ್ತಿರುವಂತಹ ಆ ವೀಕ್ಷಕರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ನೀವು ನಮ್ ಜೊತೆ ಇರಿ ಅನ್ನೋದನ್ನ ಹೇಳ್ತಾ ಒಂದು ಸಂದೇಶಗಳನ್ನು ಓದ್ತಾ ಇದ್ದೇನೆ. ಫೇಸ್ಬುಕ್ ಅಲ್ಲಿ ಬಹಳ ಬಹಳ ಉತ್ತಮ ಬರವಣಿಗೆಯನ್ನು ಬರೆಯುವಂತ ವಕೀಲ ನನ್ನ ಬಹಳ ಆತ್ಮೀಯ ಸ್ನೇಹಿತ ಆದಿಪ್ರಿಯ ಅವರು ಈ ಕ್ವಾರಂಟೈನ್ ದಿನಗಳಲ್ಲಿ ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಆ ನಂತರ ನಿಮಗೆ ಒಂದು ಕೋರಿಕೆ ಕೊಟ್ಟಿದ್ದಾರೆ ಅಶೋಕ್ ಕುಮಾರ್ ಅವರು, ನಮ್ಗೆ ಒಂದು ಯಾವ್ದಾದ್ರು ಒಂದು ಶಾಡವನ್ನು ಹೇಳ್ಕೊಡಿ, ನಾವು ನಮ್ಮ ಮಕ್ಕಳಿಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ ನಂತರ ಬಹಳ ಒಂದು ವಿಶೇಷವಾದ ಸಂದೇಶ ನಮಗೆ ಬಂದಿದೆ. ನಮ್ಮ ನಾಡಿನ ಹಿರಿಯ ಜಾದೂಗಾರ, ವಿಶೇಷವಾಗಿ ಕಾಸರಗೋಡಿನ ಅತ್ಯಂತ ಪ್ರಸಿದ್ಧ ಜಾದೂಗಾರ ಆಗಿರುವಂತ, ಅಲ್ಲಿನ ಕಾಸರಗೋಡಿನ ಜಾದೂ ಕಲಾವಿದರ ಸಂಘದ ಅಧ್ಯಕ್ಷರಾಗಿರುವಂತ ನಮ್ಮ ಇಬ್ಬರ ಆತ್ಮೀಯರು ಪ್ರೊಫೆಸರ್ ಮಾಧವ್ ಅವರು ನಿಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ 2 Magic Stars of Karnataka Live. ಇಟ್ಸ್ ವೆರಿ ಗುಡ್ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ವೀಕ್ಷಣೆ ಮಾಡುತ್ತಿದ್ದಾರೆ. ನಮ್ಮ ನಾಡಿನ ಪ್ರಸಿದ್ಧ ಕಾರ್ಟೂನಿಸ್ಟ್ ಶ್ರೀಯುತ ಹರೀಶ್ ಶೆಟ್ಟಿ ಅವರು, ಹರೀಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಮ್ಮ ಕಾರ್ಯಕ್ರಮ ಐ ಲೈಕ್ ಟು ಸೇ ದಟ್ ಐ ನೋ ಪ್ರಹ್ಲಾದ್ಸ್ ವೆಲ್ ವಿಶಸ್, ಪ್ರಹ್ಲಾದ್ಸ್ ದ ದೋಸ್ ಹೂ ಲೈಕ್ಸ್ ಪ್ರಹ್ಲಾದ್ಸ್ ಪರ್ಫಾರ್ಮೆನ್ಸ್ ಆರ್ ವಾಚಿಂಗ್ ದಿಸ್ ಲೈವ್ ಫ್ರಮ್ ಆಲ್ ಓವರ್ ಇಂಡಿಯಾ, ಫ್ರಮ್ ಆಲ್ ಓವರ್ ದ ವರ್ಲ್ಡ್. ದೋಸ್ ಹೂ ಡಸಂಟ್ ನೋ ಕನ್ನಡ, ಯು ಕ್ಯಾನ್ ಜಸ್ಟ್ ಟೈಪ್ ಯುವರ್ ಕಮೆಂಟ್ ಅಂಡ್ ಗಿವ್ ಟು ಮೀ ಅಂಡ್ ಐ ಕ್ಯಾನ್ ಸೇ ಟು ಪ್ರಹ್ಲಾದ್. ಅಂಡ್ ಒನ್ ಗೈ, ಸಚ್ ಗೈ ಇಸ್ ವಾಚಿಂಗ್ ಫ್ರಮ್ ಕೇರಳ, ಫ್ರಮ್ ನೀಲೇಶ್ವರ.
is a very famous magician, Balan Neeleshwara. Hi, Baletta. Balan Neeleshwara. Thanks for the comment. Agi karyakramavannu tumba jana nodta idare, tumba jana uppi mechikeyannu kodidare. Durada Bahrain deshadinda allina kulalara sanghada adhyaksharagiruvanta Shrita Ganesh Kulal Manila. Ivaru nama karyakramakke shubha harayise madidare. Dilliyinda Ansari magician Ancharya Prahlad bro, you are genius anta message and kottu kalisidare. Nodi veekshakare Prahlad avaru worldwide inda magicians gala madhyadalli bahala famous avaru allella ellarinda avarige shubha sandeshagalu bartha ide anta helta bahala santosha. Iga ಈ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಪ್ರಹ್ಲಾದ್ ಅವರಿಗೆ ನಾನು ಈಗ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಸ್ವಾಮಿ, ನಿಮ್ಮ ಸಾಧನೆಯನ್ನು ಓದಬೇಕಿದ್ರೆ ಸಿಕ್ಕಾಬೇಡ ಟೈಮ್ ಬೇಕಾಗುತ್ತೆ, ಈಗ ತುಂಬಾ ಟೈಮ್ ಬೇಕಾಗುತ್ತೆ. ಅದು ಅದು ಯಕ್ಷಗಾನದಾಗಿ ಬೆಳಗಿನವರೆಗೆ ಮಾಡಬಹುದು. ನಾವು ಪ್ರೇಕ್ಷಕರ ಮಾಹಿತಿಗೆ ತರ್ತಾ ಇದ್ದೇನೆ, ನಮ್ಮ ಜೊತೆ ಇರುವಂತ ಪ್ರಹ್ಲಾದ್ ಆಚಾರ್ಯವರು ನನ್ನ ಮೆಚ್ಚಿನ ಮಿತ್ರರು. ಈ ಕರ್ನಾಟಕ ಕಂಡಿರುವಂತ, ಭಾರತ ಕಂಡಿರುವಂತ ಬಹಳ ಪ್ರತಿಭಾನ್ವಿತ ಜಾದೂಗಾರರು, ನರಳಿನಾಟ ತಜ್ಞರು ಮತ್ತು ಧ್ವನಿಗಾರುಡಿ ಮಾಂತ್ರಿಕರು. ಇವರು ತಮ್ಮ ಜಾದೂ ಕ್ಷೇತ್ರದಿಂದ ಇದನ್ನು ಆರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಅವರು ಹಲವಾರು ಅದ್ಭುತವಾಗಿರುವಂತ ಜಾದೂ ಸಾಹಸಗಳನ್ನು, ಎಸ್ಕೇಪ್ ಮ್ಯಾಜಿಕ್ ಗಳನ್ನು ಮಾಡುವ ಮೂಲಕ ನಮ್ಮೆಲ್ಲರನ್ನು ಥ್ರಿಲ್ ಆಗಿಸಿದ್ದಾರೆ. ಅದೇ ರೀತಿ ಅವರು ಉಡುಪಿಯಲ್ಲಿ ಉಡುಪಿಯ ಮಠದ ರಥವನ್ನು ಎಲ್ಲರೂ ನೋಡ್ತಿದ್ದಾಗೆ ಮಾಯ ಮಾಡಿದ್ದಾರೆ. ಆ ನಂತರ ಮಂಗಳೂರಿನ ಕರಾವಳಿ ಉತ್ಸವದಲ್ಲಿ ಒಂದು ದೊಡ್ಡ ಕಾರನ್ನು ಇದ್ದಕ್ಕಿದ್ದಾಗೆ ಅದೃಶ್ಯ ಮಾಡಿದ್ದಾರೆ. ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚುನಾವಣಾ ಜಾಗೃತಿಗೆ, ಮತ್ತೊಂದು ವಿಚಾರಗಳ ಜಾಗೃತಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದಾರೆ. ಅದು ಒಂದು ಸಣ್ಣ ಡಿಸ್ಟೆನ್ಸ್ ಅಲ್ಲ, ಉಡುಪಿಯಿಂದ ಕಾರವಾರದವರೆಗೆ ಟ್ರಾವೆಲ್ ಮಾಡಿದ್ದಾರೆ. ಆ ಬ್ಲೈಂಡ್ ಫೋಲ್ಡ್ ರೈಡ್ ಅನ್ನುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಈ ಇದರೆಲ್ಲ ಮಧ್ಯದಲ್ಲಿ ಜಾದು ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿರುವಂತಹ ಪ್ರಹ್ಲಾದ್ ಆಚಾರ್ಯವರು ಮಾದ್ರಿ ಅನ್ನುವಂತ ಒಂದು ಜಾದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಅದು ನಾನು ಅವರ ಕೈಯಿಂದ ಅದರ ಫುಲ್ ಫಾರ್ಮ್ ಅನ್ನು ಕೇಳ್ತಾನೆ, ನನ್ಗೆ ಗೊತ್ತಿದೆ, ಬಟ್ ಅವ್ರು ಹೇಳಿ ಅದನ್ನು. ಆ ಜಾದು ಸಂಸ್ಥೆ ಮೂಲಕ ಅವರು ಅಪಾರವಾಗಿ ಜಾದೂಗಾರರಿಗೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡಿದ್ದಾರೆ. ಆ ಮಾದರಿ ಸಂಸ್ಥೆಯ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಜಾದು ಸಮ್ಮೇಳನ, ರಾಜ್ಯ ಮಟ್ಟದ ಜಾದು ಸಮ್ಮೇಳನ ಕೂಡ ನಡೀತು. ಆ ಎರಡರ ಮೆಲುಕು ಇದೀಗ ಪ್ರಹ್ಲಾದ್ ಅವರಿಂದ ಮಾದ್ರಿ ಬಗ್ಗೆ ಎರಡು ಮಾತು. ಈಗ ಈ ಸಂದರ್ಭದಲ್ಲಿ ಮಾದ್ರಿ ಹುಟ್ಟು ಹಾಕಿದ್ದು ಜಾದು, ನನ್ನ ಜಾದು ಜೀವನದ 10ನೇ ವರ್ಷದಲ್ಲಿ. ಸೊ ಅವಾಗ ನನ್ನ ಮಿತ್ರ ನಕುಲ್ ಶೆಣೈ, ನಮ್ಮ ಇಬ್ಬರ ಆತ್ಮೀಯ ಮಿತ್ರ ಅವರು ನಕುಲ್ ಶೆಣೈ, ಮತ್ತೆ ಬಹಳಷ್ಟು ಸಹಕಾರ ಇಲ್ಲಿ ಈ ಕ್ಷಣದಲ್ಲಿ ನಾನು ಸ್ಮರಿಸಲೇಬೇಕು. ಅವರ ಒಂದು ಒತ್ತಾಸೆಯ ಮೇರೆಗೆ ನಾವು ಮಾದ್ರಿಯನ್ನು ಹುಟ್ಟು ಹಾಕಿದ್ದೇವೆ. ಮಾದ್ರಿಯ ಫುಲ್ ಫಾರ್ಮ್ ಮ್ಯಾಜಿಕ್ ಅಂಡ್ ಎಲೈಡ್ ಆರ್ಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಈ ಮಾದ್ರಿ ಹೆಸರಿನ ಒಂದು ಮೂಲ ಕೂಡ ಅದರ ಅಬ್ರಿವೇಶನ್ ಕೂಡ ನಮ್ದು ಕೊಡ ಮಾಡಿದ್ದು ನಕುಲ್ ಶೆಣೈ. ಥ್ಯಾಂಕ್ ಯು ನಕುಲ್, ಈ ಸಂದರ್ಭದಲ್ಲಿ ಅದನ್ನು ಹೇಳಕ್ ಇಷ್ಟಪಡ್ತೀನಿ. ಸೊ ಮಾದ್ರಿಯ ಮೂಲಕ ನಾವು ಸಾಕಷ್ಟು ಜಾದು ಪ್ರಚಾರ, ಜಾದು ಮೆಸೇಜ್ ಕೊಡೋದು, ಜಾದು ಕಲಿಸೋದು, ಹೀಗೆ ಏನೇನ್ ಸಾಧ್ಯ ಆಗುತ್ತೆ ಸಮಾಜಮುಖಿಯಾಗಿ ನಾವ್ ಏನ್ ಕೊಡ್ಬೋದು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಅದನ್ನೆಲ್ಲ ಮಾದ್ರಿ ಮೂಲಕ ಕೊಡ್ತಾ ಬಂದ್ವಿ. ನಕುಲ್ ಶೆಣೈಯವರು ಈ ಮಾದ್ರಿ ಮೂಲಕದಲ್ಲಿ ಕೂಡ ಮಾದ್ರಿಯ ಮೂಲಕವೇ ಭಾರತದ ಮೊದಲನೇ ಮ್ಯಾಜಿಕ್ ಪೋರ್ಟಲ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಗೆಲ್ಲ ಟಿವಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ಇಂಟರ್ನೆಟ್ ಸ್ವಲ್ಪ ದೂರನೇ. ಅಂತ ಸಂದರ್ಭದಲ್ಲೇ ಮೊದಲನೇ ಬರೆಗೆ ಗಣೇಶವರಿಗೆ ನೆನಪಿರ್ಬೋದು, ವೆಬ್ಸೈಟ್ ಗಳನ್ನ ಲಾಂಚ್ ಮಾಡಿ ಜಾದೂಗೋಸ್ಕರ ಪೋರ್ಟಲ್, ಜಾದೂಗಾರರಿಗೋಸ್ಕರ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಅವರು ಮಾದ್ರಿ ಮೂಲಕ ಮಾಡಿದ್ರು. ಹೀಗೆ ಮಾದ್ರಿ ಚೊಚ್ಚಲ ಒಂದೊಂದೇ ಹೆಜ್ಜೆ ಹೆಜ್ಜೆಯಾಗಿ ಇಡ್ತಾ ಬಂದು. ಖಂಡಿತ ನಮ್ದೇನು ದೊಡ್ಡ ಸಾಧನೆ, ವರ್ಲ್ಡ್ ಮಟ್ಟದ ಒಂದು ದೊಡ್ಡ ಸಾಧನೆ ಖಂಡಿತ ಅಲ್ವೇ ಅಲ್ಲ. ನಮ್ಮ ಇತಿ ಮಿತಿಯಲ್ಲಿ ನಮ್ಗೆ ಸಾಧ್ಯ ಇರೋ ರೀತಿಯಲ್ಲಿ ಜಾದೂಗಾರರಿಗೆ, ಜಾದು ಕ್ಷೇತ್ರಕ್ಕೆ ಏನಾದ್ರೂ ಕೊಡುಗೆ ಸಾಧ್ಯ ಆಗುತ್ತೇನೋ ಅನ್ನೋ ಒಂದು ಆಕಾಂಕ್ಷೆಯಿಂದ ಹುಟ್ಟಿಕೊಂಡದ್ದು ಈ ಮಾದ್ರಿ. ಮಾದ್ರಿ ಮತ್ತೊಮ್ಮೆ ಹೇಳ್ತೇನೆ, ಮ್ಯಾಜಿಕ್ ಅಂಡ್ ಅಲೈಡ್ ಆರ್ಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಈ ಸಂದರ್ಭದಲ್ಲಿ ನಾನು ಒಂದು ಮಾತು, ಸಾರಿ, ನಿಮ್ಮ ಮಾತು ಕಟ್ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಜಾದೂಗಾರರ ಸಂಸ್ಥೆ ಅಥವಾ ಜಾದೂಗಾರರ ಒಗ್ಗೂಡಿಕೆ ಸೇರುವಂತ ಈ ಸಂದರ್ಭದಲ್ಲಿ ನಾನು ಕೊರೋನಾ ಅನ್ನುವಂತ ಭೀಕರ ಪರಿಸ್ಥಿತಿ ಎದುರಿಸಿರುವಂತ ಈ ಸಂದರ್ಭದಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಹಳ ದೊಡ್ಡದಾಗಿ ಹೊಡೆತ ಬಿದ್ದಿದೆ. ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡುತ್ತಿದ್ದೇನೆ, ತಾವು ಪರಿಹಾರವನ್ನು ಘೋಷಣೆ ಮಾಡುವಾಗ ಅಥವಾ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿ ಯಾವುದೋ ನಿಯಮಗಳನ್ನು ಅನುಸಾರಗಳನ್ನು ಮಾಡುವಾಗ ದಯವಿಟ್ಟು ಈ ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ಜಾದೂಗಾರರು ಇದ್ದಾರೆ ಬಹಳ ಸಂಖ್ಯೆಯಲ್ಲಿ, ಅವರಿಗೂ ಅವರನ್ನು ಕೂಡ ಪರಿಗಣಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬಹುಶಃ ಪ್ರಹ್ಲಾದ್ ಕೂಡ ಈ ರಿಕ್ವೆಸ್ಟ್ ಅನ್ನು ಸರ್ಕಾರಕ್ಕೆ ಈ ಕಾರ್ಯಕ್ರಮದ ಮೂಲಕ ಸಲ್ಲಿಸಬಹುದು ಅಂತ ವಿನಂತಿ ಮಾಡ್ತೇನೆ. ಖಂಡಿತ, ತುಂಬಾ ಸಂದರ್ಭೋಚಿತವಾದಂತಹ ಒಂದು ಸಲಹೆ ಗಣೇಶ್ ಅವರೇ. ನಿಜ ಹೇಳ್ಬೇಕಂದ್ರೆ ವೇದಿಕೆಗೆ ಬಂದದ್ದು ಬಹಳ ಕಷ್ಟದಲ್ಲಿ, ಈ ಜಾದು ಬೀದಿ ಬದಿಯಿಂದ ಬಹಳಷ್ಟು ಕಷ್ಟದಲ್ಲಿ, ಬಹಳಷ್ಟು ಗ್ಯಾಪ್ ನ ನಂತರ ವೇದಿಕೆಗೆ ಬಂತು. ಈಗಿನ ಪರಿಸ್ಥಿತಿ ನೋಡಿದ್ರೆ ಜಾದೂಗಾರರನ್ನ ಕಲಾವಿದ್ರು ಅಂತ ಯಾರು ಒತ್ತಾನೆ ಇಲ್ಲ, ಸರ್ಕಾರಕ್ಕೆ ಕೂಡ ಇಂತಹ ಒಂದು ಕಲೆ ಇದೆ ಅನ್ನೋದೇ ಮರೆತು ಹೋಗಿದೆ. ಸೊ ಅದನ್ನ ಕಲಾವಿದ್ರು ಅನ್ನೋ ಪಟ್ಟಿಯಿಂದನೇ ಹೊರಗಿದ್ದಾಗಿದೆ.
ಸೊ ನನಗನ್ಸ ಮಟ್ಟಿಗೆ ಇದು ಹೀಗೆ ಮುಂದುವರೆದ್ರೆ ವೇದಿಕೆಯಿಂದ ಕಲಾವಿದ ಮತ್ತೆ ಬೀದಿಗೆ ಹೋಗ್ಬೇಕಾಗುತ್ತೇನೋ. ಸೊ ಅದಕ್ಕಿಂತ ಮುಂಚೆ ನಾವೆಲ್ಲ ಎಚ್ಚೆತ್ತುಕೊಂಡು ಒಗ್ಗೂಡಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸೋದಾಗ್ಲಿ ಅಥವಾ ಸರ್ಕಾರಕ್ಕೆ ಎಚ್ಚರಗೊಳಿಸೋದಾಗ್ಲಿ ಮಾಡ್ಲೇಬೇಕಾದಂತಹ ಅತಿ ತುರ್ತಿನ ಒಂದು ಪರಿಸ್ಥಿತಿ ಇವತ್ತಿಗಿದೆ. ಸೊ ಅದನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನೋದು ಕೂಡ ನನ್ನೊಂದು ಭಾವನೆ. ಅದನ್ನ ಮಾದರಿಯಲ್ಲೇ ಮಾಡ್ಬೇಕು ಅಂತಲ್ಲ, ಅಥವಾ ಯಾರೋ ಒಬ್ರು ಮಾಡ್ಬೇಕು ಅಂತಲ್ಲ, ಎಲ್ರು ಸೇರ್ಕೊಂಡು ಇದು ಅಗತ್ಯವಾಗಿ ಮಾಡ್ಲೇಬೇಕಾದಂತಹ ಒಂದು ಕೆಲಸ. ಸೊ ಮತ್ತೆ ಅಲ್ಲಿಗೆ ಬರೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಮಾದರಿ ಹೊಟ್ಟೆ ಹಾಕಿದ್ದು ಕೇವಲ ಆ ಒಂದು ಉದ್ದೇಶದಿಂದ ಮಾತ್ರ. ನಮ್ಮಿಂದ ಸಾಧ್ಯ ಆದಷ್ಟು ಕೊಡುಗೆಗಳನ್ನ, ಮೆಸೇಜ್ ಗಳನ್ನ, ಓರಿಯೆಂಟೇಶನ್ ಗಳನ್ನ, ಮ್ಯಾಜಿಕ್ ಕಲಿಕೆಗಳನ್ನ, ಬಡವರು ಇದ್ರೆ, ಅಶಕ್ತರಿದ್ರೆ ಅವರಿಗೆ ಮ್ಯಾಜಿಕ್ ಕಲಿಸಿ ಅವರಿಗೆ ಬೇಕಾದ ಮ್ಯಾಜಿಕ್ ಪರಿಕರಗಳನ್ನ ಕೊಟ್ಟು ಅವರೇ ಕಾರ್ಯಕ್ರಮ ಮುಂದುವರಿಸುವ ರೀತಿಯಲ್ಲಿ ಮಾಡೋದನ್ನ ಈ ಮಾದರಿಯ ಮೂಲಕ ನಾವು ಮಾಡ್ತಾ ಬಂದ್ವಿ. ಸಾಕಷ್ಟು ಯುವ ಕಲಾವಿದರು ಕೂಡ ಹುಟ್ಟಿಕೊಂಡ್ರು, ಸಾಕಷ್ಟು ಜನ ಬರ್ಡೇ ಪಾರ್ಟಿಯಲ್ಲಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವರ ವೃತ್ತಿಯನ್ನ ಅದರಿಂದ ತೊಡಗಿಸಿಕೊಳ್ಳೋರು ಕೂಡ ಹುಟ್ಟಿಕೊಂಡ್ರು ಅನ್ನೋದೇ ಈ ಕ್ಷೇತ್ರದಲ್ಲಿ ನಮ್ಗೆ ಇದ್ದಂತಹ ಒಂದು ಸಣ್ಣ ಹೆಮ್ಮೆ. ಯಾಕಂದ್ರೆ ಸಮಾಜದಿಂದ ಕಲಾವಿದರು ಪಡೆಯೋದು ಜಾಸ್ತಿ. ಕಲೆಯನ್ನ ಪೋಷಿಸಬೇಕಾದ್ರೆ ಸಮಾಜನ ಪೋಷಿಸಬೇಕು, ಹಾಗೆ ಸಮಾಜದ ಮೂಲಕ ನಾವು ಬೆಳೆದವರು ಸಮಾಜಕ್ಕೂ ಏನಾದ್ರು ಕೊಡಬೇಕು ಅನ್ನೋ ಒಂದು ಸಣ್ಣ ನಮ್ಮ ಇದು ನಮ್ಮ ಸೇವೆ ಖಂಡಿತ ಅಲ್ಲ, ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ಈ ಮಾದರಿಯ ಮೂಲಕ ಮಾಡಿದ್ದೇವೆ. ಅದ್ಭುತ, ಅಭಿನಂದನೆಗೆ ಅರ್ಹರು ನೀವು ಪ್ರಹ್ಲಾದ್. ನೀವು ಒಟ್ಟು ಜಾದು ಕ್ಷೇತ್ರಕ್ಕೆ ಮಾಡಿರುವಂತ ಸೇವೆಗೆ ನಾನು ಒಬ್ಬ ಜಾದುಗರನಾಗಿ ಬಹಳ ಪ್ರೀತಿಯ ಅಭಿನಂದನೆಗಳನ್ನ ನಿಮಗೆ ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಆಲ್ ಈಚ್ ಅಂಡ್ ಎವ್ರಿ ಮ್ಯಾಜಿಷಿಯನ್ ಆಫ್ ಇಂಡಿಯಾ ಹೂ ಆರ್ ಲುಕಿಂಗ್ ಅಟ್ ದಿಸ್ ಆರ್ ಹೂಎವರ್ ಇಸ್ ದೇರ್, ಪ್ಲೀಸ್ ಫ್ರಮ್ ಎವ್ರಿಬಡಿ ಸೈಡ್ ಲೆಟ್ ಅಸ್ ಕೀಪ್ ಇಟ್ ಇನ್ ಮೈ ಮೈಂಡ್ ದಟ್ ವಿ ಶುಡ್ ಅರ್ಜ್ ದ ರೆಸ್ಪೆಕ್ಟಿವ್ ಗವರ್ಮೆಂಟ್ಸ್, ದ ಸ್ಟೇಟ್ ಗವರ್ಮೆಂಟ್ಸ್, ವೆರೆವರ್ ಯು ಆರ್ ಲಿವಿಂಗ್, ಪ್ಲೀಸ್ ಅರ್ಜ್ ಯುವರ್ ಸ್ಟೇಟ್ ಗವರ್ಮೆಂಟ್ ದಟ್ ಪ್ಲೀಸ್ ಟೇಕ್ ಅಸ್ ಇನ್ ಟು ಕನ್ಸಿಡರೇಷನ್. ಆಪ್ ಸಭಿ ಕೋ ಜಹಾ ಭಿ ಹೈ ಕಿಸಿ ಭಿ ರಾಜ್ಯ ಮೇ ಹೈ ಆಪ್ಕಾ ರಾಜ್ಯ ಸರ್ಕಾರ ಜೋ ಹೈ ಆಪ್ಕೋ ಏಕ್ ಅಪೀಲ್ ದೇನಾ ಪಡೆಗಾ ಕಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮೇ ಹಮ್ ಲೋಗ್ ಜಾದುಗರ್ ಲೋಗ್ ಭಿ ಹೈ ಹಮೇ ಭಿ ಸಹಾಯತಾ ಕಾ ಅವಶ್ಯಕತಾ ಹೈ ಯೇ ಆಪ್ಕೋ ಮನ್ ಮೇ ರಖನಾ ಹೈ ಜಾದುಗರ್ ಬಂಧುವೋ ಪ್ಲೀಸ್ ಲೆಟ್ ಅಸ್ ವರ್ಕ್ ಸೋ ದಟ್ ವಿ ಕ್ಯಾನ್ ಮೇಕ್ ಬಿಲ್ಡ್ ಅಂಡ್ ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್ ಅಟ್ ದಿಸ್ ಜಂಕ್ಷನ್ ದಿಸ್ ಇಸ್ ದ ಒಪಿನಿಯನ್ ಪ್ರಹ್ಲಾದ್ ಆಚಾರ್ಯ ಆಲ್ಸೋ ಬಿಕಾಸ್ ವಿ ಲಾಟ್ ಡಿಸ್ಕಸ್ ಅಬೌಟ್ ದಿಸ್ ಥಿಂಗ್ ಎವ್ರಿ ನೌ ಅಂಡ್ ದೆನ್ ದಟ್ ಲೆಟ್ ಅಸ್ ವರ್ಕ್ ಟುಗೆದರ್ ಲೆಟ್ ಅಸ್ ವರ್ಕ್ ಹಾರ್ಡ್ ಟುಗೆದರ್ ಟು ಟೇಕ್ ದ ಮ್ಯಾಜಿಕ್ ಇನ್ ಟು ದ ನೆಕ್ಸ್ಟ್ ಲೆವೆಲ್ ಇನ್ ಇಂಡಿಯಾ. ಲೆಟ್ ಅಸ್ ನಾಟ್ ಡ್ವೆಲ್ ಇನ್ ಟು ಎನಿ ಪಾಲಿಟಿಕ್ಸ್ ಆರ್ ಲೆಟ್ ಅಸ್ ನಾಟ್ ಟಾಕ್ ಮಚ್ ಅಬೌಟ್ ಅದರ್ ಥಿಂಗ್ಸ್, ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಮ್ಯಾಜಿಕ್ ಟ್ರಿಕ್ಸ್ ಇಟ್ಸ್ ಪ್ರೆಸೆಂಟೇಶನ್, ಲೆಟ್ ಅಸ್ ಮೇಕ್ ಇಟ್ ಅವರ್ ಓನ್, ಲೆಟ್ ಅಸ್ ಬಿಲ್ಡ್ ಅವರ್ ಓನ್ ಬ್ರ್ಯಾಂಡ್ ಸೊ ದಟ್ ವಿ ಕ್ಯಾನ್ ಟೇಕ್ ದ ಮ್ಯಾಜಿಕ್ ಇಂಡಿಯನ್ ಮ್ಯಾಜಿಕ್ ಟು ದ ಅಪ್ಪರ್ ಸ್ಟ್ಯಾಂಡರ್ಡ್ಸ್. ಐ ಹೋಪ್ ಫ್ರಮ್ ದಿಸ್ ಪ್ರೋಗ್ರಾಮ್ ಐ ಕ್ಯಾನ್ ಗಿವ್ ದಟ್ ಮೆಸೇಜ್ ಅಂತ ಹೇಳ್ತಾ ಈ ಕಾರ್ಯಕ್ರಮನು ನಮ್ಮ ತುಳು ಚಿತ್ರರಂಗದ ಪ್ರಸಿದ್ಧ ತಾರೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರುವವರು, ಕನ್ನಡದ ಟಿವಿ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಮಿಂಚಿಸಿದಂತ ಪೃಥ್ವಿ ಅಂಬರ್ ಅವರು ಈ ಕಾರ್ಯಕ್ರಮವನ್ನು ನೋಡ್ತಾ ನಮಗೆ ಗುಡ್ ವಿಶಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಅದೇ ರೀತಿ ಎರಡು ಸಂದೇಶಗಳನ್ನು ಓದಲಿಕ್ಕೆ ಬಯಸ್ತಿದ್ದೇನೆ. ಈ ಸಂದೇಶ ಹೀಗಿದೆ, ನಮ್ಮ ಅವರು ಜಾದುಗಾರರು, ನನ್ನ ಬಹಳ ಆತ್ಮೀಯ ಸ್ನೇಹಿತರು, ಮಂಗಳ ಮ್ಯಾಜಿಕ್ ಸರ್ಕಲ್ ಅನ್ನುವಂತ ಜಾದು ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ವಿಶ್ವಸಂಸ್ಥೆಯ ಅಂದ್ರೆ ಯುನಿಸೆಫ್ನ ಬಹಳ ದೊಡ್ಡ ಆಫೀಸರ್ ಆಗಿರುವಂತಹ ಕುಣಿಲ ರಾಘವೇಂದ್ರ ಭಟ್ ಅವರು ಒಂದು ಮಾತನ್ನ ನೆನಪಿಸಿಕೊಟ್ರು. ಅವರು ಇರೋದು ಕೊಪ್ಪಳದಲ್ಲಿ, ಅವರದು ಕಾರ್ಯಕ್ಷೇತ್ರ ಕೊಪ್ಪಳದ ಗವಿಮಠ ಸ್ವಾಮೀಜಿಯವರ ಆ ಒಂದು ದೊಡ್ಡ ಜಾತ್ರೆಯಲ್ಲಿ, ಆ ಜಾತ್ರೆಗೆ ಸುಮಾರು 5 ಲಕ್ಷ ಜನ ಭಾಗವಹಿಸ್ತಾರೆ ಅಂತ, ಒಂದು 5 ಲಕ್ಷ ಜನ ಭಾಗವಹಿಸುವಂತ ಕೊಪ್ಪಳದ ಆ ದೊಡ್ಡ ಜಾತ್ರೆಯಲ್ಲಿ ಪ್ರಹ್ಲಾದಾಚಾರ್ಯ ಅವರು ತಮ್ಮ ಶಾಡೋ ಪ್ಲೇ ಅನ್ನು ಮಾಡಿದಾಗ ಅಲ್ಲಿನ ಗವಿಮಠ ಸ್ವಾಮೀಜಿಯವರು ಪ್ರಹ್ಲಾದಾಚಾರ್ಯ ಅವರು ಎಷ್ಟೊಂದು ದೊಡ್ಡ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಕನಿಷ್ಠ 3 ವರ್ಷ ನಾವು ಕೇಳೋದೇ ಇಲ್ಲ, ನೀವು ಬರಬೇಕು, ಕಾರ್ಯಕ್ರಮ ಕೊಡಬೇಕು ಅನ್ನುವಂತ ಮಾತನ್ನು, ಆದೇಶವನ್ನು ಕೊಟ್ಟಿದ್ದಾರಂತೆ. ಇದು ಅವರ ಕಲೆ. ಅಂತಹ ಒಂದು ದೊಡ್ಡ ವೇದಿಕೆ ಸಿಗೋದು ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಒಂದು ದೊಡ್ಡ ಹೆಮ್ಮೆ. ಸೊ ಈ ಸಂದರ್ಭದಲ್ಲಿ ಅವರ ಅಭಿಮಾನ ಸ್ಮರಿಸಿಕೊಳ್ಬೇಕಷ್ಟೇ, ನಮ್ಮ ದೊಡ್ಡತನ ಏನು ಖಂಡಿತ ಇಲ್ಲ ಅದರಲ್ಲಿ, ಖಂಡಿತ. ಅದೇ ರೀತಿ ಈ ಕಾರ್ಯಕ್ರಮ ನಾನು ಆಗ್ಲೇ ಹೇಳಿದೆ ಕಲಾಭಿಮಾನಿ ಬಂಧುಗಳು, ಇವತ್ತಿನ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ತುಂಬಾ ಸಂಖ್ಯೆಯಲ್ಲಿ ಜಾದುಗಾರರು ನೋಡ್ತಿದ್ರೆ, ಬೇರೆ ಬೇರೆ ನೀವು ಆಗ್ಲೇ ನೋಡಿದಿರಿ, ಕೇರಳದಿಂದ ಯಾರೋ ಮೆಸೇಜ್ ಮಾಡಿದ್ರು, ಡೆಲ್ಲಿಯಿಂದ ಮೆಸೇಜ್ ಮಾಡಿದ್ರು, ಕಲ್ಕತ್ತಾದಿಂದ ಮೆಸೇಜ್ ಮಾಡಿದ್ರು, ಈಗ ನಮಗೆ ತಮಿಳುನಾಡಿನ ಪ್ರಸಿದ್ಧ ಜಾದುಗಾರ ಮ್ಯಾಜಿಷಿಯನ್ ಯೋನಾ ಅವರು ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ಯೋನಾಜಿ ವಣಕಂ, ನೀವೊಂದು ಅವ್ರಿಗೆ ಹೇಳಿ ವಣಕಂ ಅಂತ. ವಣಕಂ ಯೋನಾಜಿ, ವೆರಿ ಗುಡ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದಿನ ಪ್ರಶ್ನೆಯನ್ನು ಮುಂದುವರೆಸಿದ್ದೇನೆ. ಪ್ರಹ್ಲಾದ್ ಅವರೇ, ಮುಂದಿನ ಪ್ರಶ್ನೆಯನ್ನು ಮುಂದುವರೆಸಿದ್ರೆ ಮೊದಲು ಮತ್ತೊಮ್ಮೆ ಈ ಒಂದು ಜಂಕ್ಷನ್ ಅಲ್ಲಿ ಅಂದ್ರೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಿದ್ದೇನೆ. ಪ್ರಹ್ಲಾದ್ ಆಚಾರ್ಯ ಅವರು ಮ್ಯಾಜಿಕ್ ಅನ್ನು ಬಳಸ್ತಾ ಒಂದು ಹಂತದಲ್ಲಿ ತನ್ನ ಸಂಶೋಧನಾತ್ಮಕ ಬುದ್ಧಿಯಿಂದಾಗಿ ಅಥವಾ ಮನಸ್ಸಿನಿಂದಾಗಿ ಒಲವಿಂದಾಗಿ ಅವರು ಶಾಡೋ ಪ್ಲೇಗೆ ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟರು. ಆಗ
ಅವರ ಜಾದು ನಿಂತಿರಲಿಲ್ಲ ಅವರಿಗೆ ಒಬ್ಬರು ದೊಡ್ಡ ಒಂದು ಒಂದು ಜನ ಬಹಳ ದೊಡ್ಡ ಹೆಲ್ಪ್ ಮಾಡಿದ್ರು ಬ್ಯಾಕ್ ಬೋನ್ ಅವರದು ಅವರ ಹಿಂದೆ ಯಾವಾಗಲೂ ಇರ್ತಾರೆ ಆ ಸಿಕ್ಕಾಬಿಟ್ಟೆ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಹಾಗೆ ಕೈಯಲ್ಲಿ ಸಿಕ್ಕಾಬಿಟ್ಟೆ ಹಿಂದೆ ಹಿಡ್ಕೊಂಡು ನಮ್ಮನ್ನು ಜುಟ್ಟಲ್ಲಿ ಹಿಡಿಯುವವರು ನಮ್ಮ ನಮ್ಮ ಹೆಂಡತಿಯರಲ್ಲ ಅಂತ ನೀವು ನಮ್ಮ 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 ವೈಫ್ಗಳಲ್ಲ ಅಂತ ತುಂಬಾ ಜನ ಆಲೋಚನೆ ಮಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ದಟ್ ಈಸ್ ದ ರೈಟ್ ಕ್ವೆಶ್ಚನ್ ಇವರ ಜೊತೆ ಇವರ ಪತ್ನಿ ಪೂರ್ಣಿಮಾ ಅವರು ಕೂಡ ದೊಡ್ಡ ಜಾದೂಗಾರರು ಅಂತ ಹೇಳಿಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ ಈ ಜಾದೂಗಾರಿಣಿ ಸುಮಾರು 9 ವರ್ಷಗಳ ಕಾಲ ನೆನಪಿಟ್ಕೊಳ್ಳಿ 9 ವರ್ಷ 365 ದಿವಸವೂ ಕೂಡ ಒಂದೇ ಶೋ ಅಲ್ಲ ತುಂಬಾ ಶೋ ಒಂದೊಂದು ದಿವಸ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು 9 ವರ್ಷ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದು 3400 ದಾಟ್ತದೆ ಅಷ್ಟು ಶೋಸ್ಗಳು ಅವಿರತವಾಗಿ ಮಾಡಿದಂತ ಜಾದೂಗಾರ್ತಿ ಪೂರ್ಣಿಮಾ ಪ್ರಹ್ಲಾದ್ ಅವರು ಪ್ರಹ್ಲಾದ್ ಆಚಾರ್ಯವರ ಪತ್ನಿ ಅವರ ಸಶಕ್ತ ಕಲಾವಿದರು ಅಂತ ಹೇಳಿಕೆ ಬಯಸಿದರೆ ನಾನು ಈ ಎಂಟಿಆರ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತ ಇದೊಂದು ದೊಡ್ಡ ಜರ್ನಿ ಇದರ ಬಗ್ಗೆ ಎರಡು ಮಾತು ಹೇಳಿ ಮತ್ತೆ ಪೂರ್ಣಿಮಾ ಪ್ರಹ್ಲಾದ್ ಅವರನ್ನು ತಾವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ ಪ್ರಹ್ಲಾದ್ ಅವರಿಗೆ ಎರಡು ಮಾತು ಹೇಳಿ ಆ ಜರ್ನಿ ಬಗ್ಗೆ ಖಂಡಿತ ಇದು ಜೀವನದ ಮತ್ತೊಂದು ಮೈಲಿಗಲ್ಲು ಅಂತ ಹೇಳ್ಬೇಕು ಇದಕ್ಕೆ ಕೂಡ ಕಾರಣೀಭೂತರು ಉದಯ ಜಾದೂಗಾರ್ ಹಾಗೆ ಎಂಟಿಆರ್ ನ ಸಂಸ್ಥಾಪಕರಾದ ಮಯ್ಯ ಅವರೇ ಸದಾನಂದ ಮಯ್ಯ ಅವರು ಇಂಡಸ್ಟ್ರಿಯಲ್ ಮ್ಯಾಜಿಕ್ ಅಥವಾ ಈ ಮ್ಯಾಜಿಕ್ ಅನ್ನ ಕಮರ್ಷಿಯಲ್ ಆಗಿ ಬಳಸೋದು ಪ್ರತಿಯೊಬ್ಬರ ಕಲ್ಪನೆ ಆಗಿತ್ತು ಎಲ್ಲ ಒಂದು ಕಡೆ ಮ್ಯಾಜಿಕ್ ಪೆಟ್ಟಿಗೆಯಿಂದ ಒಂದು ಬ್ಯಾನರ್ ತೆಗೆಯೋದು ನಮ್ಗೆ ಯಾರು ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಪ್ರಾಯೋಜಕತ್ವ ಕೊಟ್ಟಿದ್ದಾರೆ ಅವರಿಗೆ ಒಂದ್ ಸ್ವಲ್ಪ ಋಣ ಸಂದಾಯ ಮಾಡೋದು ಬೆಳೆದು ಬಂದದ್ದು ಆದ್ರೆ ಸಂಪೂರ್ಣ ಈ ಮ್ಯಾಜಿಕ್ ಅನ್ನ ಒಂದು ಕಮರ್ಷಿಯಲ್ ವೆಂಚರ್ ಆಗಿ ಬದಲಾಯಿಸಬಹುದು ಅನ್ನೋ ಕಲ್ಪನೆ ಸಿಕ್ಕಿದ್ದು ಈ ಸದಾನಂದ ಮಯ್ಯ ಅವರಿಂದ ಇದಕ್ಕೆ ನನ್ನ ಗುರುಗಳಾದ ಉದಯ ಜಾದೂಗಾರ್ ಅವರ ಕೊಡುಗೆ ಕೂಡ ತುಂಬಾ ಆಗಿತ್ತು ಕೂಡ ಅವ್ರು ಆಲ್ರೆಡಿ ಇದನ್ನ ಸಂಸ್ಥಾಪಿಸಿದ್ರು ಮ್ಯಾಜಿಕ್ ಮೂಲಕ ಹೇಗೆ ಪ್ರಾಡಕ್ಟ್ ಪ್ರಮೋಷನ್ ಮಾಡಬಹುದು ಯಾವ ರೀತಿಯಲ್ಲಿ ಜನರನ್ನ ಆಕರ್ಷಿಸಬಹುದು ಅದರ ಮೂಲಕ ಕಂಪನಿಗಳಿಗೆ ಯಾವ ರೀತಿಯ ಒಂದು ಲಾಭ ಸಿಗ್ತದೆ ಅನ್ನೋದನ್ನ ಮೂಲತಃ ಅವರು ಕನ್ವಿನ್ಸ್ ಮಾಡಿದ್ರು ಮಯ್ಯ ಅವರಿಗೆ ಆ ನಂತರ ಅವ್ರು ನನ್ನನ್ನ ಒಳಗೆ ಸೇರಿಸಿಕೊಂಡು ಈ ರೀತಿ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಹ್ಯಾಗ್ ಮಾಡಬಹುದು ಅನ್ನೋದನ್ನ ನೀನ್ ಡಿಸೈನ್ ಮಾಡು ಅದನ್ನ ನಾವು ಜಾಸ್ತಿ ಜನರಿಗೆ ತಲುಪಿಸ್ಬೇಕು ಮ್ಯಾಜಿಕ್ ಕೂಡ ಎಲ್ಲಾ ಕಡೆ ಮತ್ತೆ ಇನ್ನೊಂದ್ಸರ್ತಿ ಹುಟ್ಟುಕೊಳ್ಬೇಕು ಚಿಗಿರ್ಬೇಕು ಅದ್ರ ಜೊತೆಗೆ ನಮ್ಗೆ ಸಹಾಯ ಮಾಡ್ತಾ ಇರೋ ಸ್ಪಾನ್ಸರ್ಗೆ ಕೂಡ ಸರಿಯಾದ ಬೆನಿಫಿಟ್ ಸಿಗ್ಬೇಕು ಅದು ಎರಡರ ಬ್ಯಾಲೆನ್ಸ್ ಆಗ್ಬೇಕು ಅದಕ್ಕೆ ಬೇಕಾದ ಹಾಗೆ ಏನ್ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡುವಂತ ಅವ್ರು ಮತ್ತೆ ನನ್ಗೆ ಒಂದಷ್ಟು ಆಹ್ವಾನ ಕೊಟ್ರು ದಟ್ ವಾಸ್ ಮೈ ಅನದರ್ ಟರ್ನಿಂಗ್ ಪಾಯಿಂಟ್ ಯಾಕಂದ್ರೆ ನನಗೆ ಚಾಲೆಂಜ್ ಬಹಳ ಇಷ್ಟ ನೀವು ಆಗ್ಲೇ ಹೇಳಿದಾಗೆ 5 ವರ್ಷಕ್ಕೊಮ್ಮೆ ನನ್ನ ವೃತ್ತಿಯನ್ನ ಬದಲಾಯಿಸ್ತಾ ಬಂದಿದ್ದೆ ಅದು ಮ್ಯಾಜಿಕ್ ಆಗಿರ್ಬೋದು ಅಲ್ಲಿಂದ ಎಸ್ಕೇಪ್ ಆಗಿರ್ಬೋದು ಅಲ್ಲಿಂದ ಮತ್ತೆ ಪುನಃ ಈ ಇಂಡಸ್ಟ್ರಿಯಲ್ ಮ್ಯಾಜಿಕ್ ಆಗಿರ್ಬೋದು ಹೀಗೆ ಪ್ರತಿ ಹಂತದಲ್ಲಿ ಹೊಸತನ ಬೇಕು ಯಾಕಂದ್ರೆ ನಿಂತ ನೀರಾದ ಕೂಡಲೇ ಎಲ್ಲ ನಡೀತಾ ಇದೆಯಲ್ಲ ಸರಿ ಇನ್ಯಾಕೆ ನಮ್ಮ ಪರಿಶ್ರಮ ಅನ್ನೋ ರೀತಿಯ ಒಂದು ಸೋಮಾರಿತನ ಅಂಟುಕೊಂಡು ಬಿಡುತ್ತದೆ ಆಗ ಎಲ್ಲ ಒಂದ್ ಕಡೆ ನಾವು ಬದಲಾವಣೆಯನ್ನು ಬಯಸ್ತೇವೆ ಆ ಸಂದರ್ಭದಲ್ಲಿ ನಮಗೆ ಬೇಕಾದ ಬದಲಾವಣೆ ಇದಾಗಿತ್ತು ಸೊ ಅದು ಒಂದು ಹೊಸ ಪ್ರಯೋಗ ಅಂತ ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಪ್ರತಿ ಕಾರ್ಯಕ್ರಮಕ್ಕೆ ನಾವ್ ಇವತ್ತು ಫ್ರೀ ಆಗಿ ಮ್ಯಾಜಿಕ್ ತೋರಿಸ್ತೇವೆ ಅಂತ ಹೇಳಿದ ಕೂಡಲೇ ಜನ ಬರ್ತಾರೆ ಅನ್ನೋದು ಖಂಡಿತ ಸುಳ್ಳು ಶುದ್ಧ ಸುಳ್ಳು ಇವತ್ತು ಊಟ ಕೊಡ್ತಾರೆ ಅಂದ್ರೆ ಜನ ಬರ್ಬೋದೇನೋ ಅದು ಕೂಡ ಕಷ್ಟದಲ್ಲಿ 100% ಆಗಿ ಹೇಳಿಕ್ ಆಗುದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಜನ ಸೇರಿಸಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಕಾರ್ಯಕ್ರಮದ ರೂಪುರೇಷೆ ಬಳಸ್ಕೊಳ್ಬೇಕು ಜನರನ್ನ ಹೇಗೆ ವೇದಿಕೆಗೆ ಕರಿಬೇಕು ಬಂದವರನ್ನ ಆ ಪ್ರಾಡಕ್ಟ್ ಪ್ರಮೋಷನ್ಗೆ ಹೇಗೆ ಒಲಿಸಿಕೊಳ್ಬೇಕು ಅಲ್ಲಿಂದ ಪ್ರಾಡಕ್ಟ್ ಪ್ರಮೋಷನ್ ಹೇಗೆ ಆಗ್ಬೇಕು ಇದನ್ನೆಲ್ಲ ಒಂದು ಹಂತದಲ್ಲಿ ನನಗೆ ಕಲಿಲಿಕ್ಕೆ ಸಾಧ್ಯ ಆಯ್ತು ಆ ಕಲಿಕೆ ಸಾರ್ಥಕ ಆಯ್ತು ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಒಂದು 6 ತಿಂಗಳಿಗೋಸ್ಕರ ಸಿಕ್ಕಿದಂತ ಒಂದು ಆಫರ್ ಅದು ಬೆಳೆದು 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 ಆಲ್ಮೋಸ್ಟ್ 9 ವರ್ಷ ಆ ಕಂಪನಿಯನ್ನ ಸದಾನಂದಮಯ್ಯ ಅವರು ಬೇರೆ ಕಂಪನಿಗೆ ಮಾರಿದ್ರು ಕೂಡ ಅದು ಮತ್ತೆ ಹಾಗೆ ಬೆಳೆದುಕೊಂಡು ಬೆಳೆದುಕೊಂಡು 9 ವರ್ಷ ಬೆಳೆಯಿತು ಎಲ್ಲೋ ಒಂದು ಹಂತದಲ್ಲಿ ಇನ್ನು ಬೆಳೀತಿತ್ತೇನೋ ನಾನು ಆಗ್ಲೇ ಹೇಳಿದ್ದೆ 5 ವರ್ಷ ಆದ್ಕೊಳ್ಳಿ ನನ್ಗೆ ಅಲ್ಲಿಂದ ಬೇಜಾರಾಗುತ್ತೆ ಅಂತ ಸೊ 5ನೇ ವರ್ಷದಲ್ಲಿ ಹೆಚ್ಚು ಕಮ್ಮಿ ನಾನು ಅಲ್ಲಿಂದ ಹೊರಗೆ ಬಂದೆ ನನ್ನ ಧರ್ಮಪತ್ನಿ ಪೂರ್ಣಿಮಾ ಮತ್ತೆ ಅದನ್ನ ಮುಂದುವರಿಸಿಕೊಂಡು ಹೋದ್ರು 10ನೇ ವರ್ಷ ಆಗುವಾಗ ಹತ್ರ ಬರೋವಾಗ ನಾನೇ ಹೇಳಿದೆ ನಾವು ಇಲ್ಲಿ ಸಿಕ್ಕ ಹಾಕೊಂಡ್ರೆ ಇದನ್ನೇ ಜೀವನ ಪೂರ್ತಿ ಮಾಡ್ತಾ ಇರ್ಬೇಕಾಗ್ತದೆ ಇಲ್ಲಿಂದ ಹೊರಗೆ ಬರೋದೇ ಮೇಲೂ ಅಂತ ಸೊ ಕಂಪನಿ ಅವರಿಗೆ ಕನ್ವಿನ್ಸ್ ಮಾಡಿ ನಾವು ಅಲ್ಲಿಂದ ಹೊರಗೆ ಬಂದು ಜೀವನದ ಮತ್ತೊಂದು ಮಜಲಿಗೆ ಪ್ರವೇಶ ಮಾಡಿದ್ವಿ 9 ವರ್ಷ ಅದು ಕೊಟ್ಟಿರುವಂತದ್ದು ಕೇವಲ ನಿಮ್ಮ ನಿಮ್ಮ ಬದುಕಿಗೆ ಟರ್ನ್ ಮಾತ್ರ ಕೊಟ್ಟಿರೋದಲ್ಲದೆ ಜಾದುವಿಗೂ ಕೂಡ ಟರ್ನ್ ಕೊಟ್ಟಿದೆ ಯಾಕಂದ್ರೆ ಜಾದು ಮೂಲಕ ಅಂತದೊಂದು ಇಂಡಸ್ಟ್ರಿಯಲ್ ಅಪ್ರೋಚ್ ಮಾಡಬಹುದು ಅನ್ನುವಂಥದ್ದನ್ನು ಅದನ್ನು ತೋರಿಸ್ಕೊಟ್ರೆ ಧನ್ಯವಾದ ಅಂತ ಹೇಳ್ತಾರೆ ಈಗ ನಾನು ಪೂರ್ಣಿಮಾ ಪ್ರಹ್ಲಾದ್ ಅವರಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಕ್ಲಿಪ್ ಅನ್ನು ನಾನು ಜನರ ಜೊತೆ ಶೇರ್ ಮಾಡ್ತೇನೆ ಆ ವಿಡಿಯೋ ಕ್ಲಿಪ್ ಮುಗಿಯುವಾಗ ತಾವು ದಯವಿಟ್ಟು ಪೂರ್ಣಿಮಾ ಪ್ರಹ್ಲಾದ್ ಅವರು ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅಂತ ನಾನೊಂದು ಆತ್ಮೀಯದ ವಿನಂತಿ ಮಾಡ್ತಾ ಇದೀಗ ನಮ್ಮ ಜೊತೆ ಇರುವಂತ ಮಹಿಳಾ ಜಾದೂಗಾರ್ತಿ ಜಾದುವನ್ನು ಬಹಳ ಪ್ರೀತಿಯಿಂದ ಅಭ್ಯಾಸ ಮಾಡಿ ಅದನ್ನು ಪ್ರದರ್ಶನ ಮಾಡಿ ಮೆಚ್ಚುಗೆಯನ್ನು ಗಳಿಸಿಕೊಂಡಿರುವಂತ ಪ್ರಹ್ಲಾದ್ ಆಚಾರ್ಯ ಅವರ ಜಾದು ಪತ್ನಿ
पत्नी जाधव पत्नी पूर्णिमा प्रहलाद संबंध पट्ट वीडियो क्लिपिंग निम्म रंजने के मूडी बरता है कलाभिमानिगळे ಅಭಿಮಾನಿಗಳೇ ಗಮನಿಸಿ ಪ್ರಹ್ಲಾದ್ ಆಚಾರ್ಯವರ ಹುಟ್ಟು ಊರು ಉಡುಪಿ ಅವರೀಗ ಬೆಂಗಳೂರಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ತಾ ಇದ್ದಾರೆ ಅವರ ಧರ್ಮಪತ್ನಿ ಪೂರ್ಣಿಮಾ ಅವರ ಊರು ಮುಲ್ಕಿ ನಿಮ್ಮಿಬ್ಬರ ಜೋಡಿ ಎಲ್ಲಿ ಈ ಮ್ಯಾಜಿಕ್ ಅನ್ನುವಂತ ಈ ಒಂದು ಮ್ಯಾಜಿಕ್ ಅಂದ್ರೆ ನಿಮ್ಮ ಮೇಲೆ ಅವರು ಮ್ಯಾಜಿಕ್ ಮಾಡಿದ್ರು ಅವರ ಮೇಲೆ ನೀವು ಮ್ಯಾಜಿಕ್ ಮಾಡಿದ್ರು ಏನ್ ಸ್ವಾಮಿ ಕತೆ ಹೇಳಿ ಒಂಚೂರು ನಿಮಗೆ ನೋಡುವಾಗ ಹೇಗೆ ಅನಿಸ್ತದೆ ಅದನ್ನ ನೀವು ಆಲೋಚನೆ ಮಾಡ್ಕೊಳ್ಳಿ ಏನಾದರೂ ಮಾಡೋ ಹಾಗೆ ಇದೆಯಾ ಸ್ವಾಮಿ ನಾವು ಮ್ಯಾಜಿಕ್ ಆಗಿದ್ದೀವಿ ಈಗ ಬಹಳ ಸಂತೋಷ ನಾನೊಬ್ಬ ಒಬ್ಬ ಜಾದು ಕಲಾವಿದರಾಗಿ ನಾನು ಗಮನಿಸಿದ್ದೆ ಪೂರ್ಣಿಮಾ ಅವರು ತನ್ನ ಸಾಂಸ್ಕಾರಿಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಇಬ್ಬರು ಮಕ್ಕಳು ಇದ್ದಾರೆ ಅವರಿಗೆ ಬಹಳ ಟ್ಯಾಲೆಂಟೆಡ್ ಮಕ್ಕಳು ಪೂಜಾ ಮತ್ತು ಪ್ರತೀಕ್ ಅಂತ ನಾನು ಮತ್ತೆ ಅವರ ಪರಿಚಯ ಮಾಡಿಕೊಳ್ತಾ ಇದ್ದೇನೆ ಈ ಸಂಸಾರದ ಜವಾಬ್ದಾರಿಯಲ್ಲಿ ಹೊತ್ಕೊಳ್ತಾ 9 ವರ್ಷಗಳ ಕಾಲ ಅವರು ಈ ಜಾದುವನ್ನು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ ನಾನು ಅಬ್ಸರ್ವ್ ಮಾಡಿದ್ರೆ ಇದೇನೋ ಏನೋ ಹೇಳಿದ್ದಾರೆ ಮಾರೆ ಕಾಟಾಚಾರಕ್ಕೆ ಮಾಡೋಣ ಅಂತ ಪ್ರೀತಿ ಅಲ್ಲ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಹೇಳ್ತಾ ಅವರ ಪರ್ಫಾರ್ಮೆನ್ಸ್ ಗಳ ಲೆವೆಲ್ ಗಳೇ ತುಂಬಾ ಚೆನ್ನಾಗಿದೆ ಒಳ್ಳೆ ಆಕ್ಟರ್ ಅವರು ಒಳ್ಳೆ ಡ್ಯಾನ್ಸರ್ ಒಳ್ಳೆ ಸಿಂಗರ್ ಅವರು ನಾನು ಅವರ ಒಂದು ಅವರ ಆಕ್ಟಿಂಗ್ ಟ್ಯಾಲೆಂಟ್ ಇರುವಂತ ಜಾದವನ್ನು 1 ನಿಮಿಷದಲ್ಲಿ ತೋರಿಸ್ತೇನೆ ಅದಕ್ಕಿಂತ ಮೊದಲು ಪ್ರಹ್ಲಾದ ಆಚಾರ್ಯವರು ಒಳ್ಳೆಯ ವ್ಯಕ್ತಿತ್ವ ಇರುವವರು ಸಹೃದಯ ವ್ಯಕ್ತಿ ಅಂತ ಹೇಳ್ಕೊಂಡು ಮಿಮಿಕ್ರಿ ಪ್ರವೀಣ್ ಕೆಂಪೇಗೌಡ ಇವರು ನಿಮಗೆ ಸಂದೇಶವನ್ನು ಕಳಿಸಿದ್ದಾರೆ ಪ್ರಹ್ಲಾದ್ ಅವರೇ ಥ್ಯಾಂಕ್ ಯು ಪ್ರವೀಣ್ ನಿಮಗೆ ಸಂದೇಶ ಅಲ್ಲಿಂದ ಬಂದಿದೆ ಖಂಡಿತವಾಗಿ ಹೌದು
ಪ್ರಹ್ಲಾದ ಆಚಾರ್ಯವರು ತಮ್ಮ ಸರಳತೆಯಿಂದ ಎಲ್ಲರನ್ನು ಗೆದ್ದಿರುವರು ಅದು ಬಹಳ ವಿಶೇಷ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ರಾಜೇಶ್ ಸಾರಿ ರಜನಿ ಪ್ರಕಾಶ್ ಅವರು ಶುಭಾಶಯಗಳನ್ನು ಕೊಟ್ಟುಕೊಂಡು ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತೆ ಯೋಣ ಅವರು ಕಾರ್ಯಕ್ರಮವನ್ನು ನೋಡ್ತಾ ಗುಡ್ ಮ್ಯಾಜಿಕ್ ಅಂತ ಪೂರ್ಣಿಮಾ ಅವರಿಗೆ ನಿಮಗೆ ಒಂದು ಒಂದು ಗುಡ್ ವಿಶಸ್ ಅನ್ನು ಹೇಳಿದ್ದಾರೆ ನಾಗೇಶ್ ಬಳ್ಳಾರೆ ಅವರು ಇದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳ್ಕೊಂಡು ವಿಶ್ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಮತ್ತೊಂದು ಹಿರಿಯ ಜಾದೂಗಾರ ಆಗಿರುವಂತಹ ಶ್ರೀಯುತ ಹರಿ ಜಾದೂಗರ್ ಅವರು ಹರಿಹರದಿಂದ ಅವರು ಮೆಸೇಜ್ ಕೊಟ್ಟಿದ್ದಾರೆ ಬೆಸ್ಟ್ ಆಫ್ ಲಕ್ ಮೈ ಡಿಯರ್ ಫ್ರೆಂಡ್ಸ್ ಗಣೇಶ್ ಅಂಡ್ ಪ್ರಹ್ಲಾದ್ ಸರ್ ಅಂತ ಹರಿ ಜಾದೂಗರ್ ಅವರು ಆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ಇವರೆಲ್ಲರ ಶುಭಾಶಯಗಳ ಜೊತೆ ಇದೀಗ ನಾನು ಪ್ರೇಕ್ಷಕರಿಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಪೂರ್ಣಿಮಾ ಅವರು ಅವರ ಒಂದು ಒಂದು ನಿಮಿಷ ಕೊಡಿ ಅವರ ಒಂದು ಅದ್ಭುತ ಪ್ರತಿಭೆಯ ಒಂದು ವಿಡಿಯೋ ತುಣುಕನ್ನು ಈಗ ನಾನು ನಿಮ್ಮ ಸಮ್ಮುಖದಲ್ಲಿ ಹಾಕ್ತಾ ಇದ್ದೇನೆ ದಯವಿಟ್ಟು ಎಂಜಾಯ್ ಮಾಡಿ ಇದೀಗ ನಿಮ್ಮ ಸಮ್ಮುಖದಲ್ಲಿ ಬರ್ತಾ ಇದೆ ಪೂರ್ಣಿಮಾ ಪ್ರಹ್ಲಾದ ಆಚಾರ್ಯವರ ಒಂದು ಸ್ಪೆಷಲ್ ಆಕ್ಟ್ ಚಾಪ್ಲಿನ್ ಡ್ರೆಸ್ ಅನ್ನೇ ಹಾಕ್ಬಿಟ್ಟು ಅದೇ ರೀತಿ ಮೀಸಾಂಟ್ ಇಸ್ಕೊಂಡು ಆ ಡ್ರೆಸ್ ಹಾಕೊಂಡು ಅದ್ಭುತವಾದ ಚಾರ್ಲಿ ಚಾಪ್ಲಿನ್ ಬೇರೆ ಬೇರೆ ಆಕ್ಟರ್ಗಳ ನೋಡಿದ್ದಾರೆ ಈಗ ಒಂದೇ ತೋರಿಸಲಿಕ್ಕೆ ಸಾಧ್ಯ ಇದೆ ನನಗೆ ಅನ್ಸುತ್ತೆ ಪ್ರಹ್ಲಾದ್ ಒಂದು ದಿವಸ ಬರೀ ಪೂರ್ಣಿಮಾ ಅವ್ರದ್ದು ಸೆಪರೇಟ್ ಪ್ರೋಗ್ರಾಮ್ ಮಾಡಬಹುದು ಅಷ್ಟು ಕಂಟೆಂಟ್ ಇದೆ ಅವರಲ್ಲಿ ಅಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ ಒಂದ್ ದಿವಸ ಮಾಡೋಣ ಅಂತ ಹೇಳ್ತಾ ಮೇಡಮ್ ಅವರೇ ನಿಮ್ಮ ನೀವು ಒಬ್ರು ಮಹಿಳೆಯಾಗಿ ಮಹಿಳೆಯರು ಮ್ಯಾಜಿಕ್ ಮಾಡಬಾರದು ಅಂತ ಹೇಳೋದಲ್ಲ ಆ ಅಭಿಪ್ರಾಯ ಇಲ್ಲ ಆದ್ರೆ ಮಹಿಳೆಯರ ಎಕ್ಸ್ಪೀರಿಯನ್ಸ್ಗೂ ಪುರುಷರ ಎಕ್ಸ್ಪೀರಿಯನ್ಸ್ ಆಸ್ ಎ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಸ್ಟೇಜ್ ಸಂಸಾರ ನಿಭಾಯಿಸಬೇಕು ಇದೆಲ್ಲರ ಜೊತೆಗೆ ನೀವು ಎರಡು ಮಾತಲ್ಲಿ ಈ ನಿಮ್ಮ ಈ ಜಾದೂ ಜರ್ನಿ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ತೀನಿ ನಾರ್ಮಲ್ ಆಗಿ ಎಲ್ರಿಗೂ ಸಿಗದ ಭಾಗ್ಯ ನನಗೆ ಸಿಕ್ಕಿದೆ ಅನ್ಸುತ್ತೆ ಯಾಕೆಂದ್ರೆ ಮದುವೆಯಾಗಿ ಹೋದ ನಂತರ ಗಂಡನ ಮನೆಯಲ್ಲಿ ಎಲ್ಲಾ ಸಪೋರ್ಟ್ ಎಲ್ಲಾ ವಿಷಯಕ್ಕೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳೋದು ಕೆಲವೊಂದ್ಸಲ ಕ್ವಶನ್ ಮಾರ್ಕ್ ಆಗುತ್ತೆ ಅದ್ರಲ್ಲಿ ನಾನು ತುಂಬಾ ಲಕ್ಕಿ ಯಾಕೆಂದ್ರೆ ಅಪ್ಪ ಅಮ್ಮನೂ ನಂಗೆ ಸಪೋರ್ಟ್ ಇದ್ರು ಮದುವೆ ಆದ ನಂತರ ಅತ್ತೆ ಮಾವನು ತುಂಬಾ ಮಡಿವಂತರಾದ್ರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮ್ಯಾಜಿಕ್ ಮಾಡಿ ಮದುವೆ ಆಗಿ ನಂಬ್ತಿರೋ ಬಿಡ್ತಿರೋ ಒಂದ್ ವಾರದಲ್ಲಿ ಕೋಲಾರದಲ್ಲಿ ನಮ್ಮ ಮನೆಯವ್ರ ಶೋ ಇತ್ತು ನಾನು ಹೋಗ್ತೀನಿ ಅಂದ ತಕ್ಷಣ ನನ್ನನ್ನು ಸಪೋರ್ಟ್ ಮಾಡಿ ಕಳಿಸಿ ಅಲ್ಲಿ ಟೀಮ್ ಅಲ್ಲಿ ನಾನು ಶೋ ಮಾಡೋ ತರ ಮಾಡಿ 10 ವರ್ಷ ತನಕ ನಾನು ಅಲ್ಲಿ ಮನೆಯಲ್ಲಿ ಇರ್ಲೇ ಇಲ್ಲ ಯಾವಾಗ್ಲೂ ಒಮ್ಮೆ ಈ ಅತಿಥಿಗಳು ಬರ್ತಾರಲ್ಲ ನಂಗೆ ಎರಡು ತಿಂಗಳ ಕಂತಿನ ಬಂದು ಹೋದಂಗೆ ನಾನು ಆತರ ಇತ್ತು ಆದ್ರೂ ಅವ್ಗಳು ಚೂರು ಬೇಜಾರು ಮಾಡ್ಕೊಳ್ಳದೆ ಅಷ್ಟೇ ಖುಷಿಯಿಂದ ನನ್ನನ್ನ ಸೊಸೆಯಿಂದ ಒಪ್ಕೊಂಡು ಅಷ್ಟೇ ಆರಾಮಾಗಿ ನನ್ನ ಜೊತೆ ಇದ್ರು ಸೊ ಹಾಗಿರುವಾಗ ಅಂತ ಬೆನ್ನು ಸಪೋರ್ಟ್ ನನಗೆ ಇರುವಾಗ ನನಗೆ ಇನ್ನೇನ್ ಚಿಂತೆ ಇರುತ್ತೆ ಎಲ್ಲ ಸಂಸಾರ ಚಿಂತನೆ ಬಿಟ್ಟಿದ್ದೆ ಆತರ ಇತ್ತು ಬಹಳ ಸಂತೋಷ ಯಾವುದೇ ಕಲಾವಿದರ ಕುಟುಂಬ ಬೆಳಿಬೇಕಿದ್ರೆ ಅವನ ಕಾರ್ಯಕ್ರಮ ಬೆಳಿಬೇಕಿದ್ರೆ ಅವನ ಕುಟುಂಬ ಬಹಳ ಮುಖ್ಯ ಆಗುತ್ತೆ ನನಗೆ ನೆನಪಿದೆ ನಾನೊಬ್ಬ ಅವರ ಆತ್ಮೀಯ ಸ್ನೇಹಿತನಾಗಿ ನನಗೆ ಅದರ ಅವರ ಇಷ್ಟು ವರ್ಷಗಳಿಗೆ ನಾನು ಬಲ್ಲೆ ಅವರು ಪರ್ಫಾರ್ಮೆನ್ಸ್ ಮಾಡ್ತಿದ್ದ ಸಮಯದಲ್ಲಿ ಅವರ ಮಕ್ಕಳು ಅಜ್ಜಿ ಮನೆಯಲ್ಲಿ ತುಂಬಾ ಸಮಯ ಬೆಳೆದಿದ್ರು ಯಾಕಂದ್ರೆ ಅಷ್ಟು ದೊಡ್ಡ ಆ ಒಂದು ಕಾರ್ಯಕ್ರಮದ ಜವಾಬ್ದಾರಿ ಅವರಿಗೆ ಇತ್ತು ನಾನು ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಅವರಿಗೆ ಮೊದಲು ಪ್ರಹ್ಲಾದ್ ಅವರಿಗೆ ಕೇಳ್ತಾ ಇದ್ದೇನೆ ನನಗೆ ಇವತ್ತಿಗೂ ನೆನಪಿದೆ ನಿಮ್ಮ ತಂದೆಯವರನ್ನು ನೆನೆಸ್ಕೊಳ್ತೇನೆ ನಾನು ನಿಮ್ಮ ತಂದೆಯವರ
जीवन उत्साह ನೆನಪಾಗುತ್ತೆ ಈಗ ಅವರು ನಮ್ಮ ಜೊತೆ ಇಲ್ಲ ಅವರ ಉತ್ಸಾಹ ನಾನು ನಾನು ತುಂಬಾ ಸಾರಿ ಈಗ ನಾವು ಯಾವತ್ತೂ ಕೂಡ ನಾನು ಬಹಳ ಜೀವದ ಗೆಳೆಯ ಪ್ರಹ್ಲಾದವರು ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಸಮಯದಲ್ಲಿ ನಾನು ಸುಮಾರು 20 ವರ್ಷದ ಹಿಂದಿನ ಮಾತು 20 25 ವರ್ಷದ ಹಿಂದಿನ ಮಾತುಗಳನ್ನು ಹೇಳ್ತಾ ಇರೋದು ಸ್ನೇಹಿತರೆ ಗಮನಿಸಿ ಆ ಟೈಮಲ್ಲಿ ಜಾದೂ ಕಲಿಕೆಗೆ ನಮಗೆ ಏನು ಸಾಧನಗಳಿಲ್ಲ ಯಾವುದೇ ಇಂಟರ್ನೆಟ್ ಇಲ್ಲ ಯಾರು ಹೇಳೋರು ಇಲ್ಲ ನಮಗೆ ಇದ್ದಂತ ಏಕೈಕ ಸಾಧನ ಏನು ಅಂತ ಹೇಳಿದ್ರೆ ಪುಸ್ತಕಗಳು ನಾನು ಪ್ರಹ್ಲಾದ ಮತ್ತೆ ನಮ್ಮ ಜಂಟಿ ಸ್ನೇಹಿತ ನಮ್ಮದೊಂದು ತ್ರಿಮೂರ್ತಿಗಳ ಒಂದು ಗ್ಯಾಂಗ್ ನಕುಲ್ ಶಣೆಯವರು ನಾವು ಮೂರು ಜನ ಸೇರಿ ಮಾಡುತ್ತಿದ್ದಂತ ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ ತುಂಬಾ ಪುಸ್ತಕಗಳನ್ನು ಓದೋದು ಎಷ್ಟಾಗುತ್ತೆ ಅಷ್ಟು ಪುಸ್ತಕ ಓದೋದು ಅವರಲ್ಲಿ ಇದ್ದ ನಾನು ತಗೊಳ್ಳೋದು ನನ್ನಲ್ಲಿ ಅವರನ್ನು ತಗೊಳ್ಳೋದು ರಾತ್ರಿ ನಾವು ಅದರ ಬಗ್ಗೆ ಪ್ರಾಕ್ಟೀಸ್ಗಳನ್ನು ಮಾಡುತ್ತಿದ್ದೆ ಬಹುಶಃ ಜಾದುವಿನ ಜ್ಞಾನದ ದಾಹ ಆಗೈತು ಆ ಸಮಯದಲ್ಲಿ ನಾನು ಪ್ರಹ್ಲಾದ್ ಅವರ ಮನೆಗೆ ಹೋಗ್ತಿದ್ದಾಗ ಅವರೊಂದು ಅವರ ಮನೆಯವರು ಮಾಡುತ್ತಿದ್ದಂತ ಒಂದು ಕೊಡ್ತಾ ಇದ್ದಂತ ಟ್ರೀಟ್ಮೆಂಟ್ ಇವತ್ತಿ ಕೂಡ ನೆನಪಿದೆ ಮತ್ತೆ ಅವರು ಪ್ರಹ್ಲಾದ್ ಅವರು ತನ್ನ ರಿಹರ್ಸಲ್ಗೆ ಬೇಕಾಗಿ ಮನೆ ಎದುರುಗಡೆನೆ ಒಂದು ಹಾಲ್ ಅನ್ನು ಕಟ್ಕೊಂಡು ಅಲ್ಲಿ ರಿಹರ್ಸಲ್ ಮಾಡುತ್ತಿದ್ದರು ಆ ಸಂದರ್ಭದಲ್ಲಿ ಅವರನ್ನು ಅವರ ತಂದೆಯವರನ್ನು ತುಂಬಾ ನೆನೆಸ್ಕೊಳ್ತಾನೆ ಅವರ ತಾಯಿಯವರು ಕೂಡ ಅವರಿದ್ದಾರೆ ನಮ್ಮ ಜೊತೆ ಅವರನ್ನು ಬಹಳ ನೆನೆಸ್ಕೊಳ್ತಾನೆ ಎರಡು ಮಾತು ನಿಮ್ಮ ಉಡುಪಿಯ ಕುಟುಂಬ ನೀವು ನಿಮ್ಮ ತಂದೆ ತಾಯಿ ಹೆಸರು ಮತ್ತೆ ನಿಮ್ಮ ಅಣ್ಣ ಸ್ವಾಮಿಯವರ ಹೆಸರು ನಿಮ್ಮ ಅಣ್ಣನ ಹೆಸರು ಒಂದು ದಯವಿಟ್ಟು ಈ ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆ ದುಡಿದವರು ನಿಮ್ಮ ಅಣ್ಣ ಅದಕ್ಕೋಸ್ಕರ ನಾನು ನಿಮಗೆ ಎರಡು ಮಾತು ನಿಮ್ಮ ಜೊತೆ ಮತ್ತೆ ಆ ನಂತರ ದಯವಿಟ್ಟು ಪೂರ್ಣಿಮಾ ಅವರು ಮುಲ್ಕಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮದು ಮಾಹಿತಿ ಎರಡು ಮಾತು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳಬೇಕು ಸೋ ಧನ್ಯವಾದಗಳು ಗಣೇಶ್ ಈ ಸಂದರ್ಭದಲ್ಲಿ ಪ್ರಾಯ ಕೌಟುಂಬಿಕ ಪರಿಸರಗಳು ಹೆಚ್ಚಾಗಿ ಜನರ ಮುಂದೆ ಬರೋದೇ ಇಲ್ಲ ಅವರ ಕೊಡುಗೆ ಅವರ ತ್ಯಾಗ ಜನರ ಮುಂದೆ ಬರೋದಿಲ್ಲ ತುಂಬಾ ಇರುತ್ತೆ ಕೊಡುಗೆ ಈ ಖಂಡಿತವಾಗ್ಲೂ ಸೋ ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಮುಂಚೆ ನಾನು ಹೇಳೋದು ನನ್ನ ಅತ್ತೆ ಮಾವನಿಗೆ ನಮ್ಮ ಅತ್ತೆ ಆಲ್ಮೋಸ್ಟ್ ನನ್ನ ಎಲ್ಲ ಮಿತ್ರರು ಎಸ್ಪೆಷಲಿ ನಕುಲ್ ಅವರ ವೈಫ್ ವಿಶಾಖ ಯಾವಾಗ್ಲೂ ನನಗೆ ತಮಾಷೆ ಮಾಡ್ತಾರೆ ನಿನಗೆ ವರದಕ್ಷಿಣೆಯಾಗಿ ದೊಡ್ಡ ದೊಡ್ಡ ಮಕ್ಕಳು ಸಿಕ್ಬಿಟ್ಟಿದ್ದಾರೆ ಅಂತ ನಿಜವಾಗ್ಲೂ ನನಗೆ ವರದಕ್ಷಿಣೆಯಾಗಿ ದೊಡ್ಡ ಮಕ್ಕಳು ಸಿಕ್ಬಿಟ್ಟಿದ್ದಾರೆ ಅವ್ರ ಮಕ್ಕಳು ಹುಟ್ಟಿ ಅವ್ರು ಬೆಳೆದ್ ನನಗೆ ಗೊತ್ತೇ ಇಲ್ಲ ಅಷ್ಟರ ಮಟ್ಟಿಗೆ ಅವರು ಆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು ನಾವಾಗ್ಲೇ ಆಗಾಗ್ಲೇ ಲೋಕ ಸಂಚಾರಗಳು ಯಾವಾಗ್ಲೂ ತಿರುಗಾಡ ಅವ್ರ ಪೂರ್ಣಿಮಾ ಈಗಾಗ್ಲೇ ಹೇಳಿದಾಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮನೆಗೆ ಬಂದು ಒಂದು ಸ್ವಲ್ಪ ದಿನ ಮಕ್ಕಳ ಜೊತೆಗಿದ್ದು ಅಥವಾ ಮಕ್ಕಳಿಗೆ ರಜೆ ಇದ್ರೆ ಮಕ್ಕಳನ್ನ ಕರ್ಕೊಂಡು ಶಿಬಿರಕ್ಕೆ ಹೋಗಿ ಒಂದಿಷ್ಟು ಜನ ಅವರನ್ನು ಒಟ್ಟಿಗೆ ಇರಿಸ್ಕೊಂಡು ಮತ್ತೆ ವಾಪಸ್ ಬಿಡ್ತಾ ಇದ್ವಿ ಸೊ ಮಕ್ಕಳು ಬೆಳೆದ್ರೆ ನಮ್ಗೆ ಗೊತ್ತಿಲ್ಲ ಪ್ರಾಯ ಬೆಂಗಳೂರಿಗೆ ಬಂದು ವೃತ್ತಿ ಬದುಕನ್ನ ನಿಲ್ಸಿ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ ಕೂಡ ಅದೇ ಒಂದು ಕಾರಣ ನಾನು ಆವಾಗ್ಲೇ ಹೇಳಿದ್ದೆ ಈ MTR ಹಬ್ಬ ಹೀಗೆ ಮುಂದುವರಿತಾ ಹೋದ್ರೆ ಸಾಕಷ್ಟು ಹಣ ಸಿಗ್ಬಹುದು ಸಾಕಷ್ಟು ಕಾರ್ಯಕ್ರಮ ಆಗ್ಬಹುದು ಆದ್ರೆ ಜೀವನದ ಒಂದು ಮುಖ್ಯ ಭಾಗವನ್ನ ನಾವು ಕಳ್ಕೊಳ್ತೀವಿ ಈಗಾಗಲೇ ಮಕ್ಕಳಿಗೆ ಒಂದು 7-8 ವರ್ಷ ಆಗ್ತಾ ಬಂದಿದೆ ಆವಾಗ ಮಗಳಿಗೆ 8 ವರ್ಷ ಆಗಿತ್ತು ಮಗ 5 ವರ್ಷ ಆಗಿತ್ತು ಇನ್ನೂ ಕೂಡ ನಾವು ಕಾರ್ಯಕ್ರಮ ಕೊಡ್ತಾ ತಿರುಗಾಡ್ತಾ ಇದ್ರೆ ಪ್ರಾಯ ಮಕ್ಕಳಿಗೂ ನಮ್ಗೂ ಒಡನಾಟನೇ ಇರೋದಿಲ್ಲ ಹೈಸ್ಕೂಲ್ ಕಾಲೇಜ್ ಮುಗಿದ್ರೆ ಅವ್ರ ಅವ್ರ ಪಾಡಿಗೆ ವೃತ್ತಿ ಪರತೆಯಲ್ಲಿ ಮೆರೀತಾರೆ ಅವ್ರ ಕುಟುಂಬ ಆಗುತ್ತೆ ನಾವೆಲ್ಲೂ ಕೂಡ ಮಕ್ಕಳ ಜೊತೆ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸೊ ಇದು ಸರಿಯಾದ ಸಮಯ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾಸಿಕ್ಗಿಂತ ಸ್ವಲ್ಪ ದೂರ ಬಂದು ನನ್ನ ವೃತ್ತಿಯನ್ನ ಬದಿಗಿಟ್ಟು ನಾನು ಕೌಟುಂಬಿಕ ಜೀವನಕ್ಕೆ ಬರಬೇಕಾದ ಅನಿವಾರ್ಯತೆ ಎದುರಾಯ್ತು ಕೂಡ ಇಲ್ಲಾಂದ್ರೆ ಪ್ರಾಯ ನನ್ನ ಮಕ್ಕಳಿಗೆ ನಾನು ಅನಾಮಧಿಯಾಗಿ ಉಳಿಬಿಡ್ತೇನೆ ಎಲ್ಲೋ ಒಂದ್ಸರ್ತಿ ಬರುವ ಒಬ್ಬ ಅನಾಮಿಕನಾಗಿ ಅಪ್ಪ ಅಂದ್ರೆ ಜಸ್ಟ್ ಒಂದು 6 ತಿಂಗಳಿಗೊಮ್ಮೆ ಬಂದು ಹಾಯ್ ಹೇಳಿ ಹೋಗ್ತಾರೆ ಒಂದಿಷ್ಟು ಗಿಫ್ಟ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾನು ಇದನ್ನ ಬದಿಗಿಡ್ಲೇಬೇಕಾಯ್ತು ಸೊ ಈ ಸಂದರ್ಭದಲ್ಲಿ ಅದನ್ನ ನಾನು ಮೊದಲನೇದಾಗಿ ನೆನಪಿಸ್ತೇನೆ ಯಾಕಂದ್ರೆ ಎಲ್ರಿಗೂ ಅಂತಹ ಅತ್ತೆ ಖಂಡಿತ ಸಿಗ್ಲಿಕ್ಕಿಲ್ಲ ಸೊ ಮಕ್ಕಳನ್ನ ತಮ್ಮ ಮಕ್ಕಳಾಗಿ ಎಷ್ಟೇ ತೊಂದರೆ ಆದ್ರೂ ಕೂಡ ಸಣ್ಣ ಮಕ್ಕಳು ಹಸುಗೂಸು ನಿಜ ಹೇಳ್ಬೇಕಂದ್ರೆ 2 ತಿಂಗಳ ಮಗುವನ್ನ ನಾನು ಹೇಳ್ಬಿಟ್ಟು ಬಂದಿದ್ದಾಳೆ 2 ತಿಂಗಳ ಮಗುವನ್ನ ಸಾಕಿ ಸಲಹಿ ಅಷ್ಟು ದೊಡ್ಡದು ಮಾಡ್ಬೇಕಾದ್ರೆ ಅದರ ಒಂದು ದೃಢತೆ ಅವರಲ್ಲಿ ಕೂಡ ಇತ್ತು ಇವರಿಗೆ ಸಹಾಯ ಆಗ್ಬೇಕು ಇವರ ಒಂದು ಏನು ದೇಹ ಉದ್ದೇಶ ಇದೆ ಅದು ಈಡೇರಬೇಕು ಅನ್ನೋದನ್ನ ಮನಗಂಡು ಅವ್ರು ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಅದನ್ನ ಯಾವತ್ತೂ ನಾವು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ನನ್ನ ಮನೆಯಲ್ಲಿ ಕೂಡ ನಮ್ಮ ತಂದೆಯವರ ಬಗ್ಗೆ ನಿಮ್ಗೆ ಹೇಳಬೇಕಾಗೇ ಇಲ್ಲ ಪ್ರಾಯ ನಿಮ್ಗೆ ಅವರ ಜೀವನೋತ್ಸಾಹ ಅವರ ಡ್ಯಾರ್ ಡೆವಿಲ್ರಿ ಎಲ್ಲ ನಿಮ್ಗೆ ಗೊತ್ತೇ ಇದೆ ಯಾಕಂದ್ರೆ ಒಬ್ಬ ಮಗ ಲಾ ಗ್ರಾಜ್ಯುಯೇಟ್ ಆಗಿದ್ದು ಲಾ ಕಲಿತಾ ಇದ್ದವನು ಆ ಲಾ ವನ್ನ ಮಾಡದೆ ದೊಂಬರಾಟ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಒಪ್ಪಿಕೊಳ್ಳಿಕ್ಕೆ ಯಾವುದೇ ತಂದೆಗೆ ಹೆಂಡತಿ ಬೇಕೇ ಬೇಕು ಸೊ ಯಾವತ್ತೂ ಕೂಡ ಅವ್ರು ನನಗೆ ಕೇಳಿಲ್ಲ ಇದು ಯಾಕೆ ಮಾಡ್ತಿದ್ಯಾ ನಿನಗೆ ಆಗ್ತದ ಅಂತ ಖಂಡಿತ ಕೇಳಲಿಲ್ಲ ಅವ್ರು ಹೇಳಿದ ಒಂದೇ ಒಂದು ಮಾತು ನಿನಗಾಗುತ್ತದೆ ಅಂದ್ರೆ ನಿನಗೆ ವಿಶ್ವಾಸ ಇದ್ರೆ ಮುಂದುವರಿ ನಿನಗೆ ವಿಶ್ವಾಸ ಇರ್ಬೇಕು ನಿನಗೆ ಡಿಲೇ ಮಾಡಿದ್ರೆ ಬೇಡ ಅಂತ ಸೊ ನಾನು ಲಾ ಕಲಿಯೋದಕ್ಕಿಂತ ಮುಂಚೆನೆ ಜಾದು ಗೆಳೆದಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಅವ್ರು ಪ್ರತಿಯೊಂದು ಹಂತದಲ್ಲಿ ಹೇಳ್ತಾ ಇದ್ದಿದ್ದ ಹಾಗೆ ದೊಂಬರಾಟ ಇದು ಇವತ್ತಿಗೆ ಇದಕ್ಕೆ ಎಷ್ಟು ಬೆಲೆ ಇದೆ ನನಗೆ ಗೊತ್ತಿಲ್ಲ ಇದು ನಿನಗೆ ಹೊಟ್ಟೆ ತುಂಬಿಸುತ್ತಾ ತುಂಬಿಸಿದ್ರು ಕೂಡ ಮರ್ಯಾದೆಯ ಹಣ ಜೀವನ ನಡೆಸಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು ಯಾಕಂದ್ರೆ ಹೇಳಿ ಕೇಳಿ ಅವರು ತುಂಬಾ ಆರ್ಥೋಡಾಕ್ಸ್ ಕುಟುಂಬದವರು ಮಡಿ ಸಂಪ್ರದಾಯವಾದ ಅವರಲ್ಲಿ ಇದ್ದೇ ಇತ್ತು ಸೊ ಆ ಸಂದರ್ಭದಲ್ಲಿ ಮರ್ಯಾದೆಗೆ ಬಹಳ ಹೆದರ್ತಾ ಇದ್ದವರು ಎಲ್ಲೋ ಹೋಗಿ ಭಿಕ್ಷೆ ಬೇಡದ ಹಾಗೆ ಇರಬಾರ್ದು ಮರ್ಯಾದೆಯಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಅವರ ಸಂಶಯ ಆಗಿತ್ತು ಯಾವಾಗ ಈ ಕಾರ್ಯಕ್ರಮಗಳು ದೇವಸ್ಥಾನಗಳಲ್ಲಿ ಚೌತಿ ಕಾರ್ಯಕ್ರಮಗಳು ನವರಾತ್ರಿ ಕಾರ್ಯಕ್ರಮಗಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಆದಾಗ ಅವರು ಬಂದು ಕೂತ್ಕೊಳ್ತಾ ಇದ್ರು ಜನರನ್ನ ಯಾವ ರೀತಿ ಅಪ್ರೋಚ್ ಆಗುತ್ತೆ ಯಾವ ರೀತಿಯಲ್ಲಿ ಇದಕ್ಕೊಂದು ಮರ್ಯಾದೆ ಇದೆ ಅನ್ನೋದನ್ನ ಮನಗಂಡಾಗ ಇ ವಾಸ್ ವೆರಿ ಹ್ಯಾಪಿ ಅವ್ರು ಹೇಳಿದ ಒಂದೇ ಇದು ಇನ್ನು ಹಿಂದೆ ತಿರುಗಿ ನೋಡೋ ಪ್ರಶ್ನೆ ಇಲ್ಲ ಕಸ್ಟಮರ್ ಸಿಕ್ಕವೋ ನಿನಗೆ ಯಾವತ್ತಿನವರೆಗೆ ಇದರಲ್ಲಿ ಕಾನ್ಫಿಡೆನ್ಸ್ ಉಳಿತದೆ ಆವತ್ತಿನವರೆಗೆ ನೀನು ಹೋಗ್ತಾ ಇರ್ಬೋದು ಅನ್ನೋ ಮಾತನ್ನ ಅವ್ರು ಕೊಟ್ಟಿದ್ದಕ್ಕೆ ನನಗೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಆಯ್ತು
ಪ್ರತಿ ಬೇರೆ ತಂದೆ ತಾಯಿಗಳ ಹಾಗೆ ಏ ಅದೆಲ್ಲ ಇದನ್ನ ಹಾಬಿ ಏನಿದ್ರೆ ಆಮೇಲೆ ಇಡ್ಕೋ, ಮೊದ್ಲು ಎಜುಕೇಶನ್, ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ನಾನು ಇಷ್ಟು ಕಷ್ಟಪಟ್ಟಲಿ ನಾನು ಓದಿಸಿದ್ದು ಇದಕ್ಕೋಸ್ಕರ ಅಲ್ಲ ಅನ್ನೋ ಭಾವನೆ ಅವರಲ್ಲಿ ಇದ್ದಿದ್ರೆ ಪ್ರಾಯ ಇವತ್ತು ನೀವು ಪ್ರಹ್ಲಾದ್ ಆಚಾರ್ಯರನ್ನು ಈ ರೂಪದಲ್ಲಿ ನೋಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ಕಪ್ ಕೋಟ್ ಹಾಕೊಂಡು, ಒಂದು ಬಿಳಿ ಕೈ ಹಾಕೊಂಡು, ಯಾವ್ದಾದ್ರು ಉಡುಪಿಯ ಕೋರ್ಟ್ ಅಲ್ಲಿ ಮರದ ಕೆಳಗಡೆ ನಿಂತ್ಕೊಂಡು ಏನಾದ್ರು ಪಿಟಿಷನ್ ಹಾಕ್ತಾ ಕೂತ್ಕೊಳ್ಬೇಕಾಗ್ತಿತ್ತೇನೋ. ವಿಷಯ ಅದು, ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಇಂಜಿನಿಯರ್ಗಳು, ಡಾಕ್ಟರ್ಗಳು ಮನಸ್ಸಿಲ್ಲದೆ ಹೋದ್ರು ಕೂಡ ಅವರ ವೃತ್ತಿಯಲ್ಲಿರೋರನ್ನ ನಾವು ಸಾಕಷ್ಟು ಜನ ನೋಡ್ತಾ ಇದ್ದೇವೆ ಇವತ್ತು. ಸೊ ಆ ಎಲ್ಲ ಹಂತದಲ್ಲಿ ನಾನು ಅವರನ್ನ ಸ್ಮರಿಸಿಕೊಳ್ತೇನೆ. ಇನ್ನು ನನ್ನ ಅಣ್ಣನ ವಿಷಯಕ್ಕೆ ಬಂದ್ರೆ, ಮೊದಲನೇ ಅವರು ಇವತ್ತು ಆಶ್ರಮ ತಗೊಂಡು ಸ್ವಾಮಿಗಳಾಗಿದ್ದಾರೆ, ಪೇಜಾವರ ಸ್ವಾಮಿ ಶಿಷ್ಯ ಅವರು, ಅವರ ಪ್ರೋತ್ಸಾಹ ಕೂಡ ಖಂಡಿತ, ಅವರ ವೃತ್ತಿಯೇ ಸಂಪೂರ್ಣ ಬದಲಾಗಿದ್ರು ಕೂಡ ಈ ಅವ್ರಿಗೆ ಪ್ರಾಯ ಈ ಆಶ್ರಮದ ಬಳಿಕ ಪೂರ್ವಾಶ್ರಮದ ಸಂಬಂಧ ಇಲ್ಲದೆ ಹೋದ್ರು ಕೂಡ ಅವರು ಸಾಕಷ್ಟು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅವರನ್ನ ಬೇರೆ ಬೇರೆ ನನ್ನ ಬೇರೆ ಬೇರೆ ಕಡೆಗಳಿಗೆ ಕರ್ಕೊಂಡು ಹೋಗಿ ಅವರ ಕಾಂಟ್ಯಾಕ್ಟ್ ಇರೋರೆಲ್ಲ ಕಾರ್ಯಕ್ರಮ ನಡೆಸಿ ಕಾರ್ಯಕ್ರಮ ಕೊಡಿಸಿ ಆ ರೀತಿಯಲ್ಲಿ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಎರಡನೇ ಅಣ್ಣ ಸತ್ಯನಾರಾಯಣ ಅಂತ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವತ್ತು ನಮ್ಮಲ್ಲಿ ತಣ್ಣ ಇರ್ಲಿಲ್ಲ. ವಿ ಆರ್ ಎಕ್ಸ್ಟ್ರಾ ಬ್ರದರ್ಸ್, ನಾವಿಬ್ರು ಕಾರ್ಯಕ್ರಮ ಕೊಡ್ತಾ ಇದ್ವಿ. ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಎಂಟು ಇಲ್ಯೂಷನ್ಗಳು ಅವತ್ತಿಗೆ ಇತ್ತು. ಒಂದೊಂದು ಇಲ್ಯೂಷನ್ಗೆ ಸಾಮಾನ್ಯವಾಗಿ ಇವತ್ತಿಗೆ ಎರಡು ಮೂರು ಜನ ಅಸಿಸ್ಟೆಂಟ್ ಬೇಕು ನಮ್ಗೆ. ಏಳೆಂಟು ಇಲ್ಯೂಷನ್ಗಳನ್ನ ಇಟ್ಕೊಂಡು ಸುಮಾರು ಒಂದು ಒಂದು ವ್ಯಾನ್ ತುಂಬಾ ಸಾಮಾನುಗಳು ಅಷ್ಟನ್ನ ನಾವಿಬ್ರೇ ಸಾಗಿಸ್ಕೊಂಡು ವ್ಯಾನ್ ಅಲ್ಲಿ ಹಾಕೊಂಡು, ವ್ಯಾನ್ ಸಿಕ್ಕಿದ್ರೆ ವ್ಯಾನು, ಎತ್ತಿನ ಗಾಡಿ ಆದ್ರೆ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಆದ್ರೆ ಟ್ರ್ಯಾಕ್ಟರ್ ಆದ್ರೆ ತುಂಬಿಸ್ಕೊಂಡು ಕಾರ್ಯಕ್ರಮಕ್ಕಿಂತ ಮುಂಚೆ 5 ಗಂಟೆಗಳ ಕಾಲ ಸ್ಟೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಪರದೆ ಕಟ್ಟಿ, ಲೈಟ್ ಕಟ್ಟಿ, ನಮ್ದೇ ಸೌಂಡ್ ಸಾಧ್ಯ ಒಂದು ಎರಡು ಬಾಕ್ಸ್ ಗಳನ್ನ ಸೆಟ್ ಮಾಡ್ಕೊಂಡು, ಇಲ್ಯೂಷನ್ ಗಳನ್ನ ಸೆಟ್ ಮಾಡ್ಕೊಂಡು ಕಾರ್ಯಕ್ರಮ ಕೊಟ್ಟು 1.5 ಗಂಟೆ ಕಾರ್ಯಕ್ರಮ ಕೊಟ್ಟು ಆ ನಂತರ ಮತ್ತೆ 2 ಗಂಟೆ ಅದನ್ನೆಲ್ಲ ಬಿಚ್ಚಿ ಪ್ಯಾಕ್ ಮಾಡ್ಲಿಕ್ಕೆ. ಸೊ ನಾವಿಬ್ರೇ ಮಾಡ್ತಾ ಇದ್ವಿ ಅಂದ್ರೆ ನನಗಿಂತ ಜಾಸ್ತಿ ಅವ್ರು ಮಾಡ್ತಿದ್ದ. ಎಷ್ಟೋ ಸರ್ತಿ ನನಗೆ ಟಯರ್ಡ್ ಆದಾಗ ನೀನ್ ಸುಮ್ಮನೆ ಕೂತ್ಕೊ, ನಾನೆಲ್ಲ ಮಾಡ್ತಿದ್ದ ಪ್ಯಾಕ್ ಮಾಡಿ ಅದನ್ನ ತುಂಬಿಸ್ತಾ ಇದ್ದ. ಅಂತಹ ಸಹೋದರ ಸಿಗೋದು ಕೂಡ ತುಂಬಾ ಕಷ್ಟ. ಸೊ ಆ ಎಲ್ಲ ಕೊಡುಗೆಗಳ ಮೂಲಕ ನನಗೆ ಒಂದೊಂದೇ ಹಂತದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಅವರವರ ಜೀವನಗಳನ್ನ ಅವ್ರು ನೋಡ್ಕೊಳ್ತಾರೆ, ಅದಕ್ಕೂ ಬೇಕಾದ ವ್ಯವಸ್ಥೆಗಳು ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅವರಲ್ಲಿ ಉಳ್ಕೊಂಡ್ರು. ಆ ಸಂದರ್ಭದಲ್ಲಿ ಮತ್ತೆ ನನಗೆ ಸಹಾಯ ಮಾಡಿದ್ದು ಒಂದಿಷ್ಟು ನನ್ನ ಜಾದು ಸ್ನೇಹಿತರು, ಅದರಲ್ಲಿ ನೀವು ಕೂಡ ಒಬ್ರು. ಪ್ರತಿಯೊಂದು ಹಂತದಲ್ಲಿ ಕೂಡ ಸಂಶಯ ಬಂದಾಗ ಈ ರೀತಿಯ ಯಾವ ರೀತಿಯಲ್ಲಿ ಇದು ಈ ಜಾದು ವರ್ಕ್ ಆಗುತ್ತೆ ಜನರ ಮೇಲೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಪ್ರಯೋಗ ಮಾಡಲಿಕ್ಕೆ ಆಗುದಿಲ್ಲ. ಸಾಕಷ್ಟು ಸಲಹೆಗಳು ಬೇಕಾಗುತ್ತೆ, ಸೂಚನೆ ಬೇಕಾಗುತ್ತೆ. ಎಲ್ಲ ಪುಸ್ತಕಗಳನ್ನ ಒಬ್ಬನೇ ಓದಿಕ್ಕೂ ಸಾಧ್ಯ ಆಗೋದಿಲ್ಲ, ಶೇರಿಂಗ್ ಬೇಕಾಗೇ ಬೇಕಾಗ್ತದೆ. ಸೊ ಆ ಹಂತದಲ್ಲಿ ಬೇರೆ ಬೇರೆ ಪುಸ್ತಕಗಳ ಹೆಸರುಗಳನ್ನು ಹೇಳಿದಾಗ, ಓಕೆ ಈ ಪುಸ್ತಕ ನಾನು ಓದಿದ್ದೀನಿ, ಈ ಪುಸ್ತಕ ನಾನು ಓದ್ತೀನಿ, ಈ ಪುಸ್ತಕದ ಬಗ್ಗೆ ನೀವು ಚಿಂತೆ ಬಿಡಿ, ಇದಿಷ್ಟು ನಾನು ಕಲ್ತ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ ಅನ್ನೋಂತ ಭರವಸೆ ಕೊಟ್ಟವರು ನೀವು ಮತ್ತೆ ನಕುಶಣೆ. ನಕುಶಣೆ ಅಂತ ರಾತ್ರಿ 12 ಆಗಿರ್ಬೋದು, 1 ಆಗಿರ್ಬೋದು, ಅವ್ರ ತಾಯಿ ನನಗೆ ಇವತ್ತು ನೆನಪಿದೆ, ಹಾಗಾಗಿ ಚಾ ತಂದು ಕೊಡ್ತಾ ಇದ್ರು. ಟಿವಿ ನಮ್ಮ ಮನೇಲಿ ಇರಲೇ ಇಲ್ಲ ಆಗ. ಬಡತನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಬಹಳ ಬಡತನ ಇತ್ತು. ಆ ಬಡತನದಿಂದ ಬೆಳೆದು ಬಂದ್ವಿ, ನೀವು ಹೇಳಿದಾಗ ಸ್ಕ್ರಾಪ್ ಇಂದ ಬಂದವರು ನಾವು. ಟಿವಿ ವಿಡಿಯೋ ಏನಾದ್ರು ಬೇಕಾದ್ರೆ ನಕುಲ್ ಮನೆಗೆ ಹೋಗ್ಬೇಕು. ನಕುಲ್ ಮನೆಯಲ್ಲಿ ಟಿವಿ ಇತ್ತು, ವಿಸಿಆರ್ ಇತ್ತು, ನಮ್ಗೆ ಬೇಕಾದ ಡಿವಿಡಿಗಳನ್ನ ಹಾಕಿ ತೋರಿಸ್ತಾ ಇದ್ದ. ಬಹಳ ಸಂತೋಷವಾಗಿ ರಾತ್ರಿ 2 ಗಂಟೆ 3 ಗಂಟೆ ವರೆಗೆ ಕುತ್ಕೊಳ್ತಾ ಇದ್ರು, ಅವ್ರ ತಾಯಿ ಪಾಪ ಗಂಟೆ ಗಂಟೆಗೆ ಚಾ ತಂದು ಕೊಡ್ತಾ ಇದ್ರು. ಹೀಗೆ ಇಂತಹ ಒಂದು ಒಳ್ಳೆ ಜಾದುಗಾರ ಮಿತ್ರರನ್ನ ಪಡೆದದ್ದು ಕೂಡ ನಮ್ಗೆ ನಿಜವಾಗ್ಲೂ ಆ ಹಿನ್ನೆಲೆ ಇವತ್ತಿಗೆ ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಅದ್ರ ಜೊತೆಗೆ ನನಗೆ ಸಿಕ್ಕಿದ ಇನ್ನೊಂದಿಷ್ಟು ಮಿತ್ರರು, ನಾಗೇಶ್ ಆಗಿರ್ಬೋದು, ಇವತ್ತು ಸಿನಿಮಾಟೋಗ್ರಾಫರ್ ಆಗಿ ಒಂದು ಉತ್ತಮ ಸಿನಿಮಾಟೋಗ್ರಾಫರ್ ಆಗಿ ಹಲವಾರು ಚಲನಚಿತ್ರಗಳಲ್ಲಿ ಅವ್ರದ್ದು ಇದ್ದಾರೆ. ಹಾಗೆ ಗುರುದತ್ ಕಾಮತ್ ಬೆಂಗಳೂರಲ್ಲಿ ಇವತ್ತು ಉಡುಪಿಯಲ್ಲೇ ಉಳ್ಕೊಂಡಿದ್ದಾರೆ ಅವರು. ಬೆಂಗಳೂರು ಸಾಕಷ್ಟು ಕಾರ್ಯಕ್ರಮಗಳನ್ನ, ಸಾಕಷ್ಟು ಫೋಟೋಶೂಟ್ ಗಳನ್ನ ಮಾಡ್ಲಿಕ್ಕೆ ಬೆಂಗಳೂರಿಗೆ ಬಂದು ಹೋಗ್ತಾ ಇರ್ತಾರೆ. ಜಯಪ್ರಕಾಶ್ ಆಗಿರ್ಬೋದು, ಅವರವರ ಹಂತದಲ್ಲಿ ಜಯಪ್ರಕಾಶ್ ಕೂಡ ನನಗೆ ಸ್ಕ್ರಿಪ್ಟಿಂಗ್ ಯಾವ ರೀತಿಯಲ್ಲಿ ಮಾರ್ಕೆಟ್ ಮಾಡ್ಬೇಕು, ಮಾರುಕಟ್ಟೆಯಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನ ಬೆಳೆಸ್ಕೊಳ್ಬೇಕು, ಬ್ರೋಷರ್ ಅಂದ್ರೆ ಹೇಗಿರ್ಬೇಕು, ಹ್ಯಾಂಡಲ್ ಅಲ್ಲಿ ಏನೇನು ಇರಬೇಕು, ಆ ಎಲ್ಲ ವಿಷಯಗಳು ನನಗೆ ಇವತ್ತು ಕಲ್ತದ್ದಾದ್ರೆ ಅವರಿಂದ. ಸೊ ಫೋಟೋಗ್ರಫಿ ಹಾಗೆ ಮ್ಯಾಜಿಕ್ ನ ಫೋಟೋ, ಇವತ್ತು ಯಾವುದೇ ಫೋಟೋ ನೋಡಿದ್ರು ಕೂಡ ಆ ಫೋಟೋದ ಹಿಂದೆ ಗುರುವಿನ ಕಣ್ಣಿದೆ. ಆ ಕ್ಯಾಮೆರಾ ಕಣ್ಣಿನ ಮೂಲಕ ಅದನ್ನ ನೋಡಿ ಇದು ಹೀಗೆ ಬರಬೇಕು, ಇದೇ ರೀತಿ ಪೋಸ್ಟರ್ ಡಿಸೈನ್ ಆಗ್ಬೇಕು ಅಂತ ಎಲ್ಲಾ ರೀತಿಯ ಡಿಜಿಟಲ್ ಹೆಲ್ಪ್ ಮಾಡಿದಂಗೆ ಅವರು. ಅವ್ರು ಇಲ್ಲಿ ಹೋಗಿದ್ರೆ ಅಷ್ಟೊಂದು 1000 ರೂಪಾಯಿಗಳನ್ನು ಕೊಡುವಂತ ಅವಕಾಶ ನಮ್ಗೆ ಇರ್ಲಿಲ್ಲ. ಸೊ ಹಾಗೆ ಆ ಗುರುವಿನ ಹಿನ್ನೆಲೆ ಆಗಿರ್ಬೋದು. ಇವತ್ತು ಶ್ಯಾಡೋ ಪ್ಲೇಯಲ್ಲಿ ಸಿನಿಮಾಟೋಗ್ರಫಿ ಏನಾದ್ರು ಕಾಣೋ ಹಾಗಿದ್ರೆ ಒಂದು ಶ್ಯಾಡೋ ಝೂಮ್ ಇನ್ ಆಗೋದು, ಝೂಮ್ ಔಟ್ ಆಗೋದು, ಅದು ವೈಡ್ ರೇಂಜ್ ಅಲ್ಲಿ ಹೋಗೋದು, ಆ ಸ್ಟೋರಿ ಬರ್ಬೇಕಾದ್ರೆ ಹೇಗೆ ಬದಲಾಗ್ಬೇಕು, ಪ್ರತಿ 2-3 ಸೆಕೆಂಡ್ಗಳಿಗೆ ಸೀನ್ ಹೇಗೆ ಚೇಂಜ್ ಆಗ್ಬೇಕು, ಇದೆಲ್ಲ ಕಲ್ತಿದ್ದು ನಾನು ನಾಗೇಶ್ ಅವರಿಂದ. ಅವತ್ತು ಅವರ ಕ್ಯಾಮೆರಾ ಕಣ್ಣಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಒಂದು ವಿಡಿಯೋ ಎಡಿಟಿಂಗ್ ಅಂದ್ರೆ ಹೀಗಿರ್ಬೇಕು, ವಿಡಿಯೋ ಎಡಿಟಿಂಗ್ ಅಲ್ಲಿ ಇಷ್ಟಕ್ಕಿಂತ ಜಾಸ್ತಿ ಇಂಥ ಒಂದೇ ಸೀನ್ ಬರಬಾರ್ದು, ವೈಡ್ ಆಂಗಲ್ ಆಗಿರ್ಬೇಕು, ಪ್ರೊಫೈಲ್ ಆಗಿರ್ಬೇಕು, ಇದನ್ನೆಲ್ಲ ಅಲ್ಲಿ ಕಲ್ತದ್ದು. ಇವತ್ತು ಶ್ಯಾಡೋ ಪ್ಲೇಗೆ ಅನುಕೂಲ ಆಯ್ತು. ಸೊ ಹೀಗೆ ಜೀವನದ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಮಜಲ್ನಲ್ಲಿ ಇವರೆಲ್ಲರ ಸಹಕಾರವನ್ನ, ಕೊಡುಗೆಯನ್ನ ನಾನು ಒಪ್ಪಲೇಬೇಕು. ಸೊ ಪಿಎ ಒಪ್ತೀನಿ. ಯಾವತ್ತು ಕೂಡ ಹಾಗೆ ನಾನು ಅಭಿಮಾನಿಗಳ ಸ್ನೇಹಿತರ ಗಮನಕ್ಕೆ ಹೇಳಿಕೆ ಬಯಸಿದ್ರೆ ಏನು ಅಂತ ಹೇಳಿದ್ರೆ, ತಾವುಗಳೀಗ ಟಿಕ್ಟಾಕ್ ಅಲ್ಲಿ ಮ್ಯಾಜಿಕ್ ಮಾಡ್ತೀರಾ, ಒಂದು ಗಾಡಿ ಹಿಡಿತಾರೆ, ಪಟ್ಟ ಮಾಡ್ತಾರೆ, ಮುಗಿಸ್ತಾರೆ, ಯಾವ್ದು ಅಂದ್ರೆ 1 ನಿಮಿಷದ ವಿಡಿಯೋಗಳನ್ನ ನೋಡ್ತೀರ. ಆದ್ರೆ ಜಾದು ಅನ್ನೋದು ಕ್ಷೇತ್ರವಾಗಿ ಬೆಳೆದದ್ದು ಹೀಗೆ 1-1.5 ನಿಮಿಷದ ಮ್ಯಾಜಿಕ್ ಇಂದ ಅಲ್ಲ ಕಲಾಭಿಮಾನಿಗಳೇ, ಜಾದು ಕ್ಷೇತ್ರವಾಗಿ ಬೆಳೆದದ್ದು 2.5 ಗಂಟೆಗಳ ಪ್ರೊಡಕ್ಷನ್ ಇಂದಾಗಿ. ನೆನ್ಪಿಟ್ಕೊಳ್ಳಿ, ನಾನು ಪ್ರಹ್ಲಾದ್ ಹುಟ್ಟಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ
ಇವತ್ತು ನಾಟಕ ತಂಡಗಳು 2.5-3 ಗಂಟೆಗಳ ಕಾಲ ತಮ್ಮ ಪ್ರದರ್ಶನವನ್ನು ಮಾಡಿ ಜನರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಯಕ್ಷಗಾನಗಳು ನಿಮಗೆ ಗೊತ್ತಿದಾಗಿ 7-8 ಗಂಟೆ ರಾತ್ರಿಯಿಂದ ಮುಂಜಾನೆವರೆಗೆ ನಡೀತದೆ. ಯಾವುದೇ ಅದು ಭರತನಾಟ್ಯದ ಕಲಾವಿದ ಇರಬಹುದು, ಒಂದು ಆರ್ಕೆಸ್ಟ್ರಾ ಮಾಡೋರು ಇರಬಹುದು, ಕನಿಷ್ಠ 2.5-3 ಗಂಟೆವರೆಗೆ ಪ್ರೇಕ್ಷಕರನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ ಅವರು ಕಲಾವಿದರೇ ಅಲ್ಲ ಅನ್ನುವಂತ ಮನೋಸ್ಥಿತಿ ಇರುವಂತ ಊರು ನಮ್ಮದು. ಬಹುಶಃ ನಾನು ಪ್ರಹ್ಲಾದ್ ಅವರು ಈ ಊರಲ್ಲಿ ಹುಟ್ಟಿರೋದು ನಮ್ದೊಂದು ಭಾಗ್ಯ ಅಂತ ನಾನು ಅನ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಎದುರುಗಡೆ ಇದ್ದಂತ ಸವಾಲುಗಳು, ನಮ್ಮ ಎದುರುಗಡೆ ಇದ್ದಂತ ಕಾಂಪಿಟೇಟರ್ಸ್ಗಳು ಜಾದೂಗಾರರು ಅಲ್ಲ, ನಮ್ಮ ಎದುರುಗಡೆ ಇದ್ದಂತ ಕಾಂಪಿಟೇಟರ್ಸ್ಗಳು ನಾಟಕಗಳು, ಯಕ್ಷಗಾನಗಳು, ಆರ್ಕೆಸ್ಟ್ರಾಗಳು, ಇತರ ವೈವಿಧ್ಯಮಯ ಕಾರ್ಯಕ್ರಮಗಳು. ಹಾಗಾಗಿ ಜಾದೂವನ್ನು ಆ ಸ್ಥಳದಲ್ಲಿ ಬೆಳೆಸಬೇಕಿದ್ರೆ ಬಹಳ ಶ್ರಮ ಬೇಕಾಗುತ್ತೆ. ಅದು ಸುಮ್ಮನೆ ಯಾವುದೋ ಒಂದು ಸಣ್ಣ ಹೂ ಹಿಡ್ಕೊಂಡು ಹಗ್ಗ ಹಿಡ್ಕೊಂಡು ಮಾಡುವಂತ ಮ್ಯಾಜಿಕ್ ಅಲ್ಲ, ಅದಕ್ಕೆ ಜಾದು ತಂತ್ರಗಳು, ಇಲ್ಯೂಷನ್ಸ್ ಗಳು ಅಂತ ನಾವು ಕರಿತೇವೆ. ಅಂತ ಇಲ್ಯೂಷನ್ಸ್ ಗಳು 1-2 kg ಅಲ್ಲ ಸ್ವಾಮಿ, ಟನ್ ಗಟ್ಟಲೆ ಬೇಕಾಗುತ್ತೆ. ನನಗೆ ನೆನಪಿದಾಗ ನನ್ನಲ್ಲಿ ಸುಮಾರು 4 ಟನ್ ಮ್ಯಾಜಿಕ್ ಐಟಮ್ಸ್ ಗಳು ಈಗಲೂ ಇದೆ. ಪ್ರಹ್ಲಾದ್ ಹತ್ರ ಕೂಡ ಅಷ್ಟೇ ಟನ್ ಐಜ್, ಅದಕ್ಕಿಂತ ಜಾಸ್ತಿ ಇರಬಹುದು ಬಹುಶಃ. ಅಷ್ಟು ಟನ್ 6,000 kg ಅಷ್ಟು ಐಟಮ್ಸ್ ಗಳು, ಅದ್ರ ಜೊತೆ ಸಲಕರಣೆಗಳು, ಸೌಂಡ್ ಗಳು, ಲೈಟ್ ಗಳು, ಪರದೆಗಳು, ಕನಿಷ್ಠ ಒಂದು 20 ಜನ ಅಂದ್ರೂ ತಂಡದ ಸದಸ್ಯರು ಬೇಕಾಗುತ್ತೆ. ಇಂತ ಕೆಲಸವನ್ನು ಮಾಡುವಾಗ ಎದುರುಗಡೆ ಕೂತಿರುವಂತ ಜನರಿಗೆ ಆರಾಮ ಅಂತ ಅನಿಸುತ್ತೆ. ಅದ್ರ ಹಿಂದಿರುವಂತ ಶ್ರಮವನ್ನು ತಾವುಗಳು ಒಂಚೂರು ನೆನಪು ಮಾಡ್ಕೊಳ್ಳಿ. ಜಾದೂ ಕಲಾವಿದರು ಇವತ್ತು ಜಾದೂವನ್ನು ಬಳಸಬೇಕಿದ್ರೆ ಅಷ್ಟು ಪರಿಶ್ರಮವನ್ನು ಪಡ್ತಾರೆ ಅನ್ನೋದನ್ನು ಪ್ರಹ್ಲಾದ್ ಅವರು ನಮಗೆ ನೆನೆಸ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರು ನೆನೆಸ್ಕೊಂಡ್ರು ಅವರಿಗೆ ಸ್ನೇಹಿತರು ಕೊಟ್ಟಿರುವಂತ ಆ ಒಂದು ಟೀಮ್ ವರ್ಕಿನ ಆ ಒಂದು 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 ಸ್ಟ್ರೆಂತ್ ಅನ್ನು ನೆನ್ಪಿಟ್ಕೊಂಡ್ರು. ಬಹಳ ಸಂತೋಷ. ಜಾದೂ ಕಲೆ ಅನ್ನುವಂಥದ್ದು ಒಂದು ಅದ್ಭುತವಾದ ಕಲೆ. ಈ ಕಲೆಯ ಹಿಂದೆ ಬಹಳ ಪರಿಶ್ರಮ ಸಾಧನೆ ಇದೆ. ಜಾದೂ ಕಲಾವಿದರು ಯಾರೇ ಇರಲಿ, ಇಡೀ ಜಗತ್ತಲ್ಲಿರುವಂತ ಎಲ್ಲಾ ಜಾದೂ ಕಲಾವಿದರಿಗೆ ನಿಮ್ಮದೊಂದು ಪ್ರೀತಿಯ ಗೌರವ ಇರಲಿ ಅನ್ನುವಂತ ಮಾತನ್ನ ನಾನು ಈ ಜಾದೂ ಸಂಚಿಕೆಯಲ್ಲಿ ಹೇಳಿಕೆ ಬಯಸ್ತಿದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮ ಜಗತ್ತಿನ ಎಲ್ಲಾ ಕಡೆಯಿಂದ ನೋಡ್ತಾ ಇದ್ದಾರೆ. ಫೇಸ್ಬುಕ್ ಲೈವ್ ಅಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ಅಲ್ಲಿ ಶೇರ್ ಮಾಡಿ ಮತ್ತಷ್ಟು ಜನರಿಗೆ ನೋಡುವಾಗಿ ಮಾಡಿ. V4 ಚಾನೆಲ್ 24x7 ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಮೂಡಿ ಬರ್ತಾ ಇದೆ, ಅದರ ಕೂಡ ತಾವುಗಳು ನೋಡ್ತಾ ಇದ್ದೀರಾ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದ ಪೀಪಲ್ ಹು ಆರ್ ವಾಚಿಂಗ್ ದಿಸ್ ಶೋ ಫ್ರಮ್ ಆಲ್ ಓವರ್ ದ ವರ್ಲ್ಡ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಒಂದಷ್ಟು ಸಂದೇಶಗಳನ್ನು ನಾನು ಹೇಳಿಕೆ ಬಯಸ್ತಿದ್ದೇನೆ. ಜಾದೂಗಾರ ಮಿತ್ರ ಆಗಿರುವಂತಹ ನಾರಾಯಣ್ ಭಟ್ ಜಾದೂಗಾರ ಇವರು ಒಳ್ಳೆಯ ಕಾರ್ಯಕ್ರಮ, ಸರ್ವರಿಗೂ ನಮಸ್ಕಾರ ಅಂತ ಹೇಳಿದ್ದಾರೆ. ಓಂಕಾರ ಸರ್ ಅವರು ನಿಮ್ಮ ಕಾರ್ಯಕ್ರಮದಿಂದ ತುಂಬಾ ವಿಷಯಗಳು ತಿಳಿದು ಬಂದಿದೆ, ನಿಮ್ಗೆ ನಮನ ಅಂತ ಹೇಳಿದ್ದಾರೆ. ತುಂಬಾ ಜನ ಈ ಕಾರ್ಯಕ್ರಮಗಳನ್ನು ಶಿವಮೊಗ್ಗದಿಂದ ಜಾದೂಗಾರರಾಗಿರುವಂತಹ ಪ್ರಶಾಂತ್ ಎಸ್ ಹೆಗಡೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಪ್ರಶಾಂತ್ ಹೆಗಡೆ ಅವರು ಪೂರ್ಣಿಮಾರವರಿಗೆ, ಪ್ರಹ್ಲಾದ್ ರವರಿಗೆ ಹಾಗೂ ನಿಮಗೂ ನನ್ನ ತುಂಬಲಯದ ಹಾರೈಕೆಗಳು. ನಿಮ್ಮ 3 ಜನರ ಪ್ರದರ್ಶನ ನಮ್ಮ ಒಂದು ಕಂಡಂತ ಭಾಗ್ಯವಂತ ಅಂತ ಹೇಳಿದ್ದಾರೆ ಅವರು. ಬಹಳ ಸಂತೋಷ. ನಿಮ್ಮ ಮತ್ತೆ ನಮಗೆ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ ಶ್ರವಣ್ ಕುಮಾರ್ ಅವರು. ಅವರು ಹೇಳಿದ್ದಾರೆ, ನಮಸ್ತೆ ಮ್ಯಾಜಿಷಿಯನ್ಸ್, ಶ್ರವಣ್ ಫ್ರಮ್ ಉಡುಪಿ. ಮ್ಯಾಜಿಷಿಯನ್ಸ್ ನಕ್ಲೆಗ್ ನಿಕ್ಲೆಗ್ ಮಸ್ತ್ ಸೊಲ್ಮೆಲು ಅಂತ ಹೇಳ್ಕೊಂಡು ತುಳ್ಳುಟ್ಟು ನಮಗೆ ಕೊಂಚ ಶುಭಾಶಯನ್ನು ಕೊಡ್ದು ಕಡ್ಬಿದ್ರೆ ಮಾತ್ರ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನೀವು ನಕುಲ್ ಚೆನ್ನೈ ಅವರನ್ನು ನೆನ್ಸ್ಕೊಂಡ್ರಿ, ಅವ್ರು ಕೊಟ್ಟಿರುವಂತ ಪ್ರೋತ್ಸಾಹ ನೆನ್ಸ್ಕೊಂಡ್ರಿ, ಅವರ ಮನೆಯವರು ಅವರ ತಾಯಿ ಕೊಟ್ಟಿರೋ ಪ್ರೋತ್ಸಾಹ ನೆನ್ಸ್ಕೊಂಡ್ರಿ. ನಕುಲ್ ಚೆನ್ನೈ ಅವರು ನಿಮಗೆ ಲವ್ ಯು ಬಿಗ್ ಬ್ರದರ್, ಪ್ರಹ್ಲಾದ್ ಆಚಾರ್ಯ ಹಗ್ಸ್ ಅಂತ ಹೇಳ್ಕೊಂಡು ಅವರು ದೂರದಿಂದ ಹಗ್ ಕೊಡ್ತಾ ಇದಾರೆ, ನಿಮ್ಗೆ ಅಪ್ಪಿ ಕೊಡ್ತಾ ಇದ್ದಾರೆ, ನಿಮ್ಮನ್ನು ಸಿಕ್ಕಾಬಿಟ್ಟೆ ಹಗ್ಸಿ ಕೊಡ್ತಾ ಇರ್ತಾರೆ ಅವರು ಫೇಸ್ಬುಕ್ ಅಲ್ಲಿ. ಯಸ್, ನಮ್ಗೂ ಕೂಡ ಒಂದು ಹಗ್ ಕೊಡಿ ಸರ್. ಓಕೆ ರೈಟ್, ಹೀಗೆ ಮುಂದುವರಿತಾ ಇದೆ ಸಂದೇಶಗಳು ಮುಂದುವರಿತಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಲಾವಿದನ ಜೀವನದಲ್ಲೂ ಕೂಡ ಎಲ್ಲ ಸಂತಸಗಳ ಮಧ್ಯದಲ್ಲಿ ಪ್ರತಿಪರವಾಗಿ ನಾನು ಹೇಳ್ತಾ ಇರುವಂತದ್ದು, ಕೆಲವೊಮ್ಮೆ ಪ್ರಾಣಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಬರ್ತದೆ. ಪ್ರಹ್ಲಾದ್ ಅವರು ಮಾಡ್ತಿದ್ದಂತ ಎಸ್ಕೇಪ್ ಮ್ಯಾಜಿಕ್ ಅನ್ನುವಂತ ಜಾದುವಿನ ತುಂಬಾ ಪ್ರದರ್ಶನಗಳನ್ನ ಒಟ್ಟಿಗಿದ್ದವನು. ನೀವೆಲ್ಲ ಆಗಾಗ ಸುದ್ದಿಗಳನ್ನು ಕೇಳ್ತಾ ಇರ್ತೀರಾ, ಇತ್ತೀಚೆಗೆ ನೀವು ಕೇಳಿರ್ಬೋದು ಕಲ್ಕತ್ತಾದಲ್ಲಿ ಒಬ್ರು ಜಾದೂಗಾರರು ಒಂದು ಎಸ್ಕೇಪ್ ಮ್ಯಾಜಿಕ್ ಮಾಡ್ಲಿಕ್ಕೆ ಹುಗ್ಲಿ ನದಿಯಲ್ಲಿ ಒಂದು ಎಸ್ಕೇಪ್ ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಿ ಅವ್ರು ಅದರಿಂದ ಬರ್ಲಿಕ್ಕೆ ಆಗದೆ ಜೀವ ಬಿಟ್ರು, ಪ್ರಾಣ ಬಿಟ್ರು. ಜಗತ್ತಿನಲ್ಲಿ ತುಂಬಾ ಕಡೆ ಜನ ಅಂಡರ್ ಬರೀಡ್ ಅಲೈವ್ ಎಸ್ಕೇಪ್ ಅಂತ ಒಂದು ಮಾಡಿದಾರೆ. ಅಂದ್ರೆ ಒಂದು ಕಾಫಿನ್ ಬಾಕ್ಸ್ ನ ಒಳಗಡೆ ಅವರನ್ನು ಬಂದಿಯಾಗಿ ಇಟ್ಕೊಂಡು ಅವರನ್ನು ದೊಡ್ಡ ಗುಂಡಿಯ ಒಳಗಡೆ ಹೂತು ಹಾಕುದು, ಮಣ್ಣು ಹಾಕುದು. ಅಂತ ಸಂದರ್ಭದಲ್ಲಿ ಎಷ್ಟೋ ಕಡೆ ಅವರ ಕೆಲವೊಂದು ಅಜಾಗೃತಿಯಿಂದ ಆ ಹೂತಾಕಿದ್ದಂತ ಸಂದರ್ಭದಲ್ಲಿ ಮಣ್ಣು ಮೇಲೆ ಬಿದ್ದುಬಿಟ್ಟು ಉಸಿರಾಟ ಮಾಡಲಿಕ್ಕಾಗದೆ ಸತ್ತವರಂತ ಪರಿಸ್ಥಿತಿಗಳು ತುಂಬಾ ಇದೆ. ಬುಲೆಟ್ ಕ್ಯಾಚಿಂಗ್ ಆಕ್ಟ್ ಅನ್ನುವಂತ ಒಂದು ಖತರ್ನಾಕ್ ಆಕ್ಟ್ ಇದೆ. ಬಿಟ್ಟಿರುವಂತ ಗನ್ನಿಂದ ಶೂಟ್ ಮಾಡಿರುವಂತ ಬುಲೆಟ್ ಅನ್ನು ತುಟಿಯ ಹಲ್ಲಿನಿಂದ ಕಚ್ಚಿ ಅದನ್ನು ಬಿಸಾಡುವಂತ ಒಂದು ಅದ್ಭುತವಾದ ಜಾದು. ಅದನ್ನು ಮಾಡ್ಲಿಕ್ಕೆ ಹೋಗಿ ತುಂಬಾ ಜನ ಚಿಂಗ್ ಲಿಂಗ್ ಸು ಅನ್ನುವಂತ ಒಬ್ಬ ಪ್ರಸಿದ್ಧ ಜಾದುಗಾರನು ಸೇರಿದ ಹಾಗೆ ಸಿಕ್ಕಾಪಡೆ ಜನ ಸತ್ತು ಹೋಗಿದ್ದಾರೆ. ಯಾಕೆ ಈ ಸಾವಿಗೆ ಮಾತು ಬರ್ತಾ ಇದೆ ಅಂತ ಕೇಳ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನೀವೆಲ್ಲ ನೋಡಿರ್ತೀರ ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಒಮ್ಮೆ
ಒಂದು ದೊಡ್ಡ ಎಸ್ಕೇಪ್ ಮ್ಯಾಜಿಕ್ ನಡೆದಾಗ ಪ್ರಹ್ಲಾದ್ ಆಚಾರ್ಯವರು ಪ್ರಾಣಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿಗೆ ಬಂದಿದ್ದು ಬಹಳ ಬೇಸರ ಸಂಗತಿ. ನಾನು ಒಟ್ಟಿಗೆ ಇದೆ, ಯಾವುದೇ ಜಾದುಗಿಂತ ಪ್ರಾಣಕ್ಕಿಂತ ದೊಡ್ಡದು ಜಾದು ಅಲ್ಲ ಅಂತ ನಾವು ನಂಬಿದ್ದೇವೆ. ಆದ್ರೆ ಆಗಿದೆ ಆ ಸಂದರ್ಭ. ಯಾಕೆ ನಾನು ಈ ಪ್ರಶ್ನೆಯನ್ನು ಪ್ರಹ್ಲಾದ್ ಅವರಿಗೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಸೋಲು ಅಲ್ಲ. ಆ ದಿವಸ ಆ ಜಾದು ಮಾಡಿದ ನಂತರವೂ ಕೂಡ ಅದನ್ನ ಅದರ ಅಪ್ಪನನ್ನು ಮೀರಿಸಿದಂತ ಜಾದುಗಳನ್ನು ಮಾಡಿ ಪ್ರಹ್ಲಾದ್ ಅವರು ಹೀಗೆ ಸಾಬೀತು ಮಾಡಿ ತೋರಿಸಿದ್ದಾರೆ ಎಸ್ಕೇಪ್ ಮ್ಯಾಜಿಕ್ ಅನ್ನು. ಆದ್ರೆ ಆ ಸಂದರ್ಭ ಪ್ರಾಣಕ್ಕೆ ಅಪಾಯ ಆಗುವಂತ ಸಂದರ್ಭ ಹೇಗಿತ್ತು ಅನ್ನೋದನ್ನು ಎರಡು ಮಾತಲ್ಲಿ ಪ್ರಹ್ಲಾದ್ ಅವರು ಈಗ ನಮ್ಗೆ ಹೇಳ್ತಾರೆ. ದಯವಿಟ್ಟು ಪ್ರಹ್ಲಾದ್ರಿಂದ ಬೆಂಗಳೂರು ಜಾದು ಸಮ್ಮೇಳನ ಸಂದರ್ಭದಲ್ಲಿ ನಡೆದಂತ ಫೈರ್ ಎಸ್ಕೇಪ್ ಅಗ್ನಿ ವ್ಯೂಹ ಛೇದನಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ನೆನಪುಗಳು ಸರ್? ಖಂಡಿತ, ನೀವು ಹೇಳಿದಾಗ ಅದು ಸೋಲು ಅಲ್ವೇ ಅಲ್ಲ. ಯಾವುದೇ ವಿಷಯದಲ್ಲಿ ನೋಡಿದ್ರು ಕೂಡ ಕಲೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ನ ಕೊರತೆ ಕೆಲವು ಸರ್ತಿ ಈ ರೀತಿಯ ತೊಂದರೆಗಳನ್ನ ನಮ್ಗೆ ಕೊಡ್ಬೋದು. ಆದ್ರೆ ನನ್ನ ಜೀವನದಲ್ಲಿ ಪ್ರಾಯ ಅಂತಹ ತಪ್ಪು ನಾನು ಮಾಡಲಿಲ್ಲ. ಪ್ರತಿಯೊಂದು ಹಂತದಲ್ಲಿ ಕೂಡ ಸಾಕಷ್ಟು ತರಬೇತಿ ಅದಕ್ಕೆ ಬೇಕಾದಂತಹ ಪ್ರಾಕ್ಟೀಸ್ ಎಲ್ಲವನ್ನ ಮಾಡಿಕೊಂಡೇ ನಾವು ಮುಂದುವರಿತಾ ಇದ್ವಿ. ಈ ಸಂದರ್ಭದಲ್ಲಿ ಈ ಪ್ರಾಣಾಪಾಯದ ಬಗ್ಗೆ ಹೇಳುವಾಗ ನಾನು ಆಗ ಹೇಳಕ್ ಮರ್ತಿದ್ದೆ, ನನ್ನ ತಾಯಿಯನ್ನ ಕೂಡ ನೆನೆಸಿಕೊಳ್ತೇನೆ. ಪ್ರಾಯ ಅವಳು ಕೂಡ ಫೇಸ್ಬುಕ್ ಲೈವ್ ಅಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇರ್ಬೋದು. ಅವಳ ಕೊಡುಗೆ ಎಷ್ಟಿದೆ ಅಂದ್ರೆ, ಎಸ್ಪೆಷಲಿ ಎಸ್ಕೇಪ್ ಆಗ್ಲಿ ಬೇರೆ ಜಾದುವಿಗಾಗ್ಲಿ, ನನ್ನ ಎಲ್ಲಾ ಜಾದುವಿನ ಮೊದಲನೇ ಪ್ರೇಕ್ಷಕಿ, ಕ್ರಿಟಿಕ್ ಹಾಗೂ ಅನಾಹುತ ಪ್ರೇಕ್ಷಕಿ ಅವಳು. ಯಾರಿಗೆ ಆದ್ರೂ ಕೂಡ, ನನಗೆ ನಿಮ್ಗೆ ಆದ್ರೂ ಕೂಡ, ಒಂದು ಕಾರ್ಯಕ್ರಮ 10 ಸರ್ತಿ ನೋಡಿದ ಮೇಲೆ ಮತ್ತೆ ಬೋರ್ ಅನ್ಸುತ್ತೆ. ಅಲ್ಲಿ ನಿಧಾನಕ್ಕೆ ನಮ್ಮ ಫೋನ್ ತೆಗೆದು ನಿಧಾನಕ್ಕೆ ಮೆಸೇಜ್ ಚೆಕ್ ಮಾಡ್ತೇವೆ ನಾವು. ಅವಳು ಚೆನ್ನಾಗಿತ್ತು ಗಣೇಶ್ ಕಾರ್ಯಕ್ರಮ ನೋಡಿದೆ, ಚೆನ್ನಾಗಿತ್ತು ಅಂತ ಹೇಳಿ ನಾವು ನೋಡ್ತಿರ್ತೇವೆ. ಆದ್ರೆ ಇವತ್ತಿಗೂ ಕೂಡ ಎಲ್ಲಾ ಕಾರ್ಯಕ್ರಮವನ್ನು ಅಷ್ಟೇ ಶ್ರದ್ಧೆಯಿಂದ ಮುಂದೆ ಕೂತ್ಕೊಂಡು ಅದನ್ನ ಎಂಜಾಯ್ ಮಾಡಿ, ಅಷ್ಟೇ ಮೊದಲನೇ ಕಾರ್ಯಕ್ರಮಕ್ಕೆ ಎಷ್ಟು ನಗಾಡಿದ್ರು ಅಷ್ಟೇ ನಗಾಡಿ ಅಥವಾ ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿತ್ತು ಅಂತ ಹೊರದುಂಬಿಸೋಳು ಅವಳು. ಸೊ ಹಾಗಾಗಿ ನನ್ನ ಎಲ್ಲಾ ಕಾರ್ಯಕ್ರಮಗಳು ಕೂಡ ಅವಳು ನನ್ನ ಮೊದಲನೇ ಪ್ರೇಕ್ಷಕಿ. ಆದ್ರೆ ಒಂದೇ ಒಂದು ತೊಂದರೆ ಏನಪ್ಪ ಅಂದ್ರೆ, ಜಾದು ಏನಾದ್ರೂ ನಾನು ಹೊಸತನ ಹುಡುಕಿಕೊಂಡು ಪ್ರದರ್ಶನ ಕೊಟ್ರೆ ಅದನ್ನ ನಾನು ಹೇಗೆ ಅಂತ ಹೇಳಲೇಬೇಕು. ನಮ್ಮ ಜಾದುವಿಗೆ ದೊಡ್ಡ ಅಪವಾದ ಅದು, ನಾವು ಹೇಳಬಾರ್ದು. ನಮ್ಮ ಸೀಕ್ರೆಟ್ ಅನ್ನ ನಮ್ಮ ತಂದೆ ತಾಯಿ ಕೂಡ ನಾವು ಶೇರ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಒಂದು ಹಂತದಲ್ಲಿ ನಾವೇ ಹಾಕಿಕೊಂಡ ಪ್ರಿನ್ಸಿಪಲ್. ದೊಡ್ಡ ತೊಂದರೆ ಅಂದ್ರೆ ನಮ್ಗೆ ಅದು ಹೇಳಬೇಕು, ಹೇಳದೇ ಇದ್ರೆ ಅದೊಂದು ದೊಡ್ಡ ಟಾರ್ಚರ್. ಯಾವ ರೀತಿಯಲ್ಲಿ ಆದ್ರೆ ಅದು ಬಹಳ ದೊಡ್ಡ ಮನುಷ್ಯ, ನನ್ಗೆ ಗೊತ್ತಿಲ್ಲ ಎಲ್ಲ ಗೊತ್ತು ನನಗೆ, ಹೇಗೆ ಅಂತ ಕೇಳಿಕೊಂಡು ಅಷ್ಟು ಟಾರ್ಚರ್ ಕೊಡ್ತಾ ಇದ್ದವ್ರು. ಅವ್ರಿಗೆ ಹೇಗೆ ಅದು ಹೇಳ್ತಾ ಆಯ್ತು ಅಂದ್ರೆ, ನಾನು ಕೂಡ ಜಾದು ಹೇಳ್ತಿರ್ಲಿಲ್ಲ, ಅವಳಿಗೆ ಹೇಳ್ತಾನೆ ಅನ್ನೋ ಒಂದು ನಂಬಿಕೆ ಹೇಗೆ ಬಂತು ಅಂದ್ರೆ, ಈ ಎಸ್ಕೇಪಿಗೆ ಬಂದಾಗ ನಾನು ಅಂಡರ್ ವಾಟರ್ ಎಸ್ಕೇಪ್ ಮಾಡಿದಾಗ ಅನಿವಾರ್ಯವಾಗಿ ನಾನು ಅವಳಿಗೆ ಅದ ಸೀಕ್ರೆಟ್ ಹೇಳಲೇಬೇಕಾಯ್ತು. ಉಡುಪಿಯ ಮಧ್ವ ಸರೋವರದಲ್ಲಿ ನಡೆದಂತ ಪೆಟ್ಟಿಗೆಯೊಳಗಡೆ ಕೋಳಗಳನ್ನು ಹಾಕಿಬಿಟ್ಟು ಬಂಧಿಸಿ ನೀರಲ್ಲಿ ಮುಳುಗಿಸುವಂತ ಅತ್ಯಂತ ಅಪಾಯಕಾರಿ ಅಂಡರ್ ವಾಟರ್ ಎಸ್ಕೇಪ್ ಅನ್ನು ಪ್ರಹ್ಲಾದ್ ಆಚಾರ್ಯ ಮಾಡಿದ್ರು. ಮಾತನ್ನು ಮುಂದುವರಿಸಿದ್ದಾರೆ. ನಿಜ. ಸೊ ಯಾಕಂದ್ರೆ ಇದನ್ನ ವೇದಿಕೆಯಲ್ಲಿ ಮಾಡ್ತಿದ್ದಾಗ ಅವಳಿಗೆ ದೊಡ್ಡ ವಿಷಯ ಅನಿಸ್ತಿರಲಿಲ್ಲ. ಪೆಟ್ಟಿಗೆಯಲ್ಲಿ ಹಾಕಿದ್ರು, ನಾನು ವೇದಿಕೆ ಹಿಂದ್ಗಡೆಯಿಂದ ಬರ್ತಿದ್ದೆ ಅಥವಾ ಪೆಟ್ಟಿಗೆಯ ಮೇಲೆ ಹೊರಗಡೆ ಬರ್ತಿದ್ದೆ, ಒಂದು ಜಾದು ಆಗಿದೆ ಅಂತ ತಗೊಳ್ತಾ ಇದ್ರು. ಯಾವತ್ತೂ ನನ್ನನ್ನು ನೀರಿನೊಳಗೆ ಹಾಕ್ತಾರೆ ಅಂತ ಬಂದಾಗ ಆಕೆಗೆ ಒಂದು ಮಾತ್ರ ಸಹಜವಾದ ಭಯ ಇದೇ ಇರ್ತದೆ. ಇಂತಹ ಅವಕಾಶ ಬೇಕಾ, ಇದ್ ಬೇಕಾ, ಇದ್ ಮಾಡ್ಬೇಕಾ, ನೇರವಾಗಿ ಬೇಡ ಅಂತ ಹೇಳುವಷ್ಟಿಲ್ಲ. ಸೊ ಇದ್ ಬೇಕಾ, ಇದ್ ಆಗುತ್ತಾ, ಇದೇನ್ ತೊಂದರೆ ಆಗಲ್ವಾ, ಅಪಾಯ ಆಗಲ್ವಾ ಅನ್ನೋ ಹಲವಾರು ಕನವರಿಕೆಗಳು ಬರ್ತಾ ಇದ್ದಾಗ ಪ್ರಾಯ ನನಗನ್ನಿಸ್ತು, ಇಲ್ಲಿ ಇಲ್ಲ, ನಾನು ಇದನ್ನ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಆ ಒಂದು ಹಂತದಲ್ಲಿ ಅಂದ್ರೆ ಆವತ್ ಯಾವತ್ತು ಇದು ಡಿಸೈಡ್ ಆಗಿರುತ್ತೆ, ಅಲ್ಲಿಂದ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಮಾತ್ರ ಹೃದಯ ಚಡಪಡಿಸ್ತಾ ಇರ್ತದೆ. ಉಪ್ಪಳ್ಳಿ ತಯಾರಾಗಿರೋದಿಲ್ಲ, ಆದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮಿಗಿಲಾಗಿ ಅವ್ರು ನೇರವಾಗಿ ಕಾರ್ಯಕ್ರಮ ನೋಡುವ ಸಂದರ್ಭದಲ್ಲಿ ಮಾತ್ರ ಅದು ಬಹಳ ದೊಡ್ಡ ಒಂದು ಕಷ್ಟಕರದ ಅನುಭವ. ಸೊ ಹಾಗಾಗಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲೇಬೇಕಾಯ್ತು. ಇಲ್ಲ, ಇದು ಹೀಗೆ ವ್ಯವಸ್ಥೆ ಇದೆ, ನಾನು ಇಷ್ಟು ಪರಿಶ್ರಮ ಪಟ್ಟಿದ್ದೇನೆ, ಇಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ, ಇಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಂದ್ರೆ ಮನೆಯಲ್ಲೇ ವಾಟರ್ ಟ್ಯಾಂಕ್ ಮಾಡ್ಕೊಳ್ತೀವಿ ನಾರ್ಮಲಿ, ಅದರ ಪ್ರಾಕ್ಟೀಸಿಗೆ ಕೆರೆಗಳಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನೂರಾರು ಬಾರಿ ಮಾಡ್ಬೇಕಾಗುತ್ತೆ. ಒಬ್ಬ ಸಂಗೀತಗಾರ ಯಾವ ರೀತಿಯಲ್ಲಿ ರಿಯಾಜ್ ಮಾಡ್ತಾನೆ, ಒಂದು ಸಂಗೀತವನ್ನ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ಎಷ್ಟು ಬಾರಿ ಅವನ ಪಾಡಿಗೆ ಅವನು ಬಳಸ್ಕೊಳ್ತಾ ಇರ್ತಾನೆ, ನುಡಿಸ್ಕೊಳ್ತಾ ಇರ್ತಾನೆ, ಅದೇ ರೀತಿ ಜಾದುಗಾರ ಕೂಡ ಅದನ್ನ ಮಾಡ್ಲೇಬೇಕಾಗ್ತದೆ. ಸೊ ಯಾವ ಸಂದರ್ಭದಲ್ಲಿ ನಾವು ಅದನ್ನ ಮಾಡ್ಕೊಳ್ತೀವಿ, ಅದೇ ಸಿಚುವೇಶನ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊತೀವಿ. ಅಷ್ಟು ದೊಡ್ಡದಲ್ಲದೆ ಹೋಗಿರ್ಬೋದು, ಆದ್ರೆ ಮನೆಯಲ್ಲೇ ಒಂದು ಮಣ್ಣಲ್ಲಿ ತೆಗೆದು ನೀರು ಹಾಕಿ ಅದನ್ನು ಸ್ವಲ್ಪ ರಾಡಿ ಮಾಡಿ ಕೆಸರು ಮಾಡಿ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ಸೊ ಅದನ್ನ ಮಾಡುವಾಗ ಅವರನ್ನ ಅಲ್ಲಿ ಅಲೋ ಮಾಡಿ, ನೋಡಿ ಈ ತರ ಬರ್ತೀನಿ, ನಮ್ಗೆ ಇಷ್ಟು ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ತದೆ, ಆದ್ರೂ ಅದಕ್ಕಿಂತ ಮೊದಲೇ ಬರ್ತೀನಿ ಅನ್ನೋದನ್ನೆಲ್ಲ ನಾನು ತೋರಿಸಬೇಕಾದಂತ ಅನಿವಾರ್ಯತೆ ನನಗೆ ಬಂತು. ಆವತ್ತಿಂದ ಹಿಡ್ಕೊಂಡ್ರು ಎಲ್ಲ ಮ್ಯಾಜಿಕ್ ನಾನು ಹೇಳಬೇಕು ಹೇಳಿದ್ರೆ. ಹಾಗಾಗಿ ಅವಳು ಪ್ರೇಕ್ಷಕಿ ಹೌದು, ನನ್ಗೆ ಕ್ರಿಟಿಕ್ ಕೂಡ ಹೌದು. ಇದು ಹೀಗಾದ್ರೆ ಗೊತ್ತಾಗಲ್ವಾ ಅವ್ರಿಗೆ, ಇದು ಹೇಗೆ ಮಾಡ್ತಿ, ಇದು ಕಾಣೋದಿಲ್ವಾ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅಂದ್ರೆ ಮ್ಯಾಜಿಕ್ ಗೊತ್ತಾಯ್ತಲ್ಲ. ಸೊ ಆಗ ಸಂಶಯಗಳು ಜಾಸ್ತಿ ಬರ್ತದೆ. ಸೊ ಈ ರೀತಿಯ ಒಂದು ರೀತಿಯಲ್ಲಿ ಕೊಡುಗೆ ಅವರದ್ದು ಕೂಡ ನನ್ನ ವೃತ್ತಿ ಜೀವನದಲ್ಲಿ. ಸೊ ಎಸ್ಕೇಪ್ ಆದಾಗ ಕೂಡ ಹಾಗೆ ಒಂದಷ್ಟು ಎಸ್ಕೇಪ್ ಮಾಡುವಾಗ ಪ್ರತಿ ಬಾರಿ ನನ್ನ ಪ್ರಾಕ್ಟೀಸ್ ಅಲ್ಲಿ ಅವಳು ನಿಂತು ಎಲ್ಲಾ ಆಂಗಲ್ ಅಲ್ಲಿ ನೋಡಿ
ಈ ಭಯ ಆಗಲ್ವಾ, ಇಲ್ಲಿ ತೊಂದರೆ ಆಗಲ್ವಾ, ಇವ್ರು ಬೇಗ ಬಂದ್ರೆ ಏನ್ ಮಾಡ್ತೀಯಾ, ಇವ್ರ ನಿಧಾನ ಬಂದ್ರೆ ಏನ್ ಮಾಡ್ತೀಯಾ, ಇದನ್ನೆಲ್ಲ ಆ ಕ್ವಶನ್ ಹಾಕಿದಾಗ ನನಗೊಂದರ ಚೆಕ್ ಲಿಸ್ಟ್ ಅದು. ಓ ಕರೆಕ್ಟ್, ಇಲ್ಲಿ ಹೀಗೆ ಮಾಡ್ಬೇಕಿದ್ದು, ಇದು ಒಂದ್ ವೇಳೆ ತೊಂದರೆ ಇಲ್ದಿದ್ರು ಕೂಡ ಇಲ್ಲಿ ಒಬ್ಬ ಎಕ್ಸ್ಟ್ರಾ ಜನ ಇರ್ಬೇಕು ನೋಡ್ಕೊಳ್ಲಿಕ್ಕೆ, ಇದನ್ನೆಲ್ಲ ಚೆಕ್ ಲಿಸ್ಟ್ ಮಾಡಕ್ ಕೂಡ ಅವ್ರು ನನಗೆ ಸಹಾಯ ಆಯ್ತು ಕೂಡ, ಅವರ ಕೊಡುಗೆ. ಅದರಿಂದಾನೇ ನಾನು ಬೆಂಗಳೂರಿನಲ್ಲಿ ಬದುಕಿದೆ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ, ಸಾಕಷ್ಟು ಬಾರಿ ರಿಹರ್ಸಲ್ ಮಾಡಿದ್ವಿ, ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ ಕೂಡ ಅವರ ಕೊಡುಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಾವು ಪ್ರಿಪೇರ್ ಆಗಿದ್ದು ಬೆಳಿಗ್ಗೆ 9 ಗಂಟೆಗೆ, 9 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಬೇಕು ಅಂತ. ಆದ್ರೆ ಅಲ್ಲಿ ಚೀಫ್ ಗೆಸ್ಟ್ ಬರುವಾಗ ತಡ ಆಗ್ತಾ ಬಂತು. ತಡ ಆಗ್ತಾ ಬಂದಾಗ ಏನಾಯ್ತು, 10:30, 11, 12 ಗಂಟೆ ಹತ್ರ ಬಂದಾಗ ಆ ಅಟ್ಮಾಸ್ಫಿಯರ್ ಬಹಳ ಚೇಂಜ್ ಆಗಿರುತ್ತೆ. ಸೊ ಅದು ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗ ಸಂಪೂರ್ಣ ಶಿಲಾಮಯ, ಆ ಬಿಸಿ ಬೇರೆ, ಕೆಳಗಡೆ ಬೇರೆ ಬಿಸಿ, ಎಲ್ಲಾ ಕಡೆ ಬಿಸಿ ಆಗಿ ಒಂಥರ ಆ ಅಟ್ಮಾಸ್ಫಿಯರ್ ಬಹಳ ಓವನ್ ತರ ಆಗಿತ್ತು. ಸೊ ಆವಾಗ ಇವ್ರು ಹಾಕಿದಂತ ಪೆಟ್ರೋಲ್ ನಮ್ಮ ನಿರೀಕ್ಷೆಗೆ ಮೀರಿ ಅದಕ್ಕಿಂತ ಒಳಗಡೆ ಎಲ್ಲ ಹೊತ್ಕೊಂಡು, ಸಾಮಾನ್ಯ ಒಂದಿಷ್ಟು ಹಂತ ಸಮಯ ಬೇಕು, ಇಷ್ಟು ಸಮಯದಲ್ಲಿ ಅದು ಹೊಗೆ ಬರ್ತದೆ, ಅದು ಹೊಗೆ ಬಂದ್ಮೇಲೆ ಇಷ್ಟು ಬಿಸಿ ಬರ್ತದೆ ಅನ್ನೋ ಒಂದು ಏನ್ ಕ್ಯಾಲ್ಕುಲೇಷನ್ ಇದೆ ಅದನ್ನ ತಪ್ಪಿಸಿ. ನಾನು ಅಲ್ಲಿದ್ದ ಒಂದು ಸಾಕ್ಷಿಗೆ ಒಂದು ಮಾತು ನಾನು ಪ್ರೇಕ್ಷಕರಿಗೆ ಹೇಳಿಕೆ ಬಯಸಿದ್ರೆ, ನಾವು ಮಾತಾಡ್ತಿರೋದು ಹಲವಾರು ವರ್ಷಗಳ ಹಿಂದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಐ ಮೀನ್ ಸಾರಿ ಟೌನ್ ಹಾಲ್ ಎದುರುಗಡೆಗೆ ಅಲ್ಲಿ ನಡೆದಂತ ಒಂದು ದೊಡ್ಡ ಜಾದು ಸಮ್ಮೇಳನ, ವಿಶ್ವ ಜಾದು ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತ ಔಟ್ಡೋರ್ ಸಾಹಸ ಫೈರ್ ಎಸ್ಕೇಪ್ ಅಂತ, ಅಗ್ನಿ ವ್ಯೂಹ ಛೇದನ ಅಂತ ಅವರು ಅದಕ್ಕೆ ಹೆಸರಿಟ್ಟಿದ್ರು. ಅದರಲ್ಲಿ ಪ್ರಹ್ಲಾದಾಚಾರ್ಯನ ಎಲ್ಲ ಕಬ್ಬಿಣದ ಸರಪಳಿಗಿಂತ ಲಾಕ್ಗಳಿಂದ ಕಟ್ಟಿ ಹಾಕಿದಂತ ಒಂದು ಕ್ರೈನ ಸಹಾಯದಿಂದ ಅವರ ಕಾಲಿನ ಭಾಗಕ್ಕೆ ಒಂದು ಬೆಲ್ಟ್ ಅನ್ನು ಕಟ್ಟಿ ಅದಕ್ಕೆ ಕೊಕ್ಕೆಯನ್ನು ಹಾಕಿ ಕ್ರೈನ್ ಲಿಫ್ಟ್ ಮಾಡಿ, ದೊಡ್ಡ ಕ್ರೈನ್, ದೊಡ್ಡ ಅವರು ಸಾಮಾನ್ಯ ಒಂದು 50 ಫೀಟ್ ಎತ್ತರಕ್ಕೆ ಹಾಗೆ ಅವರು ಲಿಫ್ಟ್ ಮಾಡ್ತಾರೆ. ಮತ್ತೆ ಹುಲ್ಲಿನ ಮೆದೆ, ಹುಲ್ಲನ್ನು ರಾಶಿ ಮಾಡ್ಕೊಂಡು ಒಂದು ಕೋಟೆಯಾಗಿ ಮಾಡಿಡ್ತಾರೆ, ಅದ್ರ ಒಳಗಡೆ ಅವರು ನಿಲ್ಲಿಸೋದು. ಇಳಿಸಿ ಆದ ನಂತರ ಎಲ್ಲಾ ಕಡೆ ಪೆಟ್ರೋಲ್ ಹಾಕುದು, ಆ ಭಗ್ ಅಂತ ಉರಿತಾಗ ಎಸ್ಕೇಪ್ ನ ಚಾಲೆಂಜ್ ಅನ್ನು ಹೇಳಿದ್ರೆ, ಅಷ್ಟರ ಒಳಗಡೆ ಫ್ಯೂ ಸೆಕೆಂಡ್ಸ್ ಒಳಗಡೆ ಕಟ್ಟಿರುವಂತ ಎಲ್ಲ ಲಾಕ್ಗಳು, ಜನರು ಹಾಕಿರ್ತಾರೆ ಲಾಕ್ಗಳನ್ನು ಬಿಚ್ಚಿಕೊಂಡು ಅವರು ಆ ಹುಲ್ಲಿನ ಮಧ್ಯೆ ಒಳಗಡೆಯಿಂದ ಹೊರಗಡೆ ಬರಬೇಕು. ಅಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಆಗ್ಬೇಕಾಗಿದ್ದಂತ ಆ ಇವೆಂಟ್, ಆ ಒಂದು ಜಾದು ಸಾಹಸ ಅನಿವಾರ್ಯ ತಾಂತ್ರಿಕ ಕಾರಣಗಳಿಂದಾಗಿ ಮಧ್ಯಾಹ್ನಕ್ಕೆ ಶಿಫ್ಟ್ ಆಯ್ತು. ಅಂದ್ರೆ ಅಷ್ಟು ಹೊತ್ತು ಅಲ್ಲಿ ಹಾಕಿದ್ದಂತ ಹುಲ್ಲು ಕರಕಲಾಗಿತ್ತು, ಕರಕಲ್ ಅಂದ್ರೆ ಡ್ರೈ ಆಗಿತ್ತು. ಆಗ ಡ್ರೈ ಅಲ್ಲಿ ಹೊತ್ಕೊಂಡಂತ ಬೆಂಕಿ, ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಅದನ್ನು ಪ್ರಹ್ಲಾದ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆ ಬೆಂಕಿಯ ಮಧ್ಯದಲ್ಲಿ ನಾನು ಸೀಕ್ರೆಟ್ ಹೇಳೋದಲ್ಲ, ಅವರು ತಪ್ಪಿಸಿಕೊಳ್ಳಲು ಆಗದಂತ ಪರಿಸ್ಥಿತಿಯಲ್ಲಿ ಅವರ ಸುತ್ತ ಬೆಂಕಿ ಇದೆ, ಆದರೂ ಛಲಗಾರ ಪ್ರಹ್ಲಾದ್ ಆ ಉರಿತಿರುವಂತ ಬೆಂಕಿಯ ಒಳಗಡೆಯಿಂದ ಹೊರಗಡೆ ಬಂದಿದ್ದಾರೆ. ಆ ಕ್ಷಣದಲ್ಲಿ ಮ್ಯಾಜಿಕ್ ಮುಗ್ದಿದೆ, ಏನು ಆಗಿಲ್ಲ, ಮ್ಯಾಜಿಕ್ ಮುಗ್ದಿದೆ. ಆದ್ರೆ ಆ ನಂತರ ಅವ್ರ ಇಡೀ ಮುಖ, ಅವರ ಇಡೀ ಶರೀರ ಕಪ್ಪಗಾಗಿತ್ತು. ಅಂತ ಒಂದು ಪರಿಸ್ಥಿತಿಯ ರಿಸ್ಕ್ ಅನ್ನು ಒಬ್ಬ ಜಾದುಗಾರ ತಗೊಂಡದ್ದು ಯಾಕೆ, ಅದು ಕೇವಲ ನೋಡುಗರ ರಂಜನೆಗೆ ಅಂತ ಹೇಳ್ತಾ ಮಾತು ಮುಂದುವರಿಸ್ತಿದ್ದಾರೆ ಪ್ರಹ್ಲಾದ್. ನಿಜ. ಸೊ ಹೀಗೆ ಆ ರೀತಿ ಎಷ್ಟೇ ನಾವು ಪ್ರಿಕಾಷನ್ ತಗೊಂಡಾಗ ಕೂಡ ಎಲ್ಲೋ ಒಂದು ಹಂತದಲ್ಲಿ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಸೋಲಾದ್ರೆ ಅದು ಪ್ರಾಯ ಕಲಾವಿದರ ಸೋಲ್ ಖಂಡಿತ ಅಲ್ಲ, ಅದು ಅವನಿಗೆ ಇರುವಂತಹ ಇನ್ನೊಂದು ಚಾಲೆಂಜ್. ಅದನ್ನ ಮೀರಿ ಆತ ಬೆಳೆದು ಮತ್ತೆ ಪುನಃ ಆ ಚಾಲೆಂಜ್ ಅನ್ನು ಸ್ವೀಕರಿಸಿ ಮತ್ತೆ ಪುನಃ ಅದನ್ನ ಸಾಹಸವನ್ನ ಅವನ್ ಮುಂದುವರಿಸುವಂತಹ ಒಂದು ಚಾಲೆಂಜ್ ಎದೆಗಾರಿಗೆ ಇದ್ದಾಗ ಮಾತ್ರ ಒಬ್ಬ ಕಲಾಕಾರ ಅವನ ಗೋಲನ್ನ ಅವನ ಗುರಿಯನ್ನು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವ್ ಆಗ್ಲೇ ಹೇಳಿದಾಗೆ ಅಲ್ಲಿ ಖಂಡಿತ ಅದು ನನ್ನ ಸೋಲಲ್ಲ, ಅದನ್ನ ಆ ಚಾಲೆಂಜ್ ಅನ್ನ ಮತ್ತೆ ಸ್ವೀಕಾರ ಮಾಡಿ ಅಲ್ಲಿನ ಮುಂದೆ ಹಲವಾರು ಬೇರೆ ಬಾರಿ ಅದೇ ಕಾರ್ಯಕ್ರಮವನ್ನ ಮಾಡಿ ಅದಕ್ಕಿಂತ ಎತ್ತರದ ಕ್ರೈನ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರುವಲ್ಲಿ ಸ್ಟೇಡಿಯಂಗಳಲ್ಲಿ ಆ ಕಾರ್ಯಕ್ರಮವನ್ನ ಮಾಡಿ ಜೋಗ್ ಫಾಲ್ಸ್ ನಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಮತ್ತೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಎಷ್ಟೋ ಜನ ಕೇಳ್ತಾರೆ ಎಸ್ಕೇಪ್ ಎಲ್ಲ ಮಾಡ್ತಾ ಇದ್ರಿ ಯಾಕೆ ನಿಲ್ಸಿದ್ರಿ ಅಂತ. ಒಂದು ಅಂದ್ರೆ ವಿಶ್ವದಲ್ಲಿ ಅದೊಂದು ಅತ್ಯಂತ ಎತ್ತರವಾದ ಜೋಗ್ ಫಾಲ್ಸ್ ಅಲ್ಲಿ ಕಾರ್ಯಕ್ರಮ ಮಾಡಿದ್ಮೇಲೆ ಮತ್ತೆ ಇನ್ಯಾವ ಫಾಲ್ಸ್ ಅಲ್ಲಿ ಹಾರೋದು ಅನ್ನೋದೊಂದು ಪ್ರಶ್ನೆ ಇತ್ತು. ಅದಕ್ಕಿಂತ ಕಡಿಮೆ ಎತ್ತರದ ಫಾಲ್ಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಮತ್ತೊಂದು ಬಾರಿ ಏನಾಯ್ತು ಅಂದ್ರೆ ಒಂದು ಸರ್ತಿ ಎಸ್ಕೇಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಯಾವ ರೀತಿ ಕಟ್ಟಿ ಹಾಕಿದ್ರು ತಪ್ಪಿಸ್ಕೊಳ್ತೇನೆ, ಹಗ್ಗದಲ್ಲಿ ಕಟ್ಟಿ ಆದ್ರೂ ತಪ್ಪಿಸ್ಕೊಳ್ತಿದ್ದೆ, ಕೋಳ ಹಾಕಿದ್ರು ತಪ್ಪಿಸ್ಕೊಳ್ತಿದ್ದೆ. ಬಳ್ಳಾರಿ ಸೆಂಟ್ರಲ್ ಜೈಲ್, ಐತಿಹಾಸಿಕ ಜೈಲ್ ಅದು, ಆ ಐತಿಹಾಸಿಕ ಜೈಲ್ ನಲ್ಲಿ ಬೆಂಗಳೂರಿನ ಪರಪ್ಪನಹಾರ ಅಗ್ರಹಾರದಲ್ಲಿ ದ ಮೋಸ್ಟ್ ಸೆಕ್ಯೂರ್ಡ್ ಜೈಲ್ ಅದು, ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ. ಎಲ್ಲದಿಂದ ತಪ್ಪಿಸ್ಕೊಂಡಾಗ ನಂಗೆ ಅಹಂಕಾರ ಇತ್ತು, ಯಾವ ರೀತಿಯ ಚಾಲೆಂಜ್ ಹಾಕಿದ್ರು ಕೂಡ ತಪ್ಪಿಸ್ಕೊಳ್ತೀನಿ ಅಂತ. ಲಾಕ್ ಬಿತ್ತು ನೋಡಿ, ಎಲ್ಲಿಂದ? ವೆಡ್ ಲಾಕ್. ಮದುವೆ ದಿವಸ ಹಾಕಿದ ಲಾಕ್ ಇವತ್ತಿಗೆ ಬಿಡಿಸ್ಕೊಳ್ಳಿಕ್ ಆಗಲ್ಲ ಇಲ್ಲ, ಸೊ ಹಾಗಾಗಿ ಇನ್ನು ಎಸ್ಕೇಪ್ ಮಾಡೋದಿಲ್ಲ ಅಂತ ಬಿಟ್ಟೇ ಬಿಟ್ಟಿದ್ದೀನಿ. ಹಾಗೆ ವೆಡ್ ಲಾಕ್ ಹಾಕಿದಂತ ಪೂರ್ಣಿಮಾ ಆಚಾರ್ಯ, ಪೂರ್ಣಿಮಾ ಪ್ರಹ್ಲಾದ್ ಆಚಾರ್ಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸೀಮೆಯವರು, ಮುಲ್ಕಿಯ ಪ್ರಾಂತ್ಯದವರು ಅಂತ ಹೇಳಿ ಇಷ್ಟಪಡ್ತಿದ್ದೇನೆ ಅಭಿಮಾನಿಗಳ ಗಮನಕ್ಕೆ. ಮುಲ್ಕಿಯ ಹುಡುಗಿ ಪ್ರಹ್ಲಾದ್ ಆಚಾರ್ಯ ಅನ್ನುವಂತ ಮೋಡಿಗಾರನ ಜಾದುಗಾರನಿಗೆ ಅವರೇ ಮೋಡಿ ಮಾಡಿ ಅವರಿಗೆ ಲಾಕ್ ಹಾಕಿ ಅವರ ಜೊತೆ ಜಾದುವಿನ
ಜಾದುವಿನ ಬೆನ್ನೆಲುಬಾಗಿ ನಿಂತು ಸ್ವಂತ ಒಬ್ಬರು ಜಾದುಗರಾಗಿ ಬೆಳೆದಿದ್ದಾರೆ. ಕಾರ್ಯಕ್ರಮ ಮುಗಿಸಲಿಕ್ಕೆ ಇನ್ನು 10 ನಿಮಿಷ ಇದೆ. ಈ ಸಂದರ್ಭದಲ್ಲಿ ಬಹಳ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಇವರಿಬ್ರು ಹೇಗೆ ಮ್ಯಾಜಿಕಲ್ ಒಂದಾದ ನೋಡಿ, ಅವರಿಂದ ಹುಟ್ಟಿದಂತ ಪ್ರಾಡಕ್ಟ್ಸ್ ಗಳು ಕೂಡ ಮ್ಯಾಜಿಕಲ್ ಆಗಿದೆ. ಅವರಿಬ್ರು ಮಕ್ಕಳು ಪೂಜಾ ಮತ್ತು ಪ್ರತೀಕ್ ಅವರು ಆ ಅಪ್ಪನ ಅಮ್ಮನ ಜಾದುವನ್ನು ನೋಡಿ 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 ಬೆಳೀತಾ ಅವರು ಕೂಡ ತುಂಬಾ ಪ್ರಖ್ಯಾತರಾಗಿದ್ದಾರೆ. ಈ ಈ ಈ ಇಬ್ರು ಪ್ರತಿಭೆಗಳು ಈಗ ನಾನು ಅವರಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಹಾಕ್ತೇನೆ. ಆ ವಿಡಿಯೋ ಮುಗಿಯುವಾಗ ಅವರು ನಿಮ್ಮ ಸಮ್ಮುಖದಲ್ಲಿ ಬರ್ತಾರೆ ಅಂತ ನಾನು ಪ್ರಹ್ಲಾದಾಚಾರ್ಯ ಅವರಿಗೆ ಅದರ ಒಂದು ಸೂಚನೆಯನ್ನು ಕೊಡ್ತಾ ಇದೀಗ ಪ್ರಹ್ಲಾದ್ ಮತ್ತು ಪೂರ್ಣಿಮಾ ಆಚಾರ್ಯವರ ಮಕ್ಕಳು ಇಬ್ರು ಅಪ್ಪನ ಮತ್ತು ಅಮ್ಮನ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಮಾಡಿರುವಂತ ಜಾದುವನ್ನು ಅದರ ಒಂದು ಕ್ಲಿಪ್ಪಿಂಗ್ ಅನ್ನು ನಿಮ್ಮ ರಂಜನೆ ಬೇಕಾಗಿ ನಾನು ಹಾಕ್ತಾ ಇದ್ದೇನೆ. ದಯವಿಟ್ಟು ಗಮನಿಸಿ. ಇದೀಗ ಮುಂದಿನ ಜಾದು ಪೂಜಾ ಮತ್ತು ಪ್ರತೀಕ್ ಅವರು ಮಾಡಿದಂತ ಮ್ಯಾಜಿಕ್.
piensa que es muy importante mirar para adelante. ಪ್ರತೀಕ್ ಅವರು ಮಾಡಿರುವಂತ ಜಾದುವಿಗೆ ನನ್ನ ಅಭಿನಂದನೆ ಹೇಳ್ತಾ ಇದ್ದೇನೆ. ಮಾಡಿರುವಂತ ಆ ಒಂದು ಎಸ್ಕೇಪ್ ಮ್ಯಾಜಿಕ್ ಮೆಟಮಾರ್ಫಸಿಸ್ ಅಂತ ನಾವು ಅದನ್ನು ಟೆಕ್ನಿಕಲಿ ಕರಿತೇವೆ. ಮೆಟಮಾರ್ಫಸಿಸ್ ಮ್ಯಾಜಿಕ್ ಅನ್ನು ಹೌಡಿನಿ ಬಾಕ್ಸ್ ಅಂತ ಜನರಲ್ ಆಗಿ ಕರೆಯುವಂತ ಮ್ಯಾಜಿಕ್ ಅನ್ನು ಮಾಡಿರುವಂತ ಪೂಜಾ ಮತ್ತು ಪ್ರತೀಕ್ಗೆ ಅಭಿಮಾನಿಗಳ ಪರವಾಗಿ ನಿಮ್ಮ ಸಮ್ಮುಖದಲ್ಲಿದ್ದಾರೆ. ನಿಮ್ಮ ಮಕ್ಕಳನ್ನ ನೋಡಬೇಕು ಅಂತ ತುಂಬಾ ಜನ ಇಲ್ಲಿ ಮೆಸೇಜ್ ಮಾಡಿದ್ದಾರೆ ಸರ್. ನಿಮ್ಮ ಇದ್ರ ಕಡೆ ಇದ್ದಾರೆ, ದಯವಿಟ್ಟು ನಿಮ್ ಕಡೆಯಿಂದ ಎಲ್ಲ ಪ್ರೇಕ್ಷಕರಿಗೆ ನಾನು ಒಂದು ಮಾತು ಹೇಳಿಕ್ಕೆ ಬಯಸಿದ್ದೇನೆ. ಇವಿಬ್ರು ಕೂಡ ಬಹಳ ಒಳ್ಳೆಯ ಜಾದೂಗಾರರು, ಇಬ್ರು ಕೂಡ ಅಪ್ಪನ ಹಾಗೆ ಶಾಡ ಪ್ಲೇ ಅನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಆ ಪ್ರತೀಕ್ ಒಳ್ಳೆ ಕೊಳಲನ್ನು ಬಾರಿಸ್ತಾನೆ, ಬಹಳ ಒಳ್ಳೆ ಅದ್ಭುತ ಕೊಳಲನ್ನು ಬಾರಿಸ್ತಾನೆ. ಅದನ್ನು ತೋರಿಸುವಂತದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಕೆಲವು ಸೌಂಡ್ ಪ್ರಾಬ್ಲಮ್ ಇಂದಾಗಿ ನಮಗೆ ನಾವನ್ನು ಟ್ರೈ ಮಾಡೋಣ, ಒಂದು ನುಡಿ ಟ್ರೈ ಮಾಡೋಣ ಇಟ್ ಈಸ್ ಪಾಸಿಬಲ್. ಹಾಗೆ ಇವರಿಬ್ರು ಮಕ್ಕಳು ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ಅದರಲ್ಲೊಂದು ಕರ್ನಾಟಕದ ರಿಯಾಲಿಟಿ ಶೋಸ್ ಅಲ್ಲಿ ಒಂದು ಒಳ್ಳೆಯ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎರಡು ಮಾತು ನಿಮ್ಮ ಮಕ್ಕಳ ಟ್ಯಾಲೆಂಟ್ ಬಗ್ಗೆ ಪ್ರಹ್ಲಾದ್ ಅವರಿಂದ ಮಾತು. ಈಗ ಏನು ಎಲ್ಲ ಮಾಡ್ತಾರೆ ಅದರ ಪೂರ್ತಿ ಶ್ರೇಯಸ್ಸು ಪ್ರಾಯ ಅವರಿಗೆ ಸಲ್ಲಬೇಕು. ಯಾಕಂದ್ರೆ ಕಲಿಸುವುದು ಎಲ್ಲರಿಗೂ ಸಾಧ್ಯ ಇದೆ. ಯಾಕಂದ್ರೆ ಎಷ್ಟೋ ಜನ ನನ್ನ ಹತ್ರ ಮ್ಯಾಜಿಕ್ ಕಲ್ತಿದ್ದಾರೆ, ಎಷ್ಟೋ ಜನ ಮ್ಯಾಜಿಕ್ ಅನ್ನ ಬಳಸ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ. ಹಾಗಂತ ನಾನು ಕಲಿಸಿದವ್ರು ಎಲ್ಲರೂ ಜಾದೂಗಾರ ಆಗ್ಲಿಲ್ಲ, ಎಲ್ಲರೂ ಸಾಧ್ಯ ಆಗ್ಲೂ ಇಲ್ಲ. ಹಾಗಾಗಿ ನಾವು ಮ್ಯಾಜಿಕ್ ಕಲಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದನ್ನ ಆಸಕ್ತಿಯಿಂದ ಬಳಸ್ಕೊಳ್ಳೋದು ಉಳಿಸ್ಕೊಳ್ಳೋದು ಕೂಡ ಅವರಿಗೂ ಅಷ್ಟೇ ಮುಖ್ಯ ಆಗುತ್ತೆ. ಅದು ಆ ವಿಷಯದಲ್ಲಿ ನಾನು ಬಹಳ ಲಕ್ಕಿ. ನಾನು ಮೊದಲನೇ ಮ್ಯಾಜಿಕ್ ನಾನು ಪತ್ನಿಗೆ ಹೇಳ್ಕೊಟ್ಟಾಗ, ವೈಫ್ಗೆ ಹೇಳ್ಕೊಟ್ಟಾಗ ಕೂಡ ಅವಳು ಅಷ್ಟೇ ಆಸಕ್ತಿಯಲ್ಲಿ ಕಲ್ತ್ಲು, ಅದನ್ನ ವೇದಿಕೆಯಲ್ಲಿ ಬಳಸಿದ್ಲು, ಅದನ್ನ ಪ್ರಾಯೋಗಿಕವಾಗಿ ಬಳಸುವಾಗ ಕೂಡ ಸಹಕಾರ ಕೊಟ್ಟು ಅದರ ಕಷ್ಟವನ್ನೆಲ್ಲ ಅರಗಿಸ್ಕೊಂಡ್ಲು. ಒಬ್ಬ ಕಲಾವಿದನಾಗಿ ನಿಮ್ಗೆ ಗೊತ್ತು, ಒಂದೊಂದು ಕಲೆಯನ್ನ ವೇದಿಕೆಯವರೆಗೆ ತರಬೇಕಾದ್ರೆ ಎಷ್ಟು ತೊಂದರೆ ಇದೆ ಅಂತ. ಸೊ ಅದನ್ನ ಅವಳು ಬಳಸ್ಕೊಂಡ ಹಾಗೆ ನಮ್ಮನ್ನ ನೋಡ್ಕೊಂಡು ನೋಡ್ಕೊಂಡು ಬೆಳೆದ ಮಕ್ಕಳು ಅವರಿಗೆ ಗೊತ್ತಿಲ್ಲದ ಹಾಗೆ ವೇದಿಕೆಗೆ ಆಕರ್ಷಿತರಾದ್ರು, ಮ್ಯಾಜಿಕ್ ಕಲ್ತರು, ಶಾಡೋ ಪ್ಲೇ ಜೊತೆಗೆ ಶಾಡೋ ಪ್ಲೇ ಕಲ್ತರು. ಅವ್ರು ಶಾಡೋ ಪ್ಲೇ ಕಲ್ತ ವಿಧಾನಕ್ಕೂ ಬಹಳ ಚೆನ್ನಾಗಿದೆ. ನೀವು ಅವರ ಬಾಯಲ್ಲಿ ಕೇಳ್ಬೇಕು ಶಾಡೋ ಪ್ಲೇ ಹ್ಯಾಕ್ ಕಲ್ತ್ರಿ ನೀವು ಅಂತ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಶಾಡೋ ಪ್ಲೇ ಅವರಿಗೆ ಹೇಳ್ಕೊಡ್ಲೇ ಇಲ್ಲ, ಶಾಡೋ ಪ್ಲೇನ ನಾನು ಹೇಳ್ಕೊಡದೆ ಅವರೇ ಕಲ್ತಿದ್ದೆ ಜಾಸ್ತಿ. ನಾನು ಅದನ್ನ ಕರೆಕ್ಷನ್ ಮಾಡಿದ್ದು ಮಾತ್ರ, ಎಷ್ಟೋ ಸರ್ತಿ ಸ್ವಲ್ಪ ಹೀಗಾದ್ರೆ ಚೆನ್ನಾಗಿರ್ತದೆ ಕರೆಕ್ಷನ್ ಮಾಡಿದ್ದು ಮಾತ್ರ, ಕಲ್ತಿದ್ದು ಅವರೇ ಹ್ಯಾಕ್ ಕಲ್ತ್ರಿ ಅಂತ ಅವರೇ ಹೇಳ್ತಾರೆ. ಕೇಳಿ, ವೆರಿ ಗುಡ್. ಮಾತಾಡಿ ಮಕ್ಕಳೇ, ಪ್ರತೀಕ್ ಮತ್ತು ಪೂಜಾ ಮಾತಾಡ್ಬೇಕು. ಈಗ ಮಾತಾಡಿ ನೋಡಿ, ಹೇಗ್ ಕಲ್ತ್ರಿ ನೀವು, ನೀವು ಹೇಗೆ ಶಾಡೋ ಪ್ಲೇ ಕಲ್ತ್ರಿ? ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನಾವು ಸಹ ಬಂದು ಚೂರ್ ಆಚೆ ಈಚೆ ಮಾಡು, ಅಪ್ಪಂಗೆ ಜಾಸ್ತಿ ತೊಂದ್ರೆ ಕೊಡ್ತಾ ಇದ್ವಿ ನಾವು. ಅಪ್ಪಂಗೆ ಪ್ರಾಕ್ಟೀಸ್ ಮಾಡ್ಲಿಕ್ ಬಿಡ್ತಾ ಇರ್ಲಿಲ್ಲ ಫಸ್ಟ್, ತೊಂದ್ರೆ ಕೊಡ್ತಾ ಕೊಡ್ತಾ ನಾವ್ ಸಹ ಕಲ್ತ್ವಿ. ಹಾಗೆ ಈಗ ಫಾರ್ ಎಕ್ಸಾಂಪಲ್ ಅಪ್ಪ ಎಲಿಫೆಂಟ್ ಫಿಗರ್ ಮಾಡ್ತಿದ್ರೆ, ಆನೆದು ಫಿಗರ್ ಮಾಡ್ತಿದ್ರೆ, ನಾವು ಪೆನ್ಸಿಲ್ ತಂದು ಇದು ಹುಲ್ಲಿದು ತಿನ್ನಿ ತಗೊಳ್ಳಿ ಅಂತ ಮಾಡುದು. ಆಮೇಲೆ ಒಂದ್ ಮನುಷ್ಯ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ನಾವು ಫಿಶ್ ಮಾಡಿ ತಿಂತ ಉಂಟು ಅಂತ ಮಾಡುದು. ಸೊ ಹೀಗೇನೆ ಎಷ್ಟೊಂದು ಬರೀ ಉಪದ್ರ ಕೊಟ್ಟದ್ದೇ ಜಾಸ್ತಿ, ತೊಂದ್ರೆ ಕೊಟ್ಟಿದ್ದೆ ಜಾಸ್ತಿ. ಆಮೇಲೆ ಗಣಪತಿ ಫಿಗರ್ ಮಾಡಿದ್ರೆ ನಾವು ಉಂಡೆ ಶೇಪ್ ಮಾಡಿ ತಗೊಳ್ಳಿ ತಿನ್ನಿ ಅಂತ ಮಾಡಿದ್ದೆ ಜಾಸ್ತಿ. ಹೀಗೆ ಬೇರೆ ಬೇರೆ ಸ್ಕೋಪ್ ಇರ್ಲಿಲ್ಲ. ತುಂಬಾ ಚಿಕ್ಕ ಮಕ್ಳು ಅವಾಗ, ಏಳು ಮೂರನೇ ಕ್ಲಾಸ್ ಹೋಗ್ತಿದ್ದಳು, ಇವನಂತೂ ಒಂದೇ ಕ್ಲಾಸ್ ಹೋಗ್ತಿದ್ದ ನಾನು ಕಲಿಬೇಕಾದ್ರೆ. ಸೊ ಅವರು ಮನೆಗೆ ಬಂದ ಕೂಡಲೇ ಅವ್ರಿಗೆ ಟೈಮ್ ಬೇಕು, ಪರ್ಸನಲ್ ಟೈಮ್ ಬೇಕು ಅವರಿಗೆ. ಸೊ ನಾನು ನನ್ನ ಬಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಆಗ ಅವರನ್ನು ಬಳಸ್ಕೊಳ್ಳಿ ನನಗೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ, ಅವರನ್ನ ಶಾಡೋ ಮೂಲಕ ಮಾತಾಡಿಸ್ತಾ ಇದ್ದೆ. ನೋಡಿ ಆನೆ ಬರ್ತಾ ಇದೆ, ಆನೆ ಹತ್ರ ಮಾತಾಡೋದು, ಆನೆ ಹತ್ರ ಮಾತಾಡೋದು, ಸರ್ ಹುಲ್ ಕೊಡೋದು, ತಿಂಡಿ ಕೊಡೋದು, ಹೀಗೆ ಅದ್ರ ಜೊತೆಗೆ ಆಡಿ 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 ಒಂದ್ ಫೈನ್ ಮಾರ್ನಿಂಗ್ ನಾನು ನೋಡ್ತಿರ್ಬೇಕಾದ್ರೆ ಆನೆಗೆ ಮರಿ ಬರ್ಲಿಕ್ಕೆ ಶುರುವಾಯ್ತು, ಆನೆ ಜೊತೆ ಬರಕ್ ಶುರುವಾಯ್ತು. ಸೊ ಆವಾಗ ನನ್ ಅನಿಸ್ತು ಇವರುಗಳು, ಇವರಲ್ಲಿ ಕೂಡ ಕಲಾಕಾರ ಇದ್ದಾನೆ, ಇದನ್ನ ಬೆಳೆಸಬಹುದು ಅಂತ. ಸೊ ನಮ್ಮ ಅಲ್ಲಿ ಜುಗಲ್ ಬಂದು ಶುರುವಾಯ್ತು, ನಾನು ಆನೆ ಮಾಡ್ತೀನಿ, ನಿನ್ನ ಅದು ಮರಿ ಮಾಡು, ಈಗ ಇದು ಅಪ್ಪ ಆನೆ ಬಂತು, ಈಗ ಮರಿ ಆನೆ ಬರುತ್ತೆ. ಸೊ ಈ ರೀತಿಯಲ್ಲಿ ಒಂದು ಟೀಮ್ ವರ್ಕ್ ಬಿಲ್ಡಪ್ ಆಯ್ತು. ಪ್ರತೀಕ್ ತುಂಬಾ ಚಿಕ್ಕವನಿದ್ದ, ಅವನಿಗೆ ಅವಾಗ ಫಿಗರ್ ಮಾಡ್ಲಿಕ್ ಬರ್ತಿರ್ಲಿಲ್ಲ, ಬಟ್ ಅದ್ರ ಮೇಲೆ ಕೂತ್ಕೊಳ್ಸೋದು, ಅವನ ಅದ್ರ ಜೊತೆಗೆ ಬರ್ಬೇಕು, ಅವ್ನ ತಲೆ ಕೊಡೋದು, ಅವ್ನ ಇಡೀ ಫಿಗರೇ ಬಂದು ಹೋಗೋದು. ಬಟ್ ಆ ಹಂತದಲ್ಲಿ ಅವರಲ್ಲಿ ಕಲಿಕೆ ಶುರುವಾಯ್ತು, ಅದು ಬೆಳೀತು. ಸೊ ಹಾಗಾಗಿ ನಾನು ಯಾವತ್ತೂ ಹೇಳೋದಿದ್ದೆ, ನಾನು ಅವ್ರ ಟೀಚರ್ ಖಂಡಿತ ಅಲ್ಲ, ನಾನು ಅವ್ರಿಗೆ ಗೈಡ್ ಮಾತ್ರ. ಅವರೇ ಕಲಿತಾ ಕಲಿತಾ ಬಂದ್ರು,
ಸರಿಯಾಗದಿದ್ದ ಕಡೆ ನಾನು ಕರೆಕ್ಷನ್ ಮಾಡಿದೆ ಅಷ್ಟೇ. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಕಿಡ್ಸ್. ಅವ್ರನ್ನ ಹೇಳಿದ್ರೆ ಸ್ವಲ್ಪ ಕುಂಪು ಬರ್ಬೋದು, ಬಟ್ ಸ್ಟಿಲ್ ದೇ ಆರ್ ಓಕೆ. ವೆರಿ ಗುಡ್, ನಿಜವಾಗಿ ಹೌದು. ಮಕ್ಕಳು ಹಾಗೆ ಪ್ರತಿಭಾವಂತರಾದ್ರೆ ಅಪ್ಪನಿಗೆ ತುಂಬಾ ಹೆಮ್ಮೆ ಆಗಿತ್ತು ಅಂತ ಹೇಳ್ತಾ ನಿಮ್ಮ ಕುಟುಂಬವನ್ನು ನೋಡೋದು ಬಹಳ ಖುಷಿ, ಬಹಳ ಸಂತೋಷ. ಈ ಕಾರ್ಯಕ್ರಮ ಆಕ್ಚುಲಿ ಸಮಯವನ್ನು ಮೀರಿ ಹೋಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಜೊತೆ ಮಾತು ಮುಂದುವರಿತಿದೆ, ಮತ್ತೆ ನಮ್ಮ ಜೊತೆ ಇರುವಂತ ವೀಕ್ಷಕರು ಕೂಡ ನಮ್ಮ ಜೊತೆನೆ ಕನೆಕ್ಟ್ ಆಗಿದ್ದಾರೆ. ನೋಡುವಂತರ ಸಂಖ್ಯೆ ಜಾಸ್ತಿ ಆಗ್ತದೆ. ಆದರೂ ಕೂಡ ಸಮಯದ ನಿರ್ಬಂಧಗಳು ಇರುವುದರಿಂದ ನಾವು ಅದನ್ನು ಮುಕ್ತಾಯ ಮಾಡುವಂತ ಹಂತಕ್ಕೆ ಬರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾನು ಕುದ್ರೋಳಿ ಗಣೇಶ್, ನನ್ನ ಕಡೆಯಿಂದ ಪ್ರಹ್ಲಾದಾಚಾರ್ಯ, ಪೂರ್ಣಿಮಾ ಪ್ರಹ್ಲಾದಾಚಾರ್ಯ, ಪೂಜಾ ಅವರಿಗೆ, ಪ್ರತೀಕ್ ಅವರಿಗೆ, ನಿಮ್ಮ ನಾಲ್ಕು ಜನರ, ನೀವು ಟೀಮ್ ವರ್ಕ್ ಆಗಿ ತುಂಬಾ ಕೆಲಸ ಮಾಡ್ತಿದ್ರ, ಜಾದು ಕಲೆಗೆ, ಶಾರ್ಟ್ ಪ್ಲೇಗೆ ಮತ್ತು ವೆಂಟ್ರಿಲಾ ಕ್ವಿಸಮ್ಗೆ ಒಟ್ಟು ನಿಮ್ಮ ಕುಟುಂಬದ ಕೊಡುಗೆ ತುಂಬಾ ಮೂಡಿ ಬರಲಿ. ನಿಮ್ಮ ಕೌಟುಂಬಿಕ ಜೀವನ ತುಂಬಾ ಚೆನ್ನಾಗಿರ್ಲಿ. ಕಲೆಗೆ ನಿಮ್ಮ ಕೊಡುಗೆ ತುಂಬಾ ಮೂಡಿ ಬಂದು ನೀವೆಲ್ಲರೂ ಪ್ರತಿಭಾವಂತರಾಗಿ ತುಂಬಾ ಖ್ಯಾತರಾಗಿ ಅನ್ನುವಂತ ಗುಡ್ ವಿಶಸ್ ಅನ್ನು ನಾನು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತ ನನ್ನ ನಲ್ಮೆಯ ಮಿತ್ರ, ನಾನು ಬಹಳ ಸಲಿಗೆಯಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇನೆ, ಅದೇನಿಲ್ಲ, ನಾನು ಹೇಳದ ಕೂಡಲೇ ಯಾವುದಕ್ಕೂ ರೆಡಿಯೋ ಅಂತ ನಲ್ಮೆಯ ಮಿತ್ರ ಪ್ರಹ್ಲಾದ್ ಆಚಾರ್ಯ ಅವರು ಬಂದು ನಮ್ಮ ಈ ಲೈವ್ ಕಾರ್ಯಕ್ರಮ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಅವರು ನಾನು ಕಂಡಂತ ಜಾದುವಿಗೆ ಸಂಬಂಧಪಟ್ಟಾಗ, ಅವ್ರು ಮಾಡುವಂತ ಎಲ್ಲ ಕಲೆಗಳಿಗೆ ಸಂಬಂಧಪಟ್ಟಾಗ ತುಂಬಾ ಡೀಪ್ ಆಗಿ ಆಲೋಚನೆ ಮಾಡುವಂತ ಒಳ್ಳೆಯ ಜ್ಞಾನ ಸಂಪತ್ತಿ ಇರುವಂತ ಒಬ್ಬ ಕಲಾವಿದರು. ಮತ್ತೊಮ್ಮೆ ನೆನಪು ಮಾಡ್ತಿದ್ದೇನೆ, ಅವರು ಕಲ್ತದ್ದು ಲಾ, ಅವರು LLB ಕಲ್ತದವರು. ಕಲ್ತ್ ಬಿಟ್ಟು ಅವ್ರು ಲಾಯರ್ ಆಗ್ಬೋದಿತ್ತು ಅಥವಾ ಬೇರೆ ಯಾವುದೇ ದೊಡ್ಡ ಪ್ರೊಫೆಷನ್ ಆಗ್ಬೋದಿತ್ತು, ಆದ್ರೆ ಅವರು ಜಾದುವಿನ ಮೇಲೆ, ಕಲೆ ಮೇಲೆ ಪ್ರೀತಿ ಇಲ್ಲ, ಅದನ್ನೆಲ್ಲವನ್ನು ಉಡುಪಿಯಲ್ಲಿ ಆ ಕಡೆ ತಳ್ಳಿಬಿಟ್ಟು ಅಹರ್ನಿಶಾಗೆ ದೊಡ್ಡದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು ಶಾಡೋ ಪ್ಲೇ ಅನ್ನೋದು ಹೀಗೂ ಇರುತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತ ಮಹಾನ್ ಸಾಧಕರು ಪ್ರಹ್ಲಾದ್ ಅವರಿಗೆ ಬಹಳ ಪ್ರೀತಿಯ ವಂದನೆ. ಕೊನೆಯ ಮಾತು ನಿಮ್ಮಿಂದ, ಆ ನಂತರ ಕೊನೆಗೆ ಒಂದು ವಿಡಿಯೋವನ್ನು ಪ್ಲೇ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಿದ್ದೀವಿ. ಇದೀಗ ಪ್ರಹ್ಲಾದ್ ಅವರಿಂದ ಅಭಿಮಾನಿಗಳಿಗೆ ನಿಮ್ಮಿಂದ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಬಗ್ಗೆ ಎರಡು ಮಾತು. ಧನ್ಯವಾದಗಳು ಕುದ್ರೋಳಿ ಗಣೇಶ್ ಅವರೇ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಇಡೀ ಸಂವಾದದಲ್ಲಿ ನನಗೆ ಬಹಳಷ್ಟು ಕೊರತೆ ಕಾಣ್ತಾ ಇದ್ದದ್ದು ಅಂದ್ರೆ, ಪ್ರಾಯ ಇಷ್ಟು ವರ್ಷದ ನಮ್ಮ ಜೀವನದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ಇಷ್ಟು ಹೊತ್ತು 2 ಗಂಟೆ ಹೊತ್ತು ನಾವು ಕನ್ನಡದಲ್ಲಿ ಮಾತಾಡದೆ ಹೋದಾದ್ರೆ ಅದು ಇದೇ ಮೊದಲನೇ ಬಾರಿ. ಕನ್ನಡದಲ್ಲಿ ಮಾತುಗಳು ಹೊರಳದೇ ಇಲ್ಲ ನಮ್ಮ ಮಧ್ಯೆ. ಸೊ ಅಂತ ಸಂದರ್ಭದಲ್ಲಿ ತುಳುವಿಂದ ಕನ್ನಡಕ್ಕೆ ಶಿಫ್ಟ್ ಆಗೋದೇ ದೊಡ್ಡ ತೊಂದ್ರೆ. ಸೊ ಹಾಗೆ ಆ ತೊಂದರೆಯನ್ನ ನಿವಾರಿಸಿಕೊಂಡು ನಿಮ್ಮ ನಮ್ಮ ಎಲ್ಲ ಅಪಸವ್ಯಗಳನ್ನ ಸಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಇಷ್ಟು ಚೆನ್ನಾಗಿ ನಿರ್ವಹಣೆ ಮಾಡೋದಕ್ಕೆ ನಿಮಗೆ ನಾನು ಧನ್ಯವಾದವನ್ನ ಹೇಳ್ತಾ, ಅದ್ರ ಜೊತೆಗೆ ಈ ಹಂತದಲ್ಲಿ ಪ್ರತಿ ಹಂತದಲ್ಲೂ ನಮ್ಗೆ ಕೊಡುಗೆ ನೀಡಿದಂತಹ, ಸಹಕಾರ ನೀಡಿದಂತಹ ಕುಟುಂಬದವರಿಗಾಗಿರ್ಬೋದು, ನನ್ನ ಮಿತ್ರರಿಗಾಗಿರ್ಬೋದು, ನಿಮ್ಮಂತಹ ಸಹಸ್ರಾರು ಹಿತೈಷಿಗಳಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತಾ, ಈ ಫೇಸ್ಬುಕ್ ಲೈವ್ ಅನ್ನ ನೋಡಿ ಶೇರ್ ಮಾಡಿ ಅದರ ಮೂಲಕ ನಮ್ಮನ್ನು ನೋಡಿ ಪ್ರೋತ್ಸಾಹಿಸ್ತಾ, ಪ್ರತಿ ಹಂತದಲ್ಲೂ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಮ್ಯಾಜಿಕ್ ಆದ್ರೂ ಮಾಡಿ, ನೀವು ಶಾಡೋ ಪ್ಲೇ ಆದ್ರೂ ಮಾಡಿ, ಇನ್ನೇನೋ ಮಾಡಿ, ಪ್ರತಿ ಹಂತದಲ್ಲೂ ನಿಮ್ಮ ಜೊತೆಗಿದ್ದೇವೆ ಅಂತ ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾ, ಪ್ರತಿ ಹಂತದಲ್ಲೂ ನನ್ನನ್ನ, ನನ್ನ ಕುಟುಂಬದವರನ್ನ, ಈಗ ನನ್ನ ಮಕ್ಕಳನ್ನ ಪ್ರೋತ್ಸಾಹಿಸ್ತಿರುವ ಎಲ್ಲ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಪ್ರೋತ್ಸಾಹದವರಿಗೆ, ಸ್ಪಾನ್ಸರ್ಸ್ಗೆ, ಪ್ರಾಯೋಜಕರಿಗೆ ಎಲ್ರಿಗೂ ಕೂಡ ಅನಂತ ಅನಂತ ಕೃತಜ್ಞತೆಗಳನ್ನ ಈ ವಾಹಿನಿಯ ಮೂಲಕ, ಈ ಮಾಧ್ಯಮದ ಮೂಲಕ ಸಲ್ಲಿಸುತ್ತಿದ್ದೇನೆ. ಎಲ್ರಿಗೂ ಸಾದರ ಪ್ರಣಾಮಗಳು, ಕೋಟಿ ಕೋಟಿ ಅಭಿನಂದನೆಗಳು, ಅಭಿವಾದನೆಗಳು.